ಆತ್ಮೀಯ ವೀಕ್ಷಕ ಬಂಧುಗಳೇ, ಜಾಲಿಹಾಳ ಗೌರಮ್ಮ ಸಂಗನಬಸಯ್ಯ ಹಿರೇಮಠ ಪ್ರತಿಷ್ಠಾನ, ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ರೆಡ್ಡಿ ನೌಕರರ ಸಂಘ ಬೆಂಗಳೂರು, ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಆನ್ಲೈನ್ ಆರೋಗ್ಯ ದರ್ವಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು, ಗೌರವಾನ್ವಿತರು ಮತ್ತು ಅತಿಥಿ ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಸವಡಿಯವರು, ಕೊಪ್ಪಳದ ಜಗದ್ಗುರು ಶ್ರೀ ಗವಿಸಿದ್ದೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಅಲ್ಲಿ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರು ಕೂಡ ಅವರು ಇವತ್ತು ನಮ್ಮೊಂದಿಗೆ ಇದ್ದು, ಕೋವಿಡ್ ಹಿನ್ನೆಲೆಯಲ್ಲಿ ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆಯ ಮಹತ್ವ ಅಂತಕ್ಕಂಥ ವಿಷಯದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ನಮ್ಮೊಂದಿಗೆ ಸಂಯೋಜಕರಾದ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಹಾಗೂ ಕರ್ನಾಟಕ ರಾಜ್ಯ ರೆಡ್ಡಿ ನೌಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರಾಗಿರುವ ಶೇಖರ್ ಗಿರಡ್ಡಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ಸಂಪನ್ಮೂಲ ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ಸವಡಿ ಅವರಿಗೆ ಆದರದ ಸ್ವಾಗತವನ್ನು ಕೋರ್ತಾ, ಈಗ ವಚನ ಪ್ರಾರ್ಥನೆಯೊಂದಿಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ವಚನ ಪ್ರಾರ್ಥನೆ ಶ್ರೀಮತಿ ಆನಂದ ದಿಗ್ಗಾಂವಕರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಿಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಎನ್ನ ಕಾಲೇ ತಂಬ ದೇಹವೇ ದೇಗುಲ, ಕಾಲೇ ತಂಬ ದೇಹವೇ ದೇಗುಲ, ಶಿರವೇ ವನ್ನ ಕಳಶವಯ್ಯ, ಶಿರವೇ ವನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು 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 ಶಿವಾಲಯ ಮಾಡುವರು. ಧನ್ಯವಾದಗಳು. ಅತ್ಯಂತ ಸುಶ್ರಾವವಾಗಿ ವಚನ ಪ್ರಾರ್ಥನೆಯನ್ನ ಪ್ರಸ್ತುತಪಡಿಸಿದ ಶ್ರೀಮತಿ ಮಹಾನಂದ ಎಸ್ ದಿಗ್ಗಾಂವಕರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ವೀಕ್ಷಕ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಕೊಪ್ಪಳದ ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಕೊಪ್ಪಳ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರು ಮತ್ತು ಅಲ್ಲಿನ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಆಗಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್
ಎಸ್ ಸವಡಿಯವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಬಸವರಾಜ್ ಸವಡಿಯವರು ಸ್ನಾತಕೋತ್ತರ ಪದವಿಯಲ್ಲಿ ಶಲ್ಯ ತಂತ್ರದಲ್ಲಿ ಅಧ್ಯಯನ ಕೈಗೊಂಡು ಒಬ್ಬ ಕಳೆದ 2-3 ವರ್ಷಗಳಿಂದ ಅತ್ಯುತ್ತಮ ಪ್ರಾಚಾರ್ಯರು ಅಂತಕ್ಕಂಥ ಒಂದು ಗೌರವಕ್ಕೆ ಪಾತ್ರ ಆಗುತ್ತಾ ಬಹಳ ಅನನ್ಯವಾದಂತಹ ಶೈಕ್ಷಣ ಕೊಪ್ಪಳ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗಿದೆ. ವಿಶೇಷವಾಗಿ ಅವರ ಈ ಶೈಕ್ಷಣಿಕ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅವರ ತಂದೆಯವರು ಕೂಡ ಆಯುರ್ವೇದ ಹಿನ್ನೆಲೆಯಿಂದ ಬಂದಂಥವರು ಮತ್ತು ಗದಗಿನ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಗೈದಂಥವರು. ಅಂದರೆ ಪರಂಪರಾಗತವಾಗಿ ಈ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಅವರಿಗಿರ್ತಕ್ಕಂಥ ಆಸಕ್ತಿ, ಅವರ ಕುಟುಂಬದ ಆಸಕ್ತಿಯನ್ನು ನಾವು ಪರಿಗಣಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಅಧ್ಯಯನ, ಅಧ್ಯಾಪನ, ಸಂಶೋಧನೆ, ವಿಶೇಷವಾಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಲ್ಲಿ ಮತ್ತು PhD ವಿದ್ಯಾರ್ಥಿಗಳು ಕೂಡ ಮಾರ್ಗದರ್ಶನ ಮಾಡುವಲ್ಲಿ ಅವರು ಅವಿರತವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅನೇಕ ವಿಭಾಗಗಳಲ್ಲಿ, ಕೌನ್ಸಿಲ್ಗಳಲ್ಲಿ ಅವರು ಸದಸ್ಯರಾಗುತ್ತಾ ಕಳೆದ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಒಬ್ಬ ಅಪರೂಪದ ಸಂಪನ್ಮೂಲ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಡಾಕ್ಟರ್ ಬಸವರಾಜ್ ಸವಡಿ ಸರ್ ಅವ್ರನ್ನ ನಮ್ಗೆ ಪರಿಚಯ ಮಾಡಿಕೊಟ್ಟಂಥವ್ರು ಧಾರವಾಡದ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಹರ್ಷವರ್ಧನ್ ಸೇರುವಂಥವ್ರು. ಅವ್ರನ್ನ ಇವತ್ತು ನೆನೆಸ್ಬೇಕು, ಯಾಕಂದ್ರೆ ಅವರು ಇವ್ರ ಬಗ್ಗೆ ಸಾಕಷ್ಟು ನಮ್ಗೆ ಹೇಳಿದಾಗ ಬಹಳ ಖುಷಿ ಅನಿಸ್ತು. ಆದ್ರೆ ಎಲ್ಲೋ ಒಮ್ಮೆ ಕೊಪ್ಪಳದಲ್ಲಿ ಕೂಡ ನಾನು ಅವ್ರನ್ನ ಸಂಧಿಸಿದ್ದೆ ಅಂತಕ್ಕಂಥದ್ದನ್ನು ಮೊನ್ನೆ ಅವರಿಗೆ ನೆನಪಿಗೆ ತಂದೆ ನಾನು. ಯಾಕಂದ್ರೆ ಗವಿಸಿದ್ದೇಶ್ವರ ಸಂಸ್ಥೆಯಲ್ಲಿ ನಾವು ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ಮಾಡೋ ಕಾಲಕ್ಕೆ ಸುಮಾರು 4-6 ತಿಂಗಳ ಕಾಲ ನಾನು ಇದ್ದ ಸಂದರ್ಭದಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರೊಂದಿಗೆ ಅವರನ್ನು ಭೇಟಿ ಮಾಡಿದಂತಹದ್ದು ಗೊತ್ತಾಯಿತು ಮತ್ತು ಅವ್ರ ನಂಬರ್ ಕೂಡ ನನ್ನಲ್ಲಿ ಇತ್ತು. ಆದರೆ ಸುಮಾರು ದಿನಗಳಿಂದ ಸಂಪರ್ಕ ಇರಲಿಲ್ಲ. ಇಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇದ್ದುಕೊಂಡು COVID-19 ಎರಡನೇ ಅಲೆ ಏನು ಒಂದಿಷ್ಟು ಸಮಾಧಾನ ಪಡ್ಕೊಳ್ತಾ ಇದ್ದೀವಿ, ಆದರೆ ಮತ್ತೆ ಎಲ್ಲಿ ನಾವು ಎಡುತ್ತೀವೋ ಅಂತಕ್ಕಂಥ ಭಯ, ಆತಂಕ ಪ್ರಾಜ್ಯರನ್ನ ಕಾಡ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ COVID-19 ಎರಡನೇ ಅಲೆ ಹಿನ್ನೆಲೆಯಲ್ಲಿ ನಾವು ಏನೆಲ್ಲ ಕಾಳಜಿ ವಹಿಸಬೇಕು, ವಿಶೇಷವಾಗಿ ಭಾರತೀಯ ಪಾರಂಪರಿಕ ಹಿನ್ನೆಲೆ ಬರ್ತಕ್ಕಂಥ ಆಯುರ್ವೇದಿಕ್ ಚಿಕಿತ್ಸಾ ಮುಖಾಂತರ, ವಿಶೇಷವಾಗಿ ಯೋಗ ಚಿಕಿತ್ಸೆ ಮುಖಾಂತರ, ಯಾಕಂದ್ರೆ ಜೂನ್ ತಿಂಗಳು ಬಂತು ಅಂದ್ರೆ ಇಡೀ ವಿಶ್ವವೇ ನಮ್ಮನ್ನ ನಮ್ಮತ್ತ ನೋಡ್ತಕ್ಕಂಥದ್ದು. June 21 ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದ ಸಂದರ್ಭದಲ್ಲಿ ಈ ವಿಷಯವನ್ನ ನಾವು ಆರಿಸಿಕೊಂಡದ್ದು ಮತ್ತು ಇಂತಹ ಅನುಭವಿಗಳು ನಮ್ಮೊಂದಿಗೆ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ಮತ್ತೊಮ್ಮೆ ಹೇಳ್ತಾ ಅವರಿಗೆ ನಮ್ಮ ಜಾಲಿಹಾಳ ಗೌರಮ್ಮ ಸಂಗನಗೋಸಾಯಿ ಹಿರೇಮಠ ಪ್ರತಿಷ್ಠಾನ ಮತ್ತು ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಅಖಿಲ ಕರ್ನಾಟಕ ರೆಡ್ಡಿ ನೌಕರರ ಸಂಘ ಬೆಂಗಳೂರು, ಈ 3 ಸಂಸ್ಥೆಗಳ ಪರವಾಗಿ ಮತ್ತು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಾನು ಆಧಾರದ ಸ್ವಾಗತನ ಕೋರ್ತಾ ಈಗ ಅವರು ನೇರವಾಗಿ ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಬಸವರಾಜ್ ಸವಡಿ ಸರ್, ತಮಗೆ ಆಧಾರದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಏನು ಅಷ್ಟೊಂದು ಪರಿಚಯ ಮಾಡಿಕೊಟ್ಟಿದ್ದೀರಿ, ಇನ್ನೂ ಅಷ್ಟು ಪ್ರಬುದ್ಧತೆ ಬರಬೇಕಂದ್ರೆ ಇನ್ನೂ ನಾವು ಭಾಳ ಮುಂದುವರಿಬೇಕು. ಅಂದಾಗ ಮಾತ್ರ ನೀವು ಹೇಳಿದಿರ್ತಕ್ಕಂಥ ಎಲ್ಲ ವಾಕ್ಯಗಳಿಗೆ ಒಂದು ಪ್ರಬುದ್ಧತೆ ಬರ್ತದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಈಗ ವಿಶೇಷವಾಗಿ ನಾನಿವತ್ತು ಜಾಲಿಹಾಳ್ ಗೌರಮ್ಮ ಸಂಗನಬಸಾಯ ಹಿರೇಮಠ ಪ್ರತಿಷ್ಠಾನ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ ಕಲಬುರಗಿ ಕನ್ನಡ ರಾಜ್ಯ ರೆಡ್ಡಿ ನೌಕರ ಸಂಘ ಬೆಂಗಳೂರು ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಆನ್ಲೈನ್ ಆರೋಗ್ಯ ಅರಿವಿನ ಕಾರ್ಯಕ್ರಮದಲ್ಲಿ ನಾನು ಒಂದು ಉಪನ್ಯಾಸವನ್ನು ನೀಡ್ತಾ ಇದ್ದೀನಿ. ಅದರಲ್ಲಿ ಈಗ COVID-19 ಆಯುರ್ವೇದ ಮತ್ತು ಯೋಗದ ಪಾತ್ರ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯರಾದಂಥ SS ಹಿರೇಮಠರವರೇ, ಸಂಯೋಜಕರಾದಂಥ ಶಶಿಕೇರ್ ರೆಡ್ಡಿಯವರೇ, ಉಪಸ್ಥಿತರಿರ್ತಕ್ಕಂಥ ಶೇಖರ್ ಗಿರೆಡ್ಡಿಯವರೇ, ಇವತ್ತು ನಾವು 21ನೇ ಶತಮಾನದಲ್ಲಿ ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ನಾನು
ನನ್ನದೇ ಆಗಿರ್ತಕ್ಕಂಥದ್ದು ಹೇಳ್ಕಂಥದ್ದು ಏನೂ ಇಲ್ಲ, ಈಗಾಗಲೇ ನೀವು ಪರಿಚಯ ಮಾಡಿಕೊಟ್ಟಿದ್ದೀರಿ. ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ಈಗ ನೀವು ತಿಳ್ಕೊಂಡಂತೆ ವಿಷಯ COVID-19 ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆಯ ಮಹತ್ವ. ಇದರಲ್ಲಿ ನಾವು ಮೊಟ್ಟ ಮೊದಲೇದಾಗಿ ಈ ನಿರ್ವಹಣೆಯಲ್ಲಿ ಆಯುರ್ವೇದ ಮತ್ತು ಒಂದ್ ಮಿನಿಟ್ ನಿಮ್ಗೇನು ಇದು ಇಕೋ ಆಗ್ತಾ ಇದೆಯಾ ಸರ್? ನಿಮ್ಮತ್ರ ಎರಡು ಸಿಸ್ಟಮ್ ಆನ್ ಇದ್ರೆ ಇಕೋ ಆಗ್ತದ? ಒಂದೇ ಸಿಸ್ಟಮ್ ಇರ್ಲಿ ಸರ್, ಒಂದೇ ಸಿಸ್ಟಮ್ ಇರ್ಲಿ. ಆಮೇಲೆ ಕೆಳಗಡೆ ವಿರೂಪಾಕ್ಷ ಹದಿಮನಿ ಮೈಕ್ ಆನ್ ಇದೆ, ಸ್ವಲ್ಪ ಮ್ಯೂಟ್ ಮಾಡಿ. ಬೇರೆಯವ್ರು ಯಾರು ಮ್ಯೂಟ್ ಅಲ್ಲಿ ಇಡಿ, ಅನ್ಮ್ಯೂಟ್ ಮಾಡಬೇಡಿ. ಈಗ ಇದರಲ್ಲಿ ನಾನು ವಿಶೇಷವಾಗಿ ಇವತ್ತು COVID-19 ವಿಷಯವಾಗಿ ನಮ್ಮ ಆಯುರ್ವೇದದ ಮಹತ್ವ ಮತ್ತು ಯೋಗದ ಮಹತ್ವದ ಬಗ್ಗೆ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಇದರ ಅರಿವು ಮೋಸ್ಟ್ಲಿ ತಮಗೆಲ್ಲರಿಗೂ ಇದೆ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಸುಮಾರು 1.5 ವರ್ಷಗಳಿಂದ, 1 ವರ್ಷ 2019 ಬಸವರಾಜ್ ಮಾರ್ಚಲ್ಲಿ ಇದು ಕಾಣಿಸ್ಕೊಂತು ಭಾರತದಲ್ಲಿ. ಕಾಣಿಸ್ಕೊಂಡಾಗ ಇದಕ್ಕೊಂದು COVID-19 ಎಂಬ ಹೆಸರನ್ನ ಒಂದು ನಿಮಿಷ ಅದೇ ಒಂದು ನಿಮಿಷ ಜಾಯ್ನ್ ಆಗುತ್ತೆ. ಎಸ್ ಎಸ್ ಸರ್, ಒಂದೇ ನಿಮಿಷ ಸರ್. ಆಗ್ಲಿ ಸರ್. ಹಲೋ ಸರ್, ಬರ್ತಾ ಇದೆ ಕೇಳಿಸ್ತಾ ಇದೆ. ಒಂದ್ ನಿಮಿಷ ಸರ್, ಬಂತು. ಒಂದ್ ನಿಮಿಷ ಸರ್, ಕನೆಕ್ಟ್ ಆಗ್ತಾ ಇದೆ. ಈಗ ಕಾಣುತ್ತಾ ಸರ್? ಕಾಣುತ್ತಾ ಸರ್? ಎಸ್ ಕಾಣುತ್ತೆ ಸರ್, ಕಾಣುತ್ತೆ. ಹಲೋ ಸರ್, ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆಯಲ್ಲ ಸರ್? ಎಸ್ ಎಸ್ ಕಾಣಿಸ್ತಾ ಇದೆಯಾ ಸರ್? ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್, ಓಕೆ ಓಕೆ.
ಅದರಲ್ಲಿ ಮೇಡಮ್ ನಮಸ್ಕಾರ. ಒಂದ್ ಲಿಂಕ್ ಕಳ್ಸಿದ್ರು ನೋಡಿ ಮೇಡಮ್, ಇವತ್ತು ಆಯುರ್ವೇದಿಕ್ ಕಾಲೇಜ್ ಯಾವುದು, ಗವಿಸಿದ್ದೇಶ್ವರ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ ರು ಮಾತಾಡ್ತಾ ಇದಾರೆ ಇವತ್ತು. ಇವತ್ತು ನಾನು ಇದ್ರ ಬಗ್ಗೆ ಜಾಯ್ನ್ ಆಗಿ ಮೇಡಮ್ ಪ್ಲೀಸ್ ಬ್ರೀಫ್ ಆಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್ ಕೇಳಿಸ್ತಾ ಇದೆಯಾ? ಸರ್ ಸರ್ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸ್ಲೈಡ್ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಓಕೆ ರೈಟ್ ಸರ್. ಸರ್ ಇದುವರೆಗೆ ನೀವೆಲ್ಲ ಕಂಡಂತ ಭಾರತ ಮತ್ತು ವರ್ಲ್ಡ್ ಥ್ರೂಔಟ್ ದ ವರ್ಲ್ಡ್ ಇದುವರೆಗೆ ಸಾಕಷ್ಟು ಸಾವು ನೋವುಗಳನ್ನು ನಮ್ಮ ಭಾರತ ಮತ್ತು ಇತರೆ ದೇಶಗಳು ಕಂಡಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ 2,93,59,151 ಕೇಸುಗಳು ದಾಖಲಾಗಿದ್ದು, ಅದರಲ್ಲಿ 3,67,097 ಜನ ಇದಕ್ಕೆ ಮರಣ ಹೊಂದಿದ್ದಾರೆ. ಇದನ್ನು ನಾನು ದಾಖಲೆಯನ್ನು ಇದಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿದ್ದಾವೆ. ಇದು 4-5 ದಿವಸದ ಹಿಂದುಗಡೆದ್ದು ಕೇಸ್ ಅಂದ್ಕೊಂಡಿದ್ದೀನಿ. ಇದರಲ್ಲಿ 3,67,000 ಜನ ಭಾರತದಲ್ಲಿ ಈಗಾಗಲೇ ಈ ಮಹಾಮಾರಿಗೆ ಮರಣ ಹೊಂದಿದ್ದಾರೆ. ಹಾಗೆ 24,96,304 ಲಸಿಕೆಯನ್ನು ಭಾರತ ದೇಶದಲ್ಲಿ ಹಾಕಲಾಗಿದೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 27,47,539 ದೃಢಪಟ್ಟ ಪ್ರಕರಣಗಳು, ಒಟ್ಟು ಪಾಸಿಟಿವ್ ಪ್ರಕರಣಗಳು 27,47,539 ದೃಢಪಟ್ಟ ಪ್ರಕರಣಗಳು. ಅದರಲ್ಲಿ 25,11,105 ಗುಣಮುಖರಾದವರು. ಅದರಲ್ಲಿ 32,644 ಜನ ಈ ಹೆಮ್ಮಾರಿಗೆ ಮೃತವಾಗಿದ್ದಾರೆ. ಹೀಗಾಗಿ ನಾನು ವಿಶೇಷವಾಗಿ ಇದಕ್ಕೆ ಈ ಪೂರ್ವದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. COVID-19 ಈ ಮಹಾಮಾರಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಎಲ್ಲರ ಜೀವನವನ್ನೇ ಕಸಿದುಕೊಂಡಿದೆ, ಎಲ್ಲ ದೈನಂದಿನ ಕಾರ್ಯಗಳಿಗೆ ತೊಂದರೆ ಮಾಡಿದೆ. ಹೆಮ್ಮಾರಿ ಅತ್ಯಂತ ಸೂಕ್ಷ್ಮ ಮತ್ತು ಕಣ್ಣಿಗೆ ಕಾಣದ ವೈರಸ್ ಆಗಿದೆ. ಸಾವಿರಾರು ಜನರ ಪ್ರಾಣವನ್ನೇ ಬಲಿ ತೆಗೆದುಕೊಂಡಂತ ಇದು ಒಂದು ಸೂಕ್ಷ್ಮ ಜೀವಾಣು, ಬಹಳ ಅತಿ ಸೂಕ್ಷ್ಮ ಜೀವಾಣು ಅಂತ ತಿಳ್ಕೋಬೇಕಾಗ್ತದೆ. ಪ್ರತಿಯೊಬ್ಬರ ಜೀವನವನ್ನು ಕಸಿದುಕೊಂಡು ಇವತ್ತಿನ ದಿವಸ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ವ್ಯವಸ್ಥೆಗೆ ನಾವು ಬಂದು ನಿಂತ್ಕೊಂಡಿದ್ದೇವೆ. 2019 ಡಿಸೆಂಬರ್ನಲ್ಲಿ ಕಾಣಿಸಿಕೊಂಡಂತ ಈ ವೈರಸ್ಸು COVID-19 ಎಂಬ ಹೆಸರಿನೊಂದಿಗೆ ತನ್ನ ರೂಪವನ್ನು ಬದಲಾಯಿಸಿಕೊಂಡಿತು. ಇನ್ನೂ ಹೆಚ್ಚು ತೀವ್ರ ಪರಿಣಾಮವಾದ ರೋಗವನ್ನೇ ಉತ್ಪತ್ತಿ ಮಾಡಿ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಸುಮಾರು 1.5 ವರ್ಷದಿಂದ 2019 ಅಂತಂದ್ರೆ ಏಪ್ರಿಲ್ ಮಾರ್ಚ್ ಇಂದ ಅಂತಂದ್ರೆ ಆಲ್ಮೋಸ್ಟ್ 1.5 ವರ್ಷದಿಂದ ಜಗತ್ತನ್ನ ಸ್ತಬ್ಧಗೊಳಿಸಿದ ಹೆಮ್ಮಾರಿ ಇದು. ಇದರ ಮುಂಜಾಗ್ರತಾ ಕ್ರಮದ ಕುರಿತು ತಿಳಿಯುವ ಮೊದಲು ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ಈಗಾಗಲೇ ತಮ್ಮಿಂದ ಹೇಳಿದ್ದೇನೆ. ಇದನ್ನೆಲ್ಲ ನೋಡಿದಾಗ ನಿಮಗೆಲ್ಲ ಅನಿಸ್ತಿರ್ಬೋದು, ನಮ್ಮ ಹಿರಿಯರಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಅಥವಾ ಇಲಿ ಬಿದ್ರೆ, ಆಮೇಲೆ ಮನೆಯಲ್ಲಿ ಹೆಚ್ಚಿನ ಬಾವಲಿಗಳು ಬಿದ್ರೆ ಇದೊಂದು ದೊಡ್ಡ ರೋಗ ಬರ್ತದೆ, ಸುಮಾರು ಜನ ಸತ್ತಿದ್ದಾರೆ ಅಂತದೊಂದು ಅಂತ ಹೇಳಿ ಅದು ರೋಗ ಪ್ಲೇಗ್ ಅಂದ್ಕೊಂಡಿದ್ವಿ ನಾವು. ಅದು ಹಿರಿಯರು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಬಟ್ ನಾವು ಕಣ್ಣಿಲ್ಲಿ ಯಾವುದನ್ನು ಈ ತರ ಪ್ಲೇಗ್ ರೋಗಗಳನ್ನ ನಾವು ನೋಡಿಲ್ಲ. ಬಟ್ ಇದನ್ನ ನೋಡಿದಾಗ ನಮ್ಗೆ ಆಗ ಅನಿಸ್ತದೆ ಪ್ಲೇಗಿಂಗ್ಕಿಂತ ಬಹಳ ಸೀರಿಯಸ್ ಆಗಿ ಇರ್ತಕ್ಕಂಥ ಈ ವೈರಾಣು. ಅದಕ್ಕೆ ಈ ವಿಷಯವನ್ನು ನಾನು ಡೈರೆಕ್ಟ್ ಆಗಿ ಇದರದ್ದು ವಿಷಯಕ್ಕೆ ಬರ್ತೇನೆ. ರೋಗದ ಸುಮಾರು 1.5 ವರ್ಷದಿಂದ ಈಗಾಗಲೇ ನಾನು ಹೇಳಿದ್ದೇನೆ. ಇದರ ಮುಂಜಾಗ್ರತೆ ಕ್ರಮವಾಗಿ ಇದ್ದದ್ದು ಮುಖ್ಯವಾದ ಅಂಶಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.
ಇದರಲ್ಲಿ ಮುಖ್ಯವಾಗಿ ರೋಗದ ಲಕ್ಷಣಗಳನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ, ಯಾಕಂದ್ರೆ ಎಷ್ಟೋ ಜನರಿಗೆ ಇದರಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು, ಗೊತ್ತಾಗದೆ ಇದರಲ್ಲಿ ಬಲಿ ಆಗ್ತಕ್ಕಂಥದ್ದು, ಇದಕ್ಕೆ ಇದು ಆಗ್ತಕ್ಕಂಥದ್ದು ಏನು ಸಾವನ್ನ ಸಾವಾಗ್ತಕ್ಕಂಥದ್ದು ಈಗ ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಜ್ವರ ಸುಸ್ತು ನಿಮ್ಗೆ ಕಾಣಿಸ್ತಾ ಇದೆಯಾ ಸರ್? ಹಲೋ ಸರ್, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಓಕೆ ಓಕೆ ಓಕೆ. ವಿಶೇಷವಾಗಿ ರೋಗದ ಲಕ್ಷಣಗಳು ಜ್ವರ, ಫೀವರ್, ಸುಸ್ತು, ಒಣ ಕೆಮ್ಮು, ಮೈಕೈ ನೋವು, ಗಂಟಲು ನೋವು, ಮತ್ತು ಜ್ವರದಲ್ಲೇ ಚಳಿ ಇರ್ತಕ್ಕಂಥದ್ದು, ಚಳಿ ಜ್ವರ, ಅತಿಸಾರ ಅಂದ್ರೆ ವಾಂತಿ ಮತ್ತು ಭೇದಿ ಎರಡು ಸೇರಾಗ್ತಕ್ಕಂಥದ್ದು. ಇದು ನೋಡಿ, ಸಾಮಾನ್ಯವಾಗಿ ಜ್ವರ ಮತ್ತು ಸುಸ್ತು ಮತ್ತು ಕೆಮ್ಮು ಅಂದರೆ ಏನು ಅನ್ಕೊಳ್ತಾರೆ, ಸಾಮಾನ್ಯವಾಗಿ ಇರ್ಬೋದು ಬಿಡು ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಒಂದು. ಆಮೇಲೆ ವಿಶೇಷವಾಗಿ ಮೈಕೈ ನೋವು ಜ್ವರದಲ್ಲಿ ಯಾವಾಗಲೂ ಇರ್ತದೆ, ಹೀಗಾಗಿ ಜ್ವರ ಬಂದಿರ್ಬೋದು, ಹೀಗಾಗಿ ನಮ್ಮ ಮೈಕೈ ನೋವು ಬಂದಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಗಂಟಲು ನೋವು ವಿಶೇಷವಾದದ್ದು, ಮತ್ತು ಇದರಲ್ಲಿ ಚಳಿ ಜ್ವರ ಇದನ್ನು ಕೆಲವೊಂದಿಷ್ಟು ಜನ ಕಾಮನ್ ಅಂತ ತಿಳ್ಕೊಳ್ತಾರೆ. ಬಟ್ ಮುಖ್ಯವಾಗಿ ನೀವು ಏನು ಇದರಲ್ಲಿ ಭಾಗವಹಿಸಿದಿರಿ ಇನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಮುಖ್ಯವಾದಂಥ ಲಕ್ಷಣ ಅಂತಂದರೆ ಆಹಾರ ರುಚಿ ನಾಶ ಆಗ್ತಕ್ಕಂಥದ್ದು. ನೀವು ಯಾವುದೇ ಹುಳಿಯನ್ನು ನಾಲಿಗೆ ಮೇಲಿಡಿ, ಉಪ್ಪನ್ನ ನಾಲಿಗೆ ಮೇಲಿಡಿ, ಅಥವಾ ಖಾರವನ್ನು ನಾಲಿಗೆ ಮಾಡಿ, ಏನು ಗೊತ್ತಾಗೋದಿಲ್ಲ. ಆಹಾರ ರುಚಿ ನಾಶ ಆಗ್ತಕ್ಕಂಥದ್ದು, ವಾಸನೆ ನಾಶ ಆಗ್ತಕ್ಕಂಥದ್ದು. ನೀವು ಮೂಗಿಗೆ ಯಾವುದೋ ವಾಸನೆಯನ್ನು ಹಿಡಿಯಿರಿ, ಆ ವಾಸನೆ ನಿಮಗೆ ಯಾವುದನ್ನು ಕಣ್ಣು ಹಿಡಿದೇ ಆಗ್ತಕ್ಕಂಥ ಒಂದು ಭಾಳ ಗಂಭೀರವಾದಂಥ ಲಕ್ಷಣ ಇದು. ಆಮೇಲೆ ಉಸಿರಾಟದ ತೊಂದರೆ, ಇವು ಮುಖ್ಯವಾದಂಥ ರೋಗದ ಲಕ್ಷಣಗಳು. ಇದರಲ್ಲಿ ಕೆಲವು ಜನರಿಗೆ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ, ಅದಕ್ಕೆ ಅಸಿಮ್ಟಾಮೆಟಿಕ್ ಅಂತೀವಿ ನಾವು. ಕೆಲವರಿಗೆ ಕೆಲವು ಲಕ್ಷಣಗಳು ಕಂಡು ಬಂದರೆ 5% ಜನರಿಗೆ ಇದು ಕ್ಯೂರ್ ತರನಾದ ಲಕ್ಷಣಗಳನ್ನು ಹೊಂದಿರ್ತದೆ. ಭಾರತದಲ್ಲಿ ಶೇಕಡ 2% ಜನರು ಮರಣ ಹೊಂದಿದ್ದಾರೆ ಎಲ್ಲ ಸೇರಿದ್ರು. ಯಾಕಂದ್ರೆ ನಮ್ಮ ಜನಸಂಖ್ಯೆ ತಮ್ಗೆಲ್ಲರಿಗೂ ಗೊತ್ತಿರುವಂತೆ 1030 ಕೋಟಿ, ಅದರಲ್ಲಿ ನಾವು ನೀವು ನೋಡ್ಕೊಂಡಂತೆ ಅಷ್ಟೊಂದು ಮರಣ ಪ್ರಮಾಣ ಇಲ್ಲ ಅಂದರೂ ಸಹಿತ. ಬಟ್ ಇಂಥ ಮಹಾಮಾರಿ ನಮಗೆ ದೊಡ್ಡ ಆಘಾತವನ್ನು ಕೊಟ್ಟಿರ್ತಕ್ಕಂಥದ್ದಂತೂ ಸತ್ಯ. ಭಾರತದಲ್ಲಿ ಶೇಕಡ 2% ಜನರು ಮರಣ ಹೊಂದಿದ್ದಾರೆ ಕೋವಿಡ್ ಜೊತೆಗೆ. ಯಾಕೆ ಇದು ಅತಿ ತೀವ್ರತೆಯನ್ನು ಪಡೀತಾ ಇದೆ ಅಂತಂತ ಹೇಳಿದರೆ, ಬಿ ಪಿ ಮತ್ತು ಸಕ್ಕರೆ ರೋಗ ಇರುವವರು ಹಾಗೂ ಇತರೆ ಚೆಸ್ಟ್ ವ್ಯಾಧಿಗಳಲ್ಲಿ ನಿಮೋನಿಯಾ, ಟ್ಯೂಬರ್ಕ್ಯುಲೋಸಿಸ್ ಇತರೆ ವ್ಯಾಧಿಗಳಿರುವವರಿಗೆ ಇದು ತೀವ್ರಗತಿಯಾಗಿ ಅವರಿಗೆ ಆವರಿಸಿ ಅವ್ರನ್ನ ಮರಣದ ಜೊತೆಗೆ ಮರಣ ಮಟ್ಟವರೆಗೂ ಅದು ತೆಗೆದುಕೊಂಡು ಹೋಗ್ತದೆ. ಯಾಕಂತ ಹೇಳಿದರೆ ಅವರಿಗೆ ಇಮ್ಯುನಿಟಿ ಪವರು ತುಂಬ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಇದು ರೋಗಿಯ ಲಾಲಾಸ್ರಾವದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಆದ್ದರಿಂದ ಇದನ್ನು ಸಾಂಕ್ರಾಮಿಕ ರೋಗವೆಂದು ಕರೆಯುತ್ತಾರೆ. ಯಾಕಂದರೆ ಇದು ಕಮ್ಯುನಿಕೇಬಲ್ ಡಿಸಾರ್ಡರ್ಸ್. ಯಾಕಂತ ಹೇಳಿದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥ ವ್ಯಾಧಿ ಇದು. ಹೆಂಗೆ ಲಾಲಾಸ್ರಾವ ಅಂದರೆ ಡ್ರಾಪ್ಲೆಟ್ ಅಂತೀವಿ. ಈಗ ನಾವು ಯಾಕೆ ನೀವು ಮಾಸ್ಕ್ ಹೇಳ್ತಾರೆ, ಮಾಸ್ಕನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನಾವು ಕೆಮ್ಮುವಾಗ, ನಾವು ಸೀನುವಾಗ ಬರುವಂಥ ಮೈಕ್ರೋ ಡ್ರಾಪ್ಲೆಟ್ಸ್ಗಳು ನಮಗೆ ಗೊತ್ತಾಗಂಗಿಲ್ಲ. ಅವು ಮೈಕ್ರೋ ಡ್ರಾಪ್ಲೆಟ್ಸ್ಗಳು ಮತ್ತೊಬ್ಬರ ಬಾಯಿಗೆ, ಮತ್ತೊಬ್ಬರ ಬಾಯಿ ಮುಖಾಂತರ ಅಥವಾ ಶ್ವಾಸ ಮುಖಾಂತರ ಒಳಗೆ ಹೋದಾಗ ತಕ್ಷಣ ಅದು ಎಫೆಕ್ಟ್ ಆಗ್ತಕ್ಕಂಥದ್ದು. ಅಥವಾ ಅದೇ ಡ್ರಾಪ್ಲೆಟ್ ನಿಮ್ಮ ಕೈಲಿ, ನಿಮ್ಮ ಬಟ್ಟೆ ಮೇಲಿರಲಿ, ನಿಮ್ಮ ಚರ್ಮದ ಮೇಲಿರಲಿ, ಅಥವಾ ಇನ್ನಿತರ ಎದ್ರ ಮೇಲೆ ಇರಲಿ, ಅದು ಅದು ನೀವು ತೊಳ್ಕೊಂಡರೆ ಏನು ಆಗೋದಿಲ್ಲ. ಬಟ್ ತೊಳ್ಕೊಳ್ಳದೆ ನೀವು ಅದನ್ನು ನಿಮ್ಮ ಕೈಯಲ್ಲಿ ಮುಟ್ಟಿ ಮತ್ತು ನೀವು ಮೂಗನ್ನು ಮುಟ್ಟಿದಾಗ ಅದು ಸಹಿತ ಎಫೆಕ್ಟ್ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಇದು ಹೀಗಾಗಿ ಲಾಲಾಸ್ರಾವದ ಮೂಲಕ ಬರುವಂಥ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್ ಅಂತ ನಾವು ಕರಿಬೇಕಾಗ್ತದೆ, ಸಾಂಕ್ರಾಮಿಕ ರೋಗ. ಹೀಗಾಗಿ ಅನೇಕರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಅದಕ್ಕೇ ಮಾಸ್ಕ್ ಕಡ್ಡಾಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. COVID-19 ಲಕ್ಷಣಗಳು ಕಂಡು ಬಂದ ಕೂಡಲೇ ಇದ್ರಾಗ ಏನು ಭಯಪಡೋ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರಿಗೂ ಜ್ವರ ಬರ್ತದೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೆಮ್ಮು ಬರ್ತದೆ, ಸಾಮಾನ್ಯವಾಗಿ ಎಲ್ಲರಿಗೂ ದಿ ಏನು ಥ್ರೋಟ್ ಪೇನ್ ಬರ್ತದೆ, ಈ ಕಾಮನ್ ಇದು.
ಬಟ್ ಇದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಇದನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಯಾವಾಗ ಪಾಸಿಟಿವ್ ಅಂತ ಕಂಡು ಬಂದ್ರೆ ವೈದ್ಯರನ್ನ ಭೇಟಿ ಆಗ್ಬೇಕು, ಅಗತ್ಯ ಚಿಕಿತ್ಸೆ ಪಡ್ಕೊಂಡ್ರೆ 100% ಆಗಿ ಅವರು ಗುಣಮುಖರಾಗಿ ಹೊರಗೆ ಬರ್ತಾರೆ. ಇದು ಪಕ್ಕ, ಇದರಲ್ಲಿ ಯಾವುದು ಇದು ಇಲ್ಲ. ಯಾಕಂತ ಹೇಳಿದ್ರೆ ICMR ನಮ್ದೇನು ರಿಸರ್ಚ್ ಯೂನಿಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅದು ಕ್ಲಿಯರ್ ಆಗಿ ಹೇಳಿದೆ, ಯಾವುದೇ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಪರೀಕ್ಷೆ ಮಾಡಿಸಿ ಅದು ಪಾಸಿಟಿವ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳಿದೆ, ಅದನ್ನ ಪ್ರಾಪರ್ ಆಗಿ ತಗೊಂಡ್ರೆ ಅದು 100% ಗುಣಮುಖರಾಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಮುಂಜಾಗ್ರತವಾಗಿ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಮೇಲಿನ ಸ್ಯಾನಿಟೈಸರ್ ಹಾಕೊಳ್ಳೋದು. ಈಗ ನೋಡಿ, ನಾನು ಹೇಳ್ಬೇಕಂತಂದ್ರೆ ಎಲ್ಲರೂ ಸ್ಯಾನಿಟೈಸರ್ ಬಳಸಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಸ್ಯಾನಿಟೈಸರ್ ಎಲ್ಲ ಎಲ್ಲಿ ಸಿಗ್ತದೆ? ಸೋಪ್ ಮುಖಾಂತರ ಸ್ವಚ್ಛವಾಗಿ ಕೈಯನ್ನು ತೊಳೆಯುವುದು, ಮೊಣಕೈವರೆಗೆ ಕೈಯನ್ನು ತೊಳೆತಕ್ಕಂಥದ್ದು, ಅಥವಾ ಬೆಳಗ್ಗಿಂದ ಎಲ್ಲಾರು ಹೊರಗಡೆ ಹೋಗಿದ್ರೆ ಅವ್ರು ಬಂದು ಸ್ನಾನ ಮಾಡಿ ಸೋಪ್ ಹಚ್ಚಿ ಎಲ್ಲ ಸ್ನಾನ ಮಾಡಿ ಬಟ್ಟೆಗಳನ್ನ ಒಂದು ಬಿಸಿಲಿನಲ್ಲಿ ಎದ್ದಿಟ್ಟು ನೆಕ್ಸ್ಟ್ ಡೇ ಅದನ್ನ ಹಾಕೊಳ್ತಕ್ಕಂಥ ಸಿಂಪಲ್ ಮೆಥಡಾಲಜಿ. ನೀವೇನು ದೊಡ್ಡದಂತ ಏನು ಮಾಡಬೇಕಾಗಿಲ್ಲ. ತಾವು ಎಲ್ಲೇ ಹೋಗಿರಲಿ ಮಾಸ್ಕ್ ಹಾಕ್ಕೊಳ್ರಿ, ತಾವು ಎಲ್ಲೇ ಹೋಗಿರಲಿ ಹೊಳ್ಳಿ ಬರುವ ಮಟ್ಟ ನೀವು ಎಲ್ಲಿ ಮೂಗನ್ನು ಮುಟ್ಟಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿವು. ತಾವು ಎಲ್ಲೋ ಹೊರಗಡೆ ಹೋಗಿರ್ತೀರಿ, ತಾವು ಏನೋ ಒಂದು ಮುಟ್ಟಿರ್ತೀರಿ, ಆಮೇಲೆ ಅವರು ಯಾರೋ ನಿಮ್ಮ ಸಂಪರ್ಕಕ್ಕೆ ಬಂದಿರ್ತಾರೆ, ಅವ್ರೇನೋ ನಿಮ್ಮ ಅಂಗಿ ಮುಟ್ಟಿರ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಟಚ್ ಬಂದಿರತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಗಾಬರಿ ಆಗುವಂಥದ್ದು ಏನಿಲ್ಲ. ತಾವು ಹೋಗಿ ಸ್ನಾನ ಮಾಡಿಕೊಂಡ್ರೆ, ಸ್ನಾನ ಮಾಡಿಕೊಂಡು ಆ ಬಟ್ಟೆಗಳನ್ನು ಬಿಸಿಲಿನಲ್ಲಿ ಹಾಕಿದ್ರೆ ಸಾಕು, ಅದು ರೋಗದಿಂದ ದೂರ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಮುಂಜಾಗ್ರತೆಗಾಗಿ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದು ಮತ್ತು ಸಾಬೂನಿನಿಂದ ತೊಳೆಯೋದು, ಇವುಗಳಿಂದ ನಾವು ಕೋವಿಡ್ ಹರಡುವಿಕೆಯನ್ನು ತಡೆಗಟ್ಟಬಹುದು. ಈವಾಗಲೇ ಕಣ್ಣಂತಿ ಎರಡನೇ ಅಲೆ ಸಾಕಷ್ಟು, ಪರ್ಟಿಕ್ಯುಲರ್ಲಿ ಮೊದಲನೇ ಅಲೆ ಬೇರೆ. ಮೊದಲನೇ ಅಲೆಯಲ್ಲಿ ಕೇವಲ ಏಜ್ ರಿಲೇಟೆಡ್ ಅಪ್ಪರ್ ಏಜಲ್ಲಿ ಸುಮಾರು ಜನರನ್ನು ನಾವು ಕಳ್ಕೊಂಡಿದ್ದೇವೆ. ಬಟ್ ಇದು ಎರಡನೇ ಅಲೆಯಲ್ಲಿ 18 ಮಗುವಿನಿಂದನೇ ಸಣ್ಣ ಮಕ್ಕಳಿಗೆ ಪ್ರಾರಂಭವಾಗಿದೆ. ಅರ್ಥ ಮಾಡ್ಕೊಳ್ಳಿ, ಸುಮಾರು ಸಣ್ಣ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದರಲ್ಲಿ ಪಾಸಿಟಿವ್ ಬಂದಿದೆ. ಮಕ್ಕಳಿಂದ ಹಿಡಿದು 50 ರಿಂದ 55 ವರ್ಷದವರೆಗೆ ಇದು ತುಂಬಾ ಎಫೆಕ್ಟ್ ಆಗಿದೆ. ಇದು ಎರಡನೇ ಅಲೆ ಸುಮಾರು ಜನರಿಗೆ ಎಫೆಕ್ಟ್ ಆಗಿದೆ, ಸುಮಾರು ಜನರು ಇದರಲ್ಲಿ ಮರಣ ಹೊಂದಿದ್ದಾರೆ. ಈ ವಯಸ್ಸಿನವರೇ ಮರಣ ಹೊಂದಿದ್ದಾರೆ, Above 65, Above 70 ಬಿಡಿ. ಇವಾಗ ಎರಡನೇ ಅಲೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು 55 ರಿಂದ 60 ವರ್ಷದ ಒಳಗಡೆ ಇರುವವರು ತುಂಬಾ ಇದಕ್ಕೆ ತುತ್ತಾಗಿ ಮರಣ ಹೊಂದಿರತಕ್ಕಂಥದ್ದು ಇದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಡ್ರಾಪ್ಲೆಟ್ನಿಂದ ಬರ್ತಕ್ಕಂಥ ಈ ಒಂದು ವೈರಾಣು ತಡೆಯೋದು ತುಂಬಾ ಬಹಳ ಸಂಕ್ಷಿಪ್ತ. ಅದು ಒಂದು ಮಾಸ್ಕ್, ಒಂದು 3 ಲೇಯರ್ ಇರ್ಬೋದು, ಸಿಂಪಲ್ ಆಗಿ 3 ಲೇಯರ್ ಮಾಸ್ಕ್ ಹಾಕೊಂಡ್ರೆ ಸಾಕು. ಸರ್ಜಿಕಲ್ 3 ಲೇಯರ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಸ್ಕ್ ಹಾಕೊಂಡ್ರೆ ಸಾಕು, ನೀವು ತಡಿಬಹುದು. ಸಾಯಂಕಾಲ ಬಂದು ನೀವು ಸಾಬೂನಿಂದ ಕೈ ತೊಳಿಬಹುದು. ಇದರಲ್ಲಿ ಹಾಗಾದ್ರೆ ಏನು ನಮ್ದು ಏನು ಪಾತ್ರ, ವಿಶೇಷವಾಗಿ ನಮ್ದು ಏನು ಪಾತ್ರ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ. ಈಗ ಆಯುರ್ವೇದದಲ್ಲಿ ಈ ಕೋವಿಡಿನ ಪಾತ್ರ ಏನು ಹಂಗಾದ್ರೆ ನಿಮಗೆ ಕಾಣುತ್ತಾ ಸರ್? ಹಲೋ, ಪ್ರೆಸೆಂಟೇಷನ್ ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ವಾ ಸರ್ ಇದು? ಇಲ್ಲ ಇಲ್ಲ, ಮತ್ತೊಂದು ಸಲ ಶೇರ್ ಮಾಡಿ. ಹೋಗಿದೆ. ಒಂದು ನಿಮಿಷ. ಓಕೆ, ಒಂದು ನಿಮಿಷ, ಒಂದು ನಿಮಿಷ. ಬಸ್ರೋ ಸರ್, ಒಂದು ರಿಕ್ವೆಸ್ಟ್ ಹೇಳಿ ಸರ್. ಸ್ವಲ್ಪ ಸಿಂಪ್ಟಮ್ಸ್ ಇದ್ರ ಬಗ್ಗೆ ಹೇಳಿದಾರೆ, ಚಿಕಿತ್ಸೆ ಬಗ್ಗೆ ಹೇಳಿ ಸರ್ ಪ್ಲೀಸ್. ಆಯುರ್ವೇದದಲ್ಲಿ ಸದ್ಯ ಈಗ ಸದ್ಯ ಅದೇ ಸ್ಟಾರ್ಟ್ ಅದೇ ಮಾಡ್ತಾ ಇದೆ. ಓಕೆ ಸರ್. ಓಕೆ ಓಕೆ ಸರ್. ಬಂತ ಸರ್ ಶೇರಿಂಗ್? ಕಾಣಿಸ್ತಾ ಇದೆ ಈಗ. ಕಾಣಿಸ್ತಲ್ಲ ಸರ್. ರೈಟ್ ಸರ್. ಈಗ ನಮ್ಮ ಮಹತ್ವ ಗೊತ್ತಾಗ್ಲಿ. ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ನಮ್ಮಲ್ಲಿ ನಾವು ಹೇಳ್ತೇವೆ. ಇದರಲ್ಲಿ ಮೂಲ ಉದ್ದೇಶ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡುವುದು. ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂದರೆ
ರೋಗ ಬಂದರೆ ರೋಗಕ್ಕೆ ಅತ್ಯುತ್ತಮ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖಗೊಳಿಸುವುದು ಎರಡು ನಮ್ಮ ಆಯುರ್ವೇದದ ಅವಿಭಾಜ್ಯ ಅಂಗ. ಇದು ಯಾವುದೇ ವೈರಲ್ ಡಿಸೀಸ್ ಇರ್ಬೋದು ಅಥವಾ ಯಾವುದೇ ಡಿಸೀಸ್ ಇರ್ಬೋದು. ನಮ್ಮ ದೇಹ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನ ಅಂತ ಹೇಳ್ತೀವಿ. ಇದರಲ್ಲಿ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡೋದು ಒಂದು, ಯಾಕಂದ್ರೆ ಅದು ನಾ ಹೇಳ್ತೀನಿ ಮುಂದ್ಗಡೆ ಹೇಗೆ ಅಂತೇಳಿ. ಆಮೇಲೆ ರೋಗ ಬಂದಂಥವ್ರಿಗೆ ರೋಗವನ್ನ ಉತ್ತಮ ಚಿಕಿತ್ಸೆ ಮುಖಾಂತರ ಗುಣಮುಖಗೊಳಿಸುವುದು ಅಂತೇಳಿ ನಾವು ದೇಹಗಳನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹೀಗಾಗಿ ಆಯುರ್ವೇದದಲ್ಲಿ ವಿವರಿಸಿದ ಆಹಾರ ಪದ್ಧತಿ, ವಿಹಾರ ಪದ್ಧತಿ, ದಿನಚರ್ಯ, ಋತುಚರ್ಯ ಮತ್ತು ಸದ್ವೃತ್ತ, ಯೋಗ, ರಸಾಯನ ಚಿಕಿತ್ಸೆಗಳು, ಇದರಲ್ಲಿ ಹಲವಾರು ವಿಷಯಗಳನ್ನು ನಾವು ಒಂದೊಂದನ್ನು ಹೇಳ್ತಾ ಹೋದಾಗ ತಮ್ಗೆ ಅರ್ಥ ಆಗುತ್ತೆ. ಹೇಗೆ ಆಹಾರವನ್ನು ನಾವು ಸೇವಿಸಬೇಕು, ಹೇಗೆ ವಿಹಾರವನ್ನು ಅಲ್ಲಿ ನಾವು ಭಾಗವಹಿಸಬೇಕು, ದಿನಚರ್ಯಗಳು ಅಂದ್ರೇನು, ಯೋಗ ಅಂದ್ರೇನು, ಸದ್ವೃತ್ತ ಅಂದ್ರೇನು, ರಸಾಯನ ಚಿಕಿತ್ಸೆಗಳ್ಯಾವುವು, ಹೀಗೆ ಹಲವಾರು ವಿಧಾನಗಳನ್ನು ನಾವು ನೋಡಬೇಕಾಗ್ತದೆ. ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ಕೇವಲ COVID-19 ಅಲ್ಲದೆ ಯಾವುದೇ ರೋಗವನ್ನು ತಡೆಗಟ್ಟಬಹುದಂತ ಕುರಿತು ಒಂದಿಷ್ಟು ವಿಷಯಗಳನ್ನು ಸಂಬಂಧ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ನಾನು ಒಂದು ಸ್ಮಾಲ್ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಹಲವಾರು ಮಂದಿಗೆ ಏನಿದು ಇಮ್ಯುನಿಟಿ ಅಂತಂದ್ರೆ ಏನು ಅಂತ ಕೆಲವರು ಎಷ್ಟೋ ಮಂದಿ ಕೇಳ್ತಾರೆ. ರೋಗ ನಿರೋಧಕ ಶಕ್ತಿ, ರೋಗನಿರೋಧಕ ಶಕ್ತಿ ಕಡಿಮೆ ಆಗಿದೆ ಹಿಂಗಾಗಿ ಅವ್ರಿಗೆ ಬರ್ತದೆ ಅಂತ. ನಾನು ಒಂದು ಆಡು ಭಾಷೆಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಅದನ್ನ ತಮ್ಮ ಮುಂದೆ ಸಾಧನೆ ಪಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಪೊಲೀಸ್ ಸ್ಟೇಷನ್, ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್, ಅದು ಎಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಅದ್ರ ಜೊತೆಗೆ ಸುಮಾರು 5 ತಾಲೂಕುಗಳು, ಅದ್ರ ಜೊತೆಗೆ ಸುಮಾರು ಹಳ್ಳಿಗಳು. ನಮ್ಮ ಬಾಡಿ ಮೆಕ್ಯಾನಿಸಮ್ ಹೇಗಿರ್ತದೆ ಅಂತ ಹೇಳಿದ್ರೆ ಇದೇ ರೀತಿ. ಗುಲ್ಬರ್ಗ ಇಸ್ ದ ಓನ್ಲಿ ಮೇನ್, ಅದು ಎಲ್ಲದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಗುಲ್ಬರ್ಗದಲ್ಲಿ ಇರ್ತದೆ. ಅದರದ್ದು ಬೇರೆ ಬೇರೆ ಆಯಾಮಗಳು ತಾಲೂಕು ವ್ಯವಸ್ಥೆಗಳಲ್ಲಿ ಇರ್ತವೆ, ತಾಲೂಕು ವ್ಯವಸ್ಥೆಗಳು ಹಳ್ಳಿಗಳು ಇರ್ತದೆ. ಹಾಗೆಯೇ ನಾವೇನು ಮಾಡ್ಕೊಂಡಿದ್ದೀವಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಅಂತಂದ್ರೆ ಏನು, ಇಮ್ಯುನಿಟಿ. ಇಮ್ಯುನಿಟಿ ಅಂದ್ರೆ ಏನು, ಹಂಗಾದ್ರೆ ಇಮ್ಯುನಿಟಿ ಎಲ್ಲಿಂದ ಕಂಟ್ರೋಲ್ ಆಗ್ತದೆ, ಹೇಗೆ ಬರ್ತದೆ? ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರ್ತದೆ. ಅದು ಮೇನ್, ಅದು ಅಂದರೆ ಎಲ್ಲ ಸೈನಿಕ ಅಂದರೆ ಟ್ರೈನ್ಡ್ ಪೊಲೀಸ್ ಅಂತೀವಿ ನಾವು. ಈಗ ಗುಲ್ಬರ್ಗದಲ್ಲಿ ನಿಮ್ಮದು ಪೊಲೀಸ್ ಸ್ಟೇಷನ್ ಮತ್ತು ಟ್ರೈನ್ಡ್ ಪೊಲೀಸ್ ಎಲ್ಲ ಶಕ್ತಿ ಅಲ್ಲಿರ್ತವೆ. ತಾಲೂಕು ಲೆವೆಲಲ್ಲಿ ಅಷ್ಟು ಇರೋದಿಲ್ಲ, ಏನೋ ಒಂದು ಮೂರ್ನಾಲ್ಕು ಮಂದಿ ಪೊಲೀಸ್ ಮತ್ತು ಒಬ್ಬರು CPI ಇರ್ತಾರೆ. ಹಾಗೆ ಹಳ್ಳಿಗಳಲ್ಲಿ ಒಂದಿಬ್ಬರು ಪೊಲೀಸ್ ಇರ್ತಾರೆ. ಬಟ್ ಇದೇ ತರನಾಗಿ ನಾವು ದೇಹವನ್ನು ನೋಡ್ಕೊಂಡು ಬಂದಾಗ ಬ್ರೈನ್ನಿಂದ ಎಲ್ಲ ವಿಭಾಗಗಳಲ್ಲಿ, ಈಗ ಬ್ರೈನಿಂದ ಅದು ಭಾಳ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಿಂದ ಅದು ಮಾನಿಟರ್ ಮಾಡ್ತದೆ. ಎಕ್ಸಿಲರಿ ನೋಡ್ಸು ಮತ್ತು ಲಿಂಪ್ ನೋಡ್ಸು ಮತ್ತು ಕಾರ್ಡ್, ಕಂಪ್ಲೀಟ್ ಸ್ಪೈನಲ್ ಕಾರ್ಡಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ರಿಲೀಸ್ ಮಾಡ್ತಕ್ಕಂಥ ಆ್ಯಂಟಿಜೆನ್ಸ್ಗಳು ಇರ್ತವೆ. ಇವುಗಳನ್ನು ನಾವು ನೋಡಲಾಗಿ ಯಾವುದೇ ವೈರಸ್ ಇರ್ಬೋದು, ಇವತ್ತು ಅದು ಕೋವಿಡ್ ಇರ್ಬೋದು, ಇನ್ಯಾವುದೇ ವೈರಸ್ ಇರ್ಬೋದು, ಮೂಗಿನಿಂದಾಗಲಿ ಬಾಯಿಯಿಂದಾಗಲಿ ಹೋದ ತಕ್ಷಣವೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಶಕ್ತಿನೇ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ. ಹೇಗೆ? ಹಾಗಾದರೆ ಯಾವುದೋ ಒಂದು ವೈರಸ್ ಹೋಯ್ತು ಒಳಗಡೆ, ಅದು ಕೋವಿಡ್ ಅಂತಲೇ ತಿಳ್ಕೊಳ್ಳಿ, ಅಥವಾ ಬೇರೆ ಇನ್ಯಾವುದೋ ಒಂದು ಹೋಯ್ತು ಅಂತ ತಿಳ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ನೀವು ಲಂಗ್ಸ್ಗೆ ಹೋದರೆ ಆ ಲಂಗ್ಸ್ನಲ್ಲಿ ಆ ಪಾರ್ಟಲ್ಲಿ ಕೆಲವೊಂದಷ್ಟು ಆ್ಯಂಟಿಜೆನ್ಸ್ ಇರ್ತವೆ. ಇಮ್ಮಿಡಿಯೇಟ್ ಆಗಿ ಅದ್ರ ಮ್ಯಾಗೆ ರಿಫ್ಲೆಕ್ಟ್ ಮಾಡ್ತಾವೆ. ರಿಫ್ಲೆಕ್ಟ್ ಮಾಡಿ ಅದು ಬ್ಯಾಕ್ಟೀರಿಯಾ ಸಾಯ್ಲಿಲ್ಲ ಅಂತಂದ್ರೆ ಅದು ಒಂದು ಮೆಸೇಜ್ ಕಳಿಸ್ತದೆ, ನನ್ನ ಕಡೆಯಿಂದ ಇದಾಗ್ತಾ ಇಲ್ಲ, ಇನ್ನೊಂದಿಷ್ಟು ಪೊಲೀಸನ್ನು ಕಳಿಸ್ಕೊಡ್ರಿ ಅಂತ. ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಆಕ್ಸಿಲರಿ ನೋಡ್ಸ್ ಅಂತ ಹೇಳ್ತೀವಿ ನಾವು, ಅವು ಎರಡು ಕೈ ಬದಿಗೆ ಇರ್ತವೆ, ಅಲ್ಲಿಂದ ಒಂದಿಷ್ಟು ಪೊಲೀಸ್ ಬರ್ತಾರೆ, ಅವಾಗೂ ಹೇಳ್ತದೆ ಅದು ಕಂಟ್ರೋಲ್ ಮಾಡೋಕ್ಕೆ ನೋಡ್ತದೆ, ಅದಕ್ಕೂ ಸಾಧ್ಯ ಆಗ್ಲಿಕ್ಕಿಲ್ಲ. ಅವಾಗ ಒಂದು ಮೆಸೇಜ್ ಕೊಡ್ತಾರೆ, ಇಲ್ಲ ಇದು ಏನೋ ತುಂಬಾ ದೊಡ್ಡ ವೈರಾಣು ಇದೆ, ದಯವಿಟ್ಟು ಇದಕ್ಕೆ ಟ್ರೈನ್ ಪೊಲೀಸ್ ಬೇಕಾಗ್ತದೆ, ನೀವು ಟ್ರೈನ್ ಪೊಲೀಸನ್ನು ಕಳಿಸ್ರಿ ಅಂತೇಳಿ ಒಂದು ಮೆಸೇಜ್ ಮುಖಾಂತರ, ಮೆಸೆಂಜರ್ ಅಂತೀವಿ ನಾವು, ಆ ಮೆಸೆಂಜರ್ ಮುಖಾಂತರ ಸೆಂಟ್ರಲ್ ನರ್ವಸ್ಗೆ ತಿಳಿಸಿದಾಗ ಅದಕ್ಕೆ ಬೇಕಾದಂಥ ಎಲ್ಲ ಆ್ಯಂಟಿಬಾಡೀಸ್, ಅದು ನ್ಯೂಟ್ರೋಫಿಲ್ ಮುಖಾಂತರ ಆಗಲಿ,
ಯೇಸುನಪ್ಪನ ಮುಖಾಂತರ ಆಗ್ಲಿ, ಬ್ಯಾಸನಪ್ಪನ ಮುಖಾಂತರ ಆಗ್ಲಿ, WBC ಮುಖಾಂತರ ಆಗ್ಲಿ, RBC ಮುಖಾಂತರ ಆಗ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಬಂದು ಅದನ್ನ ಸುತ್ತುವರೆದು ಆ ವೈರಾಣನ್ನ ನಾಶಗೊಳಿಸ್ತಕ್ಕಂತ ಒಂದು ವ್ಯವಸ್ಥೆ. ಇದು ಆಂಟಿಬಾಡಿ ವ್ಯವಸ್ಥೆ ಅಂತೀವಿ ನಮ್ಮ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು. ನಿಯಮಿತವಾಗಿ ಆಯುರ್ವೇದದಲ್ಲಿ ತಿಳಿಸಿದ ಪ್ರತಿನಿತ್ಯ ವ್ಯಾಯಾಮ ಮಾಡುವುದು, ಅಭ್ಯಂಗ ಮಾಡುವುದು, ನಶ್ಯ ಮಾಡುವುದು ಮತ್ತು ಗಂಡೂಪ ಕವಳ ಇತ್ಯಾದಿ ಕ್ರಿಯೆಗಳನ್ನು ಮಾಡುವುದರಿಂದ COVID-19 ರೋಗವನ್ನು ತಡವರು. ನಿಯಮಿತ ವ್ಯಾಯಾಮ ಅಂತಂದ್ರೆ ಏನು, ಅಭ್ಯಂಗ ಅಂದ್ರೆ ಏನು ನೋಡ್ರಿ, ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ಎಣ್ಣೆಯನ್ನ ತಲೆ ಮ್ಯಾಗ ಹಚ್ಕೊಳ್ತಿದ್ರು. ಪ್ರತಿನಿತ್ಯ ತಲೆ ಮೇಲೆ ಎಣ್ಣೆ ಹಚ್ಕೊಳ್ಳೋದು, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಅದಕ್ಕೆ ಅಭ್ಯಂಗ ಅಂತೀವಿ ನಾವು. ಅದು ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗಿದೆ. ಅದು ಎಳ್ಳೆಣ್ಣೆ ಇರ್ಬೋದು ಅಥವಾ ನಿಮ್ಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಎಣ್ಣೆಯನ್ನ ನೀವು ಉಪಯೋಗ ಮಾಡ್ಬೋದು. ಇದನ್ನ ನೆತ್ತೆ ಮೇಲೆ ಹಾಕಿ ಅದನ್ನ ಸ್ವಲ್ಪ ಉಜ್ಜಿ ಮೈಯೆಲ್ಲ ಕಂಪ್ಲೀಟ್ ಮೈಗೆ ಅದನ್ನ ಹಚ್ಕೊಂಡು ಸ್ನಾನ ಮಾಡಬೇಕು. ಅದೊಂದು ಅಭ್ಯಂಗ ಅಂತ ನಾವು ಹೇಳ್ತೀವಿ. ನಶ್ಯಕರ್ಮ ಅಂತ ಹೇಳಿದ್ರೆ ನೀವು ಜಸ್ಟ್ ಉಗ ತಗೊಳ್ತಕ್ಕಂಥದ್ದು, ಮೂಗು ಮುಖಾಂತರ ಮತ್ತು ಬಾಯಿ ಮುಖಾಂತರ ಉಗ. ಅದು ನೀವು ಜಸ್ಟ್ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯಲ್ಲಿ ನೀರನ್ನ ಕುದಿಸಿ ಅದರಿಂದ ಉಗ ತಗೊಳ್ತಕ್ಕಂಥದ್ದು ಮತ್ತು ಬಾಯನ್ನ ಸ್ವಚ್ಛ ಇಟ್ಕೊಳ್ತಕ್ಕಂಥ, ಬಾಯನ್ನ ಸ್ವಚ್ಛ ಇಟ್ಕೊಳ್ತಕ್ಕಂಥದ್ದು ಅದು ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಎದ್ದ ತಕ್ಷಣ ನಾವು ಹೇಳ್ತೇವೆ ಬಾಯನ್ನ ತಿಕ್ಕಬೇಕು, ಹಲ್ಲನ್ನ ತಿಕ್ಕಬೇಕು, ಹಲ್ಲನ್ನ ಉಜ್ಜಬೇಕು. ಹಲ್ಲನ್ನು ಉಜ್ಜಿ ಉಜ್ಜಿದ ಮೇಲೆ ಏನ್ ಮಾಡೋದು, ಈಗ ಹಲ್ಲನ್ನು ಉಜ್ಜಿ ನಾವು ತೆಗೆದು ಹಾಕ್ತಿವಿ. ಅದಾದ್ಮೇಲೆ ನೋಡ್ರಿ ಎಷ್ಟು ನೀಟಾಗಿ ಹೇಳಿದ್ದಾರೆ ಇದು ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಭ್ಯಂಗ ಸ್ನಾನ ಅಂದ್ರೇನು, ನಶ್ಯ ಅಂದ್ರೇನು, ಗಂಡೂಷ ಅಂದ್ರೇನು, ಕವಳ ಅಂದ್ರೇನು. ನೋಡ್ರಿ ಹಲ್ ತಿಕ್ಕಿದ ನಂತರ ಬಾಯಿ ತೊಳ್ಕೊಂಡು ಹೊರಗೆ ಹಾಕಿದ ನಂತರ ಕವಳ ಅಂತ ಹೇಳ್ತೀವಿ ನಾವು. ಇದು ಗಂಟಲಕ್ಕೆ ಉಗ ಕೊಡ್ತಕ್ಕಂಥ ವ್ಯವಸ್ಥೆ. ಒಂದು ಬಿಸಿನೀರನ್ನ ಸ್ವಲ್ಪ ಹೊತ್ತು ಹಾಗೆ ಹಿಡ್ಕೊಂಡು ಇಟ್ಕೊಳ್ತಕ್ಕಂಥ ಇದಕ್ಕೆ ಕವಳ ಅಂತ ಹೇಳ್ತೀವಿ ನಾವು. ಅದು ಉಗ ಕೊಡ್ತಕ್ಕಂಥದ್ದು. ನೋಡ್ರಿ ಎಷ್ಟು ಹಿಂದಿನ ಆಚಾರ್ಯರು ಇದನ್ನ ಹೇಳಿದ್ದಾರೆ. ಇತ್ಯಾದಿ ಕ್ರಿಯೆಗಳನ್ನು ಮಾಡೋದ್ರಿಂದ ವಿಶೇಷವಾಗಿ COVID-19 ರೋಗವನ್ನ ತಡೆಗಟ್ಬೋದು. ಆಹಾರ ಪದ್ಧತಿಯು, ಇದು ಆಹಾರ ಪದ್ಧತಿಯು ಕೂಡ ಮಹತ್ವದ್ದಾಗಿದೆ. ನಮ್ಮ ಆಹಾರದಲ್ಲಿ ವಿಶೇಷವಾಗಿ ದ್ವಿದಳ ಧಾನ್ಯಗಳಾದ ಹೆಸರು, ಮಡಿಕೆ, ಅಲಸಂದೆ, ಇದೇ ರೀತಿಯಾಗಿ ಹಲವಾರು ಹೇಳ್ಬೇಕು ಅಂತ ನಾವು ಹೇಳ್ತೇವೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ನಮ್ಮ ಆಚಾರ್ಯರು ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಅಲ್ಲಿ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಸಪ್ಲೈ ತುಂಬಾ ಜಾಸ್ತಿ ಇರ್ತದೆ. ಅದು ಯಾವ ವೇಳೆ 3:30 5:30-5:35 ಇದು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈಗ ಹಳ್ಳಿಗಾಡಲ್ಲಿ ನಮ್ಮ ರೈತರು ಅಥವಾ ಹಳ್ಳಿಯಲ್ಲಿ ಜನ ಅವ್ರು ಹೇಳೋದೇ ಆಲ್ಮೋಸ್ಟ್ 3-4 ಗಂಟೆಗೆ, 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಅವರೆಲ್ಲ ತಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ತಾರೆ. ಮುಗಿಸಿ ಹೊಲಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಗೆ ಹೋಗ್ತಾರೆ. ಕೆಲಸನೂ ಸ್ಟಾರ್ಟ್ ಮಾಡ್ತಾರೆ 5 ಗಂಟೆಗೆ. ಹೀಗಾಗಿ ಅವರಿಗೆ ಇಲ್ಲಿ ಯಾವುದು ರೋಗಗಳು ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಶುದ್ಧವಾದ ಆಮ್ಲಜನಕ ಅವರಿಗೆ ಸಿಗ್ತದೆ. ಶುದ್ಧವಾದ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಸಪ್ಲೈ ಅವರಿಗೆ ಸಿಗ್ತದೆ. ಹೀಗಾಗಿ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಅದರ ಜೊತೆಗೆ ನಾವು ಶುದ್ಧ ಪರಿಸರ, ನಮ್ಮ ಮನೆ ಶುದ್ಧ ಸ್ವಚ್ಛವಾಗಿ ಇಟ್ಕೋಬೇಕು. ಆಮ್ಯಾಗ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮನಸ್ಸು ಶುದ್ಧವಾಗಿರಬೇಕು. ಸುತ್ತಮುತ್ತಲಿನ ನಿಮ್ಮ ಮನೆ ಸುತ್ತ ಗಿಡ ಮರಗಳನ್ನು ಹಾಕ್ಬೇಕು. ಯಾಕಂತ ಹೇಳಿದ್ರೆ ಗಿಡಗಳಿಂದನೇ ಆಕ್ಸಿಜನ್. ನೋಡಿ ಎಷ್ಟು ನಮ್ದು ದುರಾದೃಷ್ಟ ಅಂತ ಹೇಳ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಿಡಗಳು ತಗೊಳ್ತವೆ, ಅವುಗಳು ಆಕ್ಸಿಜನ್ ಅನ್ನು ನಮಗ್ ಬಿಡ್ತಾವೆ. ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ಆ ಗಿಡಗಳನ್ನ ಕಡಿತಕ್ಕಂಥ ವ್ಯವಸ್ಥೆ. ಆ ಗಿಡಗಳನ್ನ ಕಡಿದನೇನೆ
ನಮ್ ಸುತ್ತಮುತ್ತ ನಾನು ಊರಿಗೆ ಹೋಗಿ ಆ ಊರಿಗೆ ಹೋಗಿ ಈ ಊರಿಗೆ ಹೋಗಿ ನೀವು ಗಿಡ ಹಚ್ಚಂತ ಯಾವ ಹೇಳಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಮನೆ ಸುತ್ತ, ನಿಮ್ಮ ಪರಿಸರ, ನಿಮ್ಮ ಮನೆ ಸ್ವಚ್ಛತೆ ಇವುಗಳನ್ನ ಇಟ್ಕೊಂಡು ಗಿಡಗಳನ್ನ ಹತ್ಕೊಂಡ್ರೆ ನಿಮ್ಮ ಮನೆಗೆ ಬೇಕಾದಂತ ಆಕ್ಸಿಜನ್ ಅನ್ನ ನೀವು ಪಡಿಬಹುದಾಗಿದೆ. ಪ್ರಕೃತಿಯಿಂದ, ಪ್ರಕೃತಿ ದತ್ತವಾದಂತ ಆಕ್ಸಿಜನ್ ಅನ್ನ ತಾವು ಪಡಿಬಹುದಾಗಿದೆ. ಹಾಗೆ ಆಹಾರ ಪದ್ಧತಿಯು ಕೂಡ ಮಹತ್ವದ್ದಾಗಿದೆ. ನಮ್ಮ ಆಹಾರದಲ್ಲಿ ವಿಶೇಷವಾಗಿ ಈಗ ಹೇಳಿದ್ದೀನಿ ನಾನು, ದೇಹಕ್ಕೆ ಪ್ರೋಟೀನ್ ಬಹಳ ದ್ವಿದಳ ಧಾನ್ಯಗಳನ್ನ ಸ್ವೀಕಾರ ಮಾಡಬೇಕು. ಹಾಗೆಯೇ ಎಲ್ಲ ರೀತಿಯ ಹಸಿರು ಕಾಯಿಪಲ್ಯಗಳನ್ನು ಹೇಳ್ತೀವಿ ನಾವು. ಅದರಲ್ಲಿ ಕ್ಯಾರೆಟ್ ಇರ್ಬೋದು, ಗಜ್ರೆ ಇರ್ಬೋದು, ಸೌತೆಕಾಯಿ ಇರ್ಬೋದು, ಅದರಲ್ಲಿ ನೀರಿನ ಅಂಶದ ಜೊತೆಗೆ ಎಲ್ಲ ವಿಟಮಿನ್ ಅಂಶಗಳು ಇದಾವೆ. ಎಲ್ಲ ವಿಟಮಿನ್ ಅಂಶಗಳನ್ನು ಇದಾವೆ. ಎಲ್ಲ ಹಸಿರು ಕಾಯಿಪಲ್ಯಗಳನ್ನ ಸೇವಿಸಬೇಕು. ಅವುಗಳನ್ನ ಹೇಗೆ ಸೇವಿಸಬೇಕು? ಸ್ವಚ್ಛ ಬಿಸಿನೀರಿನಲ್ಲಿ ತೊಳಿಬೇಕು. ಯಾಕಂದ್ರೆ ಇತ್ತೀಚೆಗೆ ತಮ್ಗೆಲ್ಲರಿಗೂ ಗೊತ್ತಿದೆ, ಅದನ್ನ ಬೇರೆ ಹೇಳಬೇಕಾಗಿಲ್ಲ. ಅದು ಬೆಳೀತಕ್ಕಂಥ ವ್ಯವಸ್ಥೆ, ಕೆಮಿಕಲ್ನ ವ್ಯವಸ್ಥೆಗಳು, ಇತ್ತೀಚಿನ ವಿದ್ಯಮಾನಗಳನ್ನ ನೋಡಿದಾಗ ಅವುಗಳನ್ನ ನಾವು ತಂದ ತಕ್ಷಣ ಅವುಗಳನ್ನ ಬಿಸಿನೀರಿನಲ್ಲಿ ತೊಳೆದು ನಾವು ಅವುಗಳನ್ನ ಉಪಯೋಗ ಮಾಡಿದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಪ್ರತಿನಿತ್ಯ ಆಹಾರದಲ್ಲಿ ನೋಡ್ರಿ, ಇದು ಯಾವಾಗ ನಮ್ಮ ಆಯುಷ್ ಮಿನಿಸ್ಟ್ರಿ 2019ರಲ್ಲಿ ಇದೊಂದು ಪ್ರೆಸೆಂಟೇಷನ್ ಮಾಡಿ ಆಹಾರದಲ್ಲಿ ಅರಿಶಿಣ ಅನ್ನೋ ಒಂದು ವಾಯ್ಸ್ ಬರ್ತಾ ಇಲ್ಲ. ಬಸವರಾಜ್ ಸರ್ ವಾಯ್ಸ್ ಬರ್ತಾ ಇಲ್ಲ. ಗೋಲ್ಡನ್ ಮಿಲ್ಕ್ ಅಂತೇವೆ, ಅರಿಶಿಣದಲ್ಲಿ ಪ್ರತಿನಿತ್ಯ ಒಂದು ಗ್ಲಾಸ್ ಹಾಲಿನೊಂದಿಗೆ ಅರಿಶಿಣ ಮಿಶ್ರಣ ಮಾಡಿ ತೆಗೆದುಕೊಂಡ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇದಕ್ಕೆ 100ಕ್ಕೆ 100 ಪ್ರೂವ್ ಆಗಿರ್ತಕ್ಕಂಥ ದಾಖಲೆಗಳು ನಮ್ಮಲ್ಲಿಗಳಿವೆ. ಅವನ್ನ ನಾವು ಸಾದರಪಡಿಸ್ಲಿಕ್ಕೆ ಇನ್ನೂ ಹಲವಾರು ಆಯಾಮಗಳಲ್ಲಿ ನಾವು ಹೋಗ್ಬೇಕಾಗ್ತದೆ. ಅದು ICMR ಮಟ್ಟ ಮುಟ್ಟಬೇಕಂದ್ರೆ ಇನ್ನೂ ಹಲವಾರು ಟೈಮ್ ತಗೊಳ್ತದೆ. ಬಟ್ ಇದನ್ನ ನೀವು ಯೂಸ್ ಮಾಡಿ ನೋಡಿ ಪ್ರತಿನಿತ್ಯ. ದಯಮಾಡಿ ನಮ್ಗೆ ನಾವು ಯಾರು ಪಾರ್ಟಿಸಿಪೆಂಟ್ ಇದ್ದೀರಿ, ನಾನು ಈಗ ಏನು ಹೇಳ್ತಾ ಇದ್ದೀನಿ, ನೀವು ಆಹಾರದಲ್ಲಿ ಅರಿಶಿಣ ಬಳಸೋದನ್ನ, ಆಹಾರದಲ್ಲಿ ಕರಿಮೆಣಸನ್ನು ಬಳಸೋದನ್ನ, ಶುಂಠಿಯನ್ನು ಬಳಸೋದನ್ನ, ಮತ್ತು ಒಂದು ಗ್ಲಾಸ್ ಹಾಲಲ್ಲಿ ಅರಿಶಿಣವನ್ನು ಮಿಕ್ಸ್ ಮಾಡಿ ಕುಡಿಯೋದನ್ನ ನೀವು ರೂಢಿಗೆ ಮಾಡಿಕೊಡ್ರಿ. ನಿಮ್ಮ ಆರೋಗ್ಯದ ಸ್ಥಿತಿ ಯಾವ ಥರ ಆಗ್ತದೆ ಮತ್ತು ನೋವು ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಾಗ್ತದೆ ಅನ್ನೋದ್ರ ಬಗ್ಗೆ ತಾವೇ ಅನುಭವದಿಂದ ಹೇಳ್ಬೋದು. ನಮ್ಮ ಆಹಾರವು ಮಿತವಾಗಿ ಜೀರ್ಣ ಕ್ರಿಯೆಗೆ ಸುಲಭವಾಗಿರಬೇಕು. ಪ್ರತಿನಿತ್ಯ ಬಿಸಿನೀರನ್ನು ಉಪಯೋಗಿಸಬೇಕು. ಇದು ಕೇವಲ COVID-19 ಅನ್ನು ತಡೆಗಟ್ಟದೆ COVID-19 ರೋಗವನ್ನು ಗುಣಪಡಿಸ್ತದೆ. ಯಾಕೆ ಇದು ಬಿಸಿನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಬಿಸಿನೀರಂತವ್ರು ಅತಿ ಬಿಸಿನೀರಲ್ಲ. ಈಗ ಯಾವುದೋ ರೋಗ ಬರಲಿ, ನಿಮ್ಗೆ ಏನು ನೀವು ಕೋವಿಡ್ ಬಂದರೆ ಬಿಸಿನೀರು ಕುಡಿರಿ ಅಂತಲ್ಲ, ಬಟ್ ಈಗ ಈ ಥರ ಬಂದಿರೋದ್ರಿಂದ ಸಾಮಾನ್ಯವಾಗಿಬಿಟ್ಟಿದೆ. ಪ್ರತಿಯೊಬ್ಬರು ಅಡ್ವೈಸ್ ಮಾಡ್ತಾರೆ, ಇಲ್ಲ ನೀವು ಬಿಸಿನೀರು ಕುಡಿಬೇಕು, ಎಲ್ಲದೂ ಬಿಸಿದನ್ನೇ ತಗೋಬೇಕು, ಆಹಾರವನ್ನು ಬಿಸಿದನ್ನೇ ಊಟ ಮಾಡಬೇಕು, ಹಾಲನ್ನು ಬಿಸಿದನ್ನೇ ತಗೊಳ್ಬೇಕು. ಹೀಗಾಗಿ ಬಿಸಿ ಬಿಸಿದನ್ನು ತಗೊಳ್ಳೋದ್ರಿಂದ ಯಾವುದೇ ಈ ವಸ್ತು ಕ್ರಿಮಿ ಆಗಲಿ, ಯಾವುದೇ ವೈರಸ್ಗಳಾಗಲಿ ನಿಮಗೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಯುವಿಹಾರ ಮಾಡಿದರೆ ದೇಹಕ್ಕೆ ವ್ಯಾಯಾಮದ ಜೊತೆಗೆ ಶುದ್ಧ ಮತ್ತು ಉತ್ತಮ ಆಕ್ಸಿಜನ್ ಸಿಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದು ಸಾಧ್ಯವಿದ್ದಷ್ಟು ತಾವು ಅದನ್ನ ಮಾಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ವಿದ್ಯಮಾನಗಳು ಹಾಗಿದೆ, ಯಾಕಂದ್ರೆ ಈಗ ಅದಕ್ಕೂ ವೇಳೆ ಇಲ್ಲ. ಬೆಳಗ್ಗೆ ಮತ್ತು ಸಾಯಂಕಾಲದವರೆಗೆ ಅದನ್ನ ಮಾಡ್ಲಿಕ್ಕೆ ಸಹಿತ ಸಮಯ ಇಲ್ಲದೆ ಇರೋದ್ರಿಂದ ಅಟ್ಲೀಸ್ಟ್ ಅದಕ್ಕಾಗಿ ಒಂದು 20-25 ನಿಮಿಷ ಬೆಳಗ್ಗೆ, ಒಂದು 20-25 ನಿಮಿಷ ಸಾಯಂಕಾಲ ನೀವು ವಾಯುವಿಹಾರ ಮಾಡಿದ್ರೆ ನಿಮ್ಮ ಜೀರ್ಣಕ್ರಿಯೆನು ಚೆನ್ನಾಗಾಗ್ತದೆ. ಅದರ ಜೊತೆಗೆ ಇದರಲ್ಲಿ ಎರಡು ಅಂಶಗಳನ್ನು ನೀವು ತಿಳ್ಕೋಬೇಕು. ಅದಕ್ಕೊಂದು ನಾನು ಲಾಸ್ಟ್ಗೆ ಹೇಳ್ತೀನಿ. ಯಾವಾಗ ನಿಮ್ಮ ಜೀರ್ಣಕ್ರಿಯೆ ಸರಿ ಇರ್ತದೋ, ಯಾವಾಗ ನಿಮಗೆ 3 ಹೊತ್ತು ಹೊಟ್ಟೆ ಹಸಿವೆ, ಬೆಳಗಿನ ಜಾವ ಹೊಟ್ಟೆ ಹಸಿವಾಗೋದು, ಮಧ್ಯಾಹ್ನ ಹೊಟ್ಟೆ ಹಸಿವಾಗೋದು, ರಾತ್ರಿ ಹೊಟ್ಟೆ ಹಸಿವಾಗೋದು, ಅದ ತಕ್ಕಂತೆ ಊಟ ಮಾಡುವುದು ಮತ್ತು ನಿದ್ರೆ
ಸರಿಯಾಗಿ ನಿದ್ರೆ ಬರುವಂತದ್ದು. ಯಾರು ಸರಿಯಾಗಿ ಇದು ಇರ್ತದೆ ಅವ್ರು ಡೆಫಿನೆಟ್ ಆಗಿ ನಾರ್ಮಲ್ ಇರ್ತಕ್ಕಂತ ವ್ಯಕ್ತಿ ಇರ್ತಾರೆ. 70% ಜನರಿಗೆ ಇದು ನಾರ್ಮಲ್ ಆಗಿ ಇರ್ತಕ್ಕಂತ, ಇನ್ನೊಂದು 30% ಜನರಿಗೆ ಜೀರ್ಣಕ್ರಿಯೆ ಆಗುದಿಲ್ಲ. ಕೆಲವೊಂದಿಷ್ಟು ಮಂದಿಗೆ ಜೀರ್ಣಕ್ರಿಯೆ ಆಗುದಿಲ್ಲ, ಜೀರ್ಣ ಆದರೂ ಸಹಿತ ಇರ್ರೆಲೆವೆಂಟ್ ಫುಡ್ ಅಂದ್ರೆ ನಾವು ಬೆಳಿಗ್ಗೆ 8:00 ತಗೋಬೇಕಾಗಿದ್ದ ಬ್ರೇಕ್ಫಾಸ್ಟ್ ಅನ್ನ 11 ಗಂಟೆ ತಗೊಳ್ಳೋದು, ಬೆಳಿಗ್ಗಿಂದ ಚಾ ಕುಡಿಯೋದು, ಆಮ್ಯಾಗ ಮಧ್ಯಾಹ್ನ 1:30 ಊಟ ಮಾಡ್ತಕ್ಕಂಥದ್ದನ್ನ 3:30-4 ಗಂಟೆಗೆ ಊಟ ಮಾಡೋದು, ಆಮ್ಯಾಗ ಸಾಯಂಕಾಲ 7-8 ಗಂಟೆ 8:30 ಊಟ ಮಾಡ್ತಕ್ಕಂಥದ್ದನ್ನ ರಾತ್ರಿ 10:00 ಊಟ ಮಾಡೋದು, ಈ ತರ ಇರ್ರೆಲೆವೆಂಟ್ ನಾವು ಫುಡ್ ಅನ್ನ ಸೇವಿಸಿದಾಗ ಈಗ ಬಂತ ಸರ್? ಈಗ ಹೌದಾ. ನಮ್ಮ ಆಹಾರವು ಮಿತವಾಗಿ ಹಿತವಾಗಿ ಜೀರ್ಣಕ್ರಿಯೆಗೆ ಸುಲಭವಾಗಿರ್ಬೇಕು. ಪ್ರತಿನಿತ್ಯ ಬಿಸಿನೀರನ್ನ ಸೇವಿಸಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ವಾಯುವಿಹಾರ ಮಾಡಬೇಕು. ಪ್ರತಿನಿತ್ಯ ಒಂದು ಮೊಟ್ಟೆ ಸೇವಿಸಿದರೆ ಉತ್ತಮ, ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಇರ್ತದೆ. ಹೆಚ್ಚು ಪ್ರೋಟೀನ್ ಯುಕ್ತ ಇರೋದ್ರಿಂದ ಒಂದು ಮೊಟ್ಟೆಯನ್ನ ಸೇವಿಸಿದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಆಹಾರ ಶುದ್ಧ ಸತ್ವ ಶುದ್ಧವು ಅಂತ ನಾವು ಹೇಳ್ತೇವೆ. ಯಾವಾಗ ನಾವು ಆಹಾರವನ್ನ ತಗೊಳ್ತೀವೋ ಅವಾಗ ನಾವು ಒಳ್ಳೆ ಆಹಾರವನ್ನ ತಗೊಳ್ತೀವೋ ಅವಾಗ ನಾವು ಶುದ್ಧವಾಗಿರ್ತೀವಿ, ಅಥವಾ ರೋಗವನ್ನ ತಡಿತಕ್ಕಂತ ಶಕ್ತಿ ನಮ್ಮಲ್ಲಿ ಬರ್ತದೆ ಅಂತೇಳಿ. ಆದ್ದರಿಂದ ಪ್ರತಿನಿತ್ಯ ಸಾತ್ವಿಕ ಆಹಾರವನ್ನ ಸೇವಿಸಬೇಕು. ಹಾಲು ಮತ್ತು ತುಪ್ಪ ರಾಸಾಯನಿಕವಾಗಿ ಕೆಲಸ ಮಾಡ್ತದೆ ನಮ್ಮ ದೇಹದಲ್ಲಿ. ಮನುಷ್ಯನ ಆರೋಗ್ಯಕ್ಕೆ ನಿದ್ರೆಯು ಕೂಡ ಬಹಳ ಮುಖ್ಯ. ನೋಡಿ, ಹೇಗೆ ನಾವು ಬೆಳಿಗ್ಗೆ ಎದ್ದು ಹಲ್ಲು ತಿಕ್ಕೋದನ್ನ, ಬೆಳಿಗ್ಗೆ ಏಳೋದನ್ನ, ಬೆಳಿಗ್ಗೆ ಏಳೋ ಕ್ರಮಗಳು ಇದಾವೆ, ಎದ್ದ ಮೇಲಿನ ಕ್ರಮಗಳಿದಾವೆ, ಏನು ಸ್ನಾನ ಮಾಡೋದು, ಹಲ್ಲು ತಿಕ್ಕೊಳ್ಳೋದು, ಹಲ್ಲು ತಿಕ್ಕೊಂಡ ಮೇಲೆ ಬಿಸಿನೀರಿನಿಂದ ಗಂಟಗಳಿಗೆ ಉಗ ಕೊಟ್ಕೊಳ್ಳೋದು, ಅದಾದ್ಮೇಲೆ ಊಟದ ಕ್ರಿಯೆಗಳು, ಅದಾದ್ಮೇಲೆ ನಿದ್ರಾ ಕ್ರಮ. ಸಿ, ಇವು ಬಹಳ ಇವು ಅತ್ಯವಶ್ಯ, ನಿತ್ಯ ಜೀವನದಲ್ಲಿ ಅತ್ಯವಶ್ಯವಾಗಿರ್ತಕ್ಕಂಥದ್ದು. ಆರೋಗ್ಯಕ್ಕೆ ನಿದ್ರೆ ಕೂಡ ಅತ್ಯವಶ್ಯಕ. ಪ್ರತಿನಿತ್ಯ ಸುಮಾರು 6-8 ಗಂಟೆ ಕಾಲ ನಿದ್ರೆ ಮಾಡ್ಬೇಕು. ಅಂದಾಗ ಮಾತ್ರ ಆತ ಆರೋಗ್ಯವಂತ ಪುರುಷ ಅನ್ಸ್ಕೊಳ್ತಾನೆ. ಶರೀರಕ್ಕೆ ಅತ್ಯವಶ್ಯಕ ಇದು, ವ್ಯಕ್ತಿಯ ಮಾನಸಿಕ ಆರೋಗ್ಯಕ್ಕೂ ಅತ್ಯವಶ್ಯಕ. ಅರ್ಧ ರೋಗ ಹರಿ ನಿದ್ರಾಹ ಅಂತ ಹೇಳ್ತೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಅರ್ಧ ರೋಗ ಹರಿ ನಿದ್ರಾ ಅಂತ ಅಂದ್ರೆ, ಸರಿಯಾಗಿ ನಿದ್ರೆ ಮಾಡುವುದರಿಂದ ರೋಗಗಳನ್ನ ತಡೆಗಟ್ಟಬಹುದು. ನೋಡಿ, ಇದು ನಮ್ಮ ಅಷ್ಟಾಂಗ ಹೃದಯ 17ನೇ ಚಾಪ್ಟರ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅರ್ಧ ರೋಗ ಹರಿ ನಿದ್ರಾ ಅಂತ ಅಂದ್ರೆ, ಯಾರು ಸರಿಯಾಗಿ ನಿದ್ರೆಗಳನ್ನ ಮಾಡ್ತಾರೆ, ಯಾರು ಸರಿಯಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತಕ್ಕಂಥದ್ದು, ಅದು ಗಾಡ್ ಗಿಫ್ಟ್ ಅಂತೀವಿ ನಾವು, ದೇವ್ರು ಕೊಟ್ಟ ವರ ಅಂತೀವಿ. ಎಷ್ಟೋ ಜನರಿಗೆ ರಾತ್ರಿ 12 ಗಂಟೆಗೆ ನಿದ್ದೆ ಹತ್ತೋದು, 1 ಗಂಟೆಗೆ ನಿದ್ದೆ ಹತ್ತೋದು, 3 ಗಂಟೆಗೆ ನಿದ್ದೆ ಹತ್ತೋದು, ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಲೇಟಾಗಿ ಮಲಗೋದ್ರಿಂದ ಬೆಳಿಗ್ಗೆ 8 ಗಂಟೆ ಕೇಳೋದು, 9 ಗಂಟೆ ಕೇಳೋದು, ಈ ತರ ಇರ್ರೆಲೆವೆಂಟ್ ಅಂತ ನಾವು ಹೇಳ್ತೇವೆ. ಇದು ಪ್ರಾಕೃತಿಕವಾಗಿ ಅಥವಾ ಕ್ರಯಬದ್ಧ ನಿದ್ರಾ ವ್ಯವಸ್ಥೆ ಅಲ್ಲ ಅಂತ ಹೇಳ್ತೇವೆ. ನಿದ್ರಾ ವ್ಯವಸ್ಥೆ ಅಂತ ಹೇಳಿದ್ರೆ 9 ಗಂಟೆಗೆ ಮಲಗಬೇಕು, ಬೆಳಿಗ್ಗೆ 4:00 ಏಳ್ಬೇಕು, ಅಂದಾಗ ಮಾತ್ರ ಅದು ಸರಿಯಾದ ನಿದ್ರೆ ವ್ಯವಸ್ಥೆ ಅಂತ ಹೇಳ್ತೀವಿ. ಅದು ಪರ್ಟಿಕ್ಯುಲರ್ಲಿ 6-8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಅರ್ಧ ರೋಗಗಳನ್ನು ತಡೆಗಟ್ಟಬಹುದು ಮತ್ತು ಅರ್ಧ ರೋಗಗಳನ್ನು ಗುಣಪಡಿಸೋದು ಸಹಿತ. ರಸಾಯನ ಚಿಕಿತ್ಸೆ ವೆರಿ ಇಂಪಾರ್ಟೆಂಟ್, ನೀವು ಅರ್ಥ ಮಾಡಿಕೊಡಿ. ಈಗ ನಾನು ನಮ್ಮ ಇದಕ್ಕೆ ಬರ್ತಾ ಇದ್ದೇನೆ. ರಸಾಯನ ಚಿಕಿತ್ಸೆ ಇದರಲ್ಲಿ ವಿಶೇಷವಾಗಿ ನಾವೀಗಾಗಲೇ ನಾನು ಕೊಟ್ಕೊಂತ ಬಂದಿದ್ದೀವಿ, ಅದು ಕೋವಿಡ್ ಪೇಷಂಟ್ಸ್ ಇರ್ಬೋದು, ಯಾವುದೇ ರೋಗಿಗಳಿರ್ಬೋದು. ಇದು ಪರ್ಟಿಕ್ಯುಲರ್ಲಿ ನಮ್ದು ಏನು ಉದ್ದೇಶ ಅಂತ ಹೇಳಿದ್ರೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದ್ರ ಮುಖಾಂತರ ಬರ್ಬೋದಾದಂಥ ಯಾವುದೇ ವೈರಾಣು ಇರ್ಬೋದು, ಅದು ಕೋವಿಡ್ ಇರ್ಬೋದು, ಇನ್ಯಾತ್ರ ಯಾವುದೇ ವೈರಾಣು ಇರ್ಬೋದು, ಅದನ್ನ ತಡಿತಕ್ಕಂಥ ಶಕ್ತಿ ನಮ್ಮಲ್ಲಿ ಡೆವಲಪ್ ಆಗಬೇಕು. ಅದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ. ಅದನ್ನ ನಾವು ಹೆಚ್ಚು ಮಾಡ್ಲಿಕ್ಕೆ ಏನೇನು ನಾವು ರಾಸಾಯನಿಕಗಳನ್ನು ತಗೋಬೇಕಂಗಾದ್ರೆ, ಚ್ಯವನಪ್ರಾಶ ಔಷಧಿಗಳನ್ನ ಸೇವನೆ ಮಾಡಬೇಕು. ನಮ್ಮಲ್ಲಿ ರೆಡಿ ಇವೆಲ್ಲ ಫಾರ್ಮಸಿಯಲ್ಲಿ ರೆಡಿ ಸಿಗ್ತವೆ ಇವೆಲ್ಲ. ಸೋಮ್ಲ ಕಾಂಪೌಂಡ್ ಅಂತ ಒಂದು ರಸಾಯನ ಇದೆ, ಬ್ರಹ್ಮ ರಸಾಯನ ಅಂತ ಒಂದಿದೆ,
ಪಿಪ್ಪಲಿ ರಸಾಯನ ಅಂತ ಒಂದಿದೆ, ಚೈತನ್ಯ ರಸಾಯನ ಅಂತ ಒಂದಿದೆ, ಹಲವಾರು ರಸಾಯನ ಕ್ರಿಯೆಗಳು ನಿಮ್ಮ ಯಾವ ಫಾರ್ಮಸಿಗೆ ಹೋದ್ರೂ ಸಹಿತ ನೀವು ಕೇಳಿದ್ರೆ ಇವನು ಕೊಡ್ತಾರೆ. ಇವುಗಳನ್ನ 2 ಚಮಚೆ ಬೆಳಗ್ಗೆ, 2 ಚಮಚೆ ರಾತ್ರಿಯಲ್ಲಿ, 2 ಚಮಚೆ ಬೆಳಗ್ಗೆ, 2 ಚಮಚೆ ರಾತ್ರಿಗೆ ನೀವು ಹಾಲಿನಲ್ಲಿ ತಗೊಂಡು ತಗೊಂಡ್ರೆ ಇದು ಸುಮಾರು 3 ತಿಂಗಳು ನೀವು ಇದನ್ನ ಬದಲಾವಣೆಗಳನ್ನ ಗಮನಿಸ್ಬೇಕಾಗ್ತದೆ. ಅದಕ್ಕೆ ಇವೇನ್ ನಾವೇನ್ ಹೇಳಿದೀನಿ, ಈ ಸೋಮ್ಲಾ ಕಾಂಪೌಂಡ್ ಇರ್ಬೋದು, ಚವನ್ಪ್ರಾಶ್ ಇರ್ಬೋದು, ಬ್ರಹ್ಮ ರಸಾಯನ ಇರ್ಬೋದು, ಪಿಪ್ಲಿ ರಸಾಯನ ಇರ್ಬೋದು, ಇವೆಲ್ಲ ರಸಾಯನಗಳನ್ನ ನೀವು ಯಾವ್ದಾದ್ರು ಒಂದನ್ನ ನೀವು ತಗೊಂಡು 3 ತಿಂಗಳು ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ನೀವು ಹಾಲಿನಲ್ಲಿ ಆದರೂ ತಗೊಳ್ಳಿ ಅಥವಾ ಬಿಸಿನೀರಿನಲ್ಲಿ ತಗೊಳ್ಳಿ, ಬಟ್ ಹಾಲಿನಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ರಿಸಲ್ಟು ತಮಗೆ ಸಿಗ್ತದೆ. ಅದಕ್ಕೆ ಇದನ್ನ ರಸಾಯನ ಚಿಕಿತ್ಸೆ ಅಂತ ಹೇಳ್ತೀವಿ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂಥ ಔಷಧಿಗಳಾದಂಥ ಸಂಶಮನ ಬಟ್ಟಿ ಇವು ಅವೈಲೇಬಲ್ ಇದ್ದಾವೆ. ಆಯುಷ್ ಕ್ವಾತ ಅಂತೇಳಿ ನಮ್ಮಲ್ಲಿ ಸಿಗ್ತದೆ, ಆಯುಷ್ ಚೂರ್ಣ ಅಂತಲೂ ಸಿಗ್ತದೆ, ಆಯುಷ್ ಕ್ವಾತ ಚೂರ್ಣ ಅಂತ ಸಿಗ್ತದೆ, ಶ್ವಾಸಕುಟಾರ ರಸ ಅಂತೇಳಿ ಟ್ಯಾಬ್ಲೆಟ್ ಸಿಗ್ತದೆ, ಶ್ವಾಸಕಾಸ ಚಿಂತಾಮಣಿ ಅಂತ ಟ್ಯಾಬ್ಲೆಟ್ ಸಿಗ್ತದೆ, ಅಗಸ್ತ ಹರಿತಿಕೆ ಅಂತೇಳಿ ಟ್ಯಾಬ್ಲೆಟ್ ಸಿಗ್ತದೆ. ನೋಡಿ, ಭಾಳ ನಾನು ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀನಿ. ಇದು ರಸಾಯನ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ನಾವು ಬೆಳೆಸ್ಬೋದು. ಅದರ ಜೊತೆಗಿನ ನಾವು ಸಂಶಮನ ಒಟ್ಟಿ ಅಂತ ಟ್ಯಾಬ್ಲೆಟ್ ಇದೆ, ಅದರಲ್ಲಿ ಸುಮಾರು ಡ್ರಗ್ಸ್ಗಳನ್ನ ಹಾಕಿ ರೆಡಿ ಮಾಡಿರ್ತಕ್ಕಂಥ ಅದು ಒಟ್ಟಿ. ಆ ಸಂಶಮನ ಒಟ್ಟಿಯನ್ನ ಬೆಳಗ್ಗೆ 2 ಮತ್ತು ರಾತ್ರಿ 2 ತಗೊಳ್ಬೇಕು ಬಿಸಿನೀರಿನಲ್ಲಿ. ಹಾಗೆ ಆಯುಷ್ ಕ್ವಾತ ಅಂತೇಳಿ ಒಂದು ಪೌಡರ್ ಬರ್ತದೆ, ಚೂರ್ಣ, ಆಯುಷ್ ಕ್ವಾತ ಚೂರ್ಣ ಅಂತೇಳಿ ಒಂದು ಪೌಡರ್ ಬರ್ತದೆ. ಅದನ್ನ ನೀವು ಬಿಸಿನೀರಿನಲ್ಲಿ ಕುದಿಸಿ, ಚಹಾದಲ್ಲಿ ನೀವು ಚಾಪುಡಿ ಹಾಕ್ತಿರಲ್ಲ ಆ ಥರ, ಆಯುಷ್ ಕ್ವಾತ ಚೂರ್ಣವನ್ನ ನೀವು ಚಾಪುಡಿ ತರ ಹಾಕಿ ಅದನ್ನ ನಿಮಗೆ ಅದು ಸ್ವಲ್ಪ ಕಷಾಯ ತರ ಅಂತಂದ್ರೆ ಕಹಿ ಅನಿಸ್ತದೆ, ಅವಾಗ ಸ್ವಲ್ಪ ಬೇಕಾದ ಬೆಲ್ಲ ಹಾಕ್ಕೊಂಡು ನೀವು ಕುಡಿಬಹುದು. ಆಯುಷ್ ಕ್ವಾತ ಚೂರ್ಣವನ್ನ ನಿಮ್ಗೆ ಎಷ್ಟು ಬೇಕು, 2 ಚಮಚೆ ಅದ ಚೂರ್ಣವನ್ನು ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಇದನ್ನ ಕುದಿಸಿ ಚಹಾ ತರನ ಕುಡಿರಿ. ನಿಮಗೆ ನೀರಿನಲ್ಲಿ ಕುಡಿದ್ರೆ ಎಷ್ಟೋ ಜನ ಏನ್ರಿ ಅದು ಕಷಾಯ ವಿಷ ಇರ್ತದೆ, ಆಯುರ್ವೇದ ಎಲ್ಲ ಬಹಳ ವಿಷ ನಮಗೆ ತಗೊಳಕ್ ಆಗೋದಿಲ್ಲ, ಹೀಗಾಗಿ ನಾವು ಆಯುರ್ವೇದ ಔಷಧಿ ತುಂಬಾ ತೊಂದರೆ ಅಂತ ಅನ್ಕೊಳ್ತಾರೆ. ಬಟ್ ಎಷ್ಟು ವಿಷಕಾರಿ ಅಂತ ಕಹಿ ಔಷಧಿಗಳು ಎಲ್ಲಿ ತಗೊಳ್ತೀವಿ ಅವು ಬಹಳ ಪರಿಣಾಮಕಾರಿ. ಈಗ ಎಕ್ಸಾಂಪಲ್ ಬೇವಿಂದ ಹೇಳ್ತೀನಿ ನಾನು, ಬೇವು ಎಷ್ಟು ಕಹಿ ಇದೆ ನೋಡಿ, ಬೇವು ಎಷ್ಟು ಕಹಿ ಇದೆ, ಅದನ್ನ ತಗೊಂಡು ತಿನ್ನಕ್ ಆಗುದಿಲ್ಲ, ಬಟ್ ಅದ್ರ ರಿಸಲ್ಟ್ ಗೊತ್ತಾ ನಿಮ್ಗೆ? ರಕ್ತವನ್ನು ಶುದ್ಧಿ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಕ್ರಿಮಿನಾಶಕ, ಅದು ಕ್ರಿಮಿನಾಶಕ ಅಂತ ಹೇಳ್ತೇವೆ ನಾವು, ದೇಹದಲ್ಲಿರ್ತಕ್ಕಂಥ ಕ್ರಿಮಿಯನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಬೇವಿನ ರಸದಲ್ಲಿದೆ. ಅದಕ್ಕೇನೆ ನಾನು ಹೇಳೋದು, ಯಾವ ಕಹಿ ಇರ್ತವೆ ಅವು ಬಹಳ ಶಕ್ತಿಶಾಲಿಯಾಗಿರ್ತವೆ ಆಯುರ್ವೇದದಲ್ಲಿ. ಇಂಥ ಚೂರ್ಣವನ್ನ ತಾವು 2 ಬಾರಿ 2 ಚಮಚೆ ಒಂದು ಗ್ಲಾಸ್ ಹಾಲಲ್ಲಿ ಅಥವಾ ಒಂದು ಗ್ಲಾಸ್ ನೀರಲ್ಲಿ ಬೆಳಿಗ್ಗೆ ಒಂದು ಗ್ಲಾಸ್, ರಾತ್ರಿ ಒಂದು ಗ್ಲಾಸ್, 2 ಚಮಚೆ ಹಾಕಿ ಕುದಿಸಿ ಚಹಾ ತರನೇ ಸೋಸ್ಕೊಂಡು ಕುಡಿದ್ರೆ ಬಹಳ ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಕುಡಿದ್ರೆ ಸಹಿತ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಶ್ವಾಸಕುಟ ರಸ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಅದು ಸಹಿತ ಬೆಳಗ್ಗೆ 2 ಮತ್ತು ರಾತ್ರಿ 2 ಊಟ ಆದ ನಂತರ ತಗೊಳ್ಬಹುದು. ಶ್ವಾಸಕಾಸ ಚಿಂತಾಮಣಿ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಅದನ್ನು ಬೆಳಗ್ಗೆ 2 ಮತ್ತು ರಾತ್ರಿ 2 ಟ್ಯಾಬ್ಲೆಟ್ ತಗೊಳ್ಬಹುದು. ಅಗಸ್ತ್ಯ ಹರಿತಿಕೆ ಅಂತ ಹೇಳಿ ಒಂದು ಬರ್ತದೆ, ಅದನ್ನು ಸಹಿತ ಇತ್ಯಾದಿ ಔಷಧಿಗಳು ಅತ್ಯಂತ ಪರಿಣಾಮಕಾರಿಯಾಗಿ COVID-19 ಉಪಯೋಗವಾಗಿವೆ ಎಂದು ವೈಜ್ಞಾನಿಕವಾಗಿ ವರದಿಗಳು ಈಗಾಗಲೇ ಹೇಳ್ತವೆ. ಆಯುಷ್ ಮಿನಿಸ್ಟ್ರಿ ನಮ್ದೇನು ಮಿನಿಸ್ಟ್ರಿ ಆಫ್ ಆಯುಷ್ ಏನಿದೆ, ನಮಗಾಗಿ ಒಂದು ಮಿನಿಸ್ಟ್ರಿ ಇದೆ, ಮೊದಲು ಇರಲಿಲ್ಲ. ಈಗ ಅದರಿಂದ ವೈಜ್ಞಾನಿಕವಾಗಿ ನಾವು ಇವುಗಳನ್ನ ಈಗಾಗಲೇ ಸಾಕಷ್ಟು ರಿಸರ್ಚ್ ಮುಖಾಂತರ ಈ ಮೆಡಿಸಿನ್ಸ್ಗಳನ್ನ ಎಲ್ಲ ಕೋವಿಡ್ ರೋಗಿಗಳಲ್ಲಿ ಇದನ್ನ ಉಪಯೋಗ ಮಾಡಿದೀವಿ, ಬೇರೆ ಬೇರೆ ರೋಗಗಳಲ್ಲಿ ಉಪಯೋಗ ಮಾಡಿದೀವಿ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗಿದೆ, ಹೀಗಾಗಿ ರೋಗ ಬರೋದನ್ನ ತಡೆಯುವಂತ ವ್ಯವಸ್ಥೆ ನಾವು ಮಾಡ್ಕೋಬೇಕಂತ ಇದು ಬೇಕಾಗಿರೋದು ಇದು ಈಗ ಬೇಕಾಗಿರೋದು ಇದನ್ನೇ. ನಾವು
ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರೆ ಯಾವುದು ರೋಗ ಬರೋದಿಲ್ಲ, ಅದು ಯಾವ್ದಾರ ಇರ್ಬೋದು. ಎಷ್ಟೋ ಮಂದಿಗೆ ಇನ್ನೂ ಕೋವಿಡ್ ಬಂದಿಲ್ಲ, ಯಾಕೆ ಬಂದಿಲ್ಲ? ಹಂಗಾದ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅನ್ಕೋಬೇಕಾಗ್ತದೆ. ಈಗ ಎಷ್ಟೋ ಜನ ಎಲ್ಲಿ ಅಡ್ಡಾಡಿರೋದಿಲ್ಲ, ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಪಾಸಿಟಿವ್ ಬರ್ತದೆ. ಹಂಗಂತಂದ್ರೆ ಹೇಗೆ ಹೇಗೆ ಬಂತು? ಹಂಗಾದ್ರೆ ಅದು ಯಾವುದೋ ಮುಖಾಂತರ ಬಂದಿರ್ತದೆ, ಯಾಕಂದ್ರೆ ಯಾರೋ ಒಬ್ರು ಬಂದು ಹೋಗಿರ್ತಾರೆ, ಆ ಡ್ರಾಪ್ಲೆಟ್ ಎಲ್ಲೇ ಇರ್ತದೆ ಅದು ನಿಮ್ಗೆ ಅನ್ಕೊಂಡಿರ್ತದೆ, ಅದು ಗೊತ್ತಾಗ್ದೇನೆ ಬಂದಿರ್ತದೆ. ಹೀಗಾಗಿ ನೀವು ಯಾರಿಗೆ ಎಷ್ಟೋ ಮಂದಿಗೆ ಇನ್ನೂ ಬಂದಿಲ್ಲ, ಅಡ್ಡಾಡ್ತಾ ಇದ್ದಾರೆ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರೋದ್ರಿಂದ ಅವ್ರಿಗೆ ಇದು ಇನ್ನೂ COVID-19 ಬಂದಿಲ್ಲ, ಅಥವಾ ಯಾವುದೇ ತನ್ನಾದಂಥ ವ್ಯಾಧಿಗಳು ಅವ್ರಿಗೆ ಹೆಚ್ಚಾನ ಹೆಚ್ಚು ಬಾಧಿಸೋದಿಲ್ಲ. ಹೀಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ನಾವೇನು ಏನು ಹೇಳಿದ್ದೀನಿ, ರಸಾಯನ ಚಿಕಿತ್ಸೆಗಳಿರ್ಬೋದು ಮತ್ತು ಇತರೆ ನಾವು ಸಂಶಮನ ಬಟ್ಟೆ ಇರಬಹುದು, ಕಷಾಯಗಳಿರ್ಬೋದು, ಇಂಥವುಗಳನ್ನು ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಮನೋಧೈರ್ಯವನ್ನು ಸಹಿತ ನಾವು ಹೆಚ್ಕೊಂಡು ಮಾಡ್ಕೋಬೇಕಾಗ್ತದೆ. ಈಗ ನಾವು ಕೋವಿಡ್ ರೋಗಿಗಳನ್ನು ನೋಡಿದಾಗ ಯೋಗ ಇಲ್ಲಿ ಯಾಕೆ ಇಂಪಾರ್ಟೆನ್ಸ್ ತಗೊಳ್ತದೆ? ಈಗ ಆಯುರ್ವೇದದ ಬಗ್ಗೆ ಒಂದು ನಾನು ಪಾಠನ ಹೇಳಿದೆ, ಈಗ ಯಾಕೆ ಇದರಲ್ಲಿ ಇದು ಯೋಗ ಯಾಕೆ ಇದರಲ್ಲಿ ಇಂಪಾರ್ಟೆನ್ಸ್ ತಗೊಳ್ತಾ ಇದೆ? ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ, ಯೋಗವು ಮನಸ್ಸಿನ ಏಕಾಗ್ರತೆಯನ್ನು ತಂದುಕೊಡ್ತದೆ. ಯೋಗ ಚಿತ್ತ ನಿರೋಧ, ಯೋಗ ಚಿತ್ತ ನಿರೋಧ ಅಂದ್ರ ಮನಸ್ಸಿನ ಏಕಾಗ್ರತೆಯನ್ನು ತಂದು ಕೊಡ್ತಕ್ಕಂಥದ್ದು ಯೋಗ. ಮನಸ್ಸಿನ ಸ್ಥೈರ್ಯ ಹೆಚ್ಚಿಸುತ್ತದೆ, ಮನಸ್ಸಿನಲ್ಲಿ ಧೈರ್ಯ ಮತ್ತು ಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯ ಯೋಗದಿಂದ ಆಗ್ತದೆ. ಈಗ ನೋಡಿ, ಒಂದ್ಸಲ ಕೋವಿಡ್ ಬಂದೈತಿ ಅಂತ ಹೇಳಿದ ತಕ್ಷಣ ಇಬ್ಬರಿಗೆ ಎಷ್ಟು ಗಾಬರಿ ಆಗ್ತಾರ, ಎಷ್ಟು ಗಾಬರಿ ಆಗ್ತಾರ. ಅವ್ರು ಅವನ್ನ ತಗೊಂಡು ಹೋಗ್ತಾರ, ಅವ್ನ ಯಾವ್ದೋ ಒಂದು ಹಾಸ್ಪಿಟಲ್ಗೆ ಹಾಕ್ತಾರ, ಅವ್ರಿಗೆ ಯಾರು ಹತ್ತಿರ ಬರೋಂಗಿಲ್ಲ, ಅವ್ನ ಯಾರು ಮುಟ್ಟೋಂಗಿಲ್ಲ, ಅವ್ರ ಹತ್ರ ಸನೆ ಕಾಯಂಗಿಲ್ಲ. ಮತ್ತೆ ಆ ಟೈಮ್ನಲ್ಲಿ ಅವ್ನು ಏನಾಗ್ತಾನೆ ಹೇಳ್ರಿ, ಮನುಷ್ಯ ಆಟೋಮೆಟಿಕ್ಲಿ ತನ್ನ ಧೈರ್ಯವನ್ನು ಕಳ್ಕೊಳ್ತಾನೆ, ಮಾನಸಿಕ ಏಕಾಗ್ರತೆಯನ್ನು ಕಳ್ಕೊಳ್ತಾನೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಅವನಿಗೆ ನಾವು ಕೌನ್ಸಿಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಭಾಳ ಮುಖ್ಯವಾಗಿರ್ತದೆ. ಈ ಸಮಯದ ಈ ಸಮಯದಲ್ಲಿ ನಾವು ಕೌನ್ಸಿಲಿಂಗ್ ಮಾಡದೆ ಹೋದರೆ ಅವನು ಬರೀ ಈ ಇದು ಬಂದಿದ್ದಕ್ಕಿಂತ ಸತ್ತೋಗ್ಬಿಡ್ತಾನೆ. ಎಷ್ಟೋ ಜನ ಹಾಗೆ ಆಗ್ತದೆ, ಈಗ ಏ ನನಗೆ ಪಾಸಿಟಿವ್ ಬಂತ ಅನ್ನೋದಕ್ಕಿಂತ ಎಷ್ಟೋ ಜನ ಗಾಬರಿ ಆಗ್ತಾರೆ. ಅದು ಗಾಬರಿ ಆಗಂಥದ್ದು ಏನೂ ಇಲ್ಲ, ಆ್ಯಕ್ಚುವಲ್ ಇವರು ಮನಸ್ಥೈರ್ಯಗಳನ್ನು ಕಳ್ಕೊಂಡ್ಬಿಡ್ತಾರೆ, ಧೈರ್ಯವನ್ನು ಕಳ್ಕೊಳ್ತಾರೆ. ಏ ಹಿಂಗಾಗ್ಬಿಡ್ತಲ್ಲಪ್ಪ, ನನಗೆ ಹಿಂಗಾಗ್ಬಿಡ್ತಲ್ಲಪ್ಪ, ಯಾಕೆ ಆಗ್ತದೆ ಅಂತ ಹೇಳಿದರೆ ಅದರಿಂದ ಫ್ಯಾಮಿಲಿ ದೂರ ಆಗ್ತಕ್ಕಂಥದ್ದು, ಅದರಿಂದ ಎಲ್ಲವನ್ನು ಕಳ್ಕೊಳ್ತಕ್ಕಂಥದ್ದು, ನಾವೊಬ್ಬರೇ ಲೋನ್ಲಿನೆಸ್, ಒಬ್ಬರೇ ಇರ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಸ್ವಲ್ಪ ನಮ್ಮನ್ನು ಧೈರ್ಯವನ್ನು ಅಧೈರ್ಯಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದಕ್ಕೆ ಆ ರೋಗಿಗಳಿಗೆ ಕೌನ್ಸಿಲಿಂಗ್ ಭಾಳ ಮುಖ್ಯ. ಕೌನ್ಸಿಲಿಂಗ್ ಅಂತಂದರೆ ಡೈರೆಕ್ಟ್ ವೈದ್ಯರ ಮುಖಾಂತರ ಕೌನ್ಸಿಲಿಂಗ್ ಮಾಡೋದು, ಇನ್ನೊಂದು ಯೋಗದ ಮುಖಾಂತರ. ಯೋಗದ ಮುಖಾಂತರ ಅಂತಂತ ಹೇಳಿದರೆ, ನಾವೀಗ ಇಲ್ಲೊಂದು ಕೋವಿಡ್ ಹಾಸ್ಪಿಟಲ್ ಮಾಡಿದ್ದೀವಿ ಕೊಪ್ಪಳದಲ್ಲಿ, 110 ಹಾಸಿಗೆಗಳ ಕೋವಿಡ್ ಆಸ್ಪತ್ರೆ ಮತ್ತು 200 ಬೆಡ್ಗಳ ಕೋವಿಡ್ ಕೇರ್ ಆಸ್ಪತ್ರೆಗಳನ್ನು ಮಾಡಿ ನಾನು ನೇರವಾಗಿ ಪೇಷಂಟ್ಗಳನ್ನು ನೋಡಿದ್ದೇನೆ, ನೇರವಾಗಿ ಮೆಡಿಸಿನ್ಸನ್ನು ಕೊಟ್ಟಿದ್ದೇವೆ, ಅವುಗಳ ಮಾನಸಿಕ ಸ್ಥಿತಿಗತಿಗಳನ್ನು ಸಹಿತ ನಾವು ನೋಡಿದ್ದೇವೆ. ಮಾನಸಿಕ ಸ್ಥಿತಿಗತಿಗಳು ಹೇಗಿರ್ತಾವೆ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ನಾವು ಸತ್ತೋಗ್ಬಿಡಬೇಕು ಅನ್ನೋ ಮಟ್ಟಕ್ಕೆ ಹೋಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಏ ಇಲ್ಲಪ್ಪ ನಾನು ಬೇಡ, ನನಗೆ ಇದು ಬೇಡ ಬೇಡ, ಗಾಬರಿ ಅವ್ರಿಗೆ ಅಷ್ಟೊಂದು ಗಾಬರಿ, ಯಾಕಂದ್ರೆ ಮನೆಯವರೆಲ್ಲ ದೂರ, ಯಾರು ಹತ್ರ ಬರಂಗಿಲ್ಲ, ಅದು ಅದು ಮಾನಸಿಕ ಖಿನ್ನತೆಯನ್ನು ಒಳಪಡಿಸ್ತದೆ. ಅದಕ್ಕೆ ನಾವು ಕೌನ್ಸಿಲಿಂಗ್ ಭಾಳ ಮುಖ್ಯ ಆಗ್ತದೆ. ಕೌನ್ಸಿಲಿಂಗ್ ಮಾಡೋದ್ರ ಜೊತೆಗೆ ಏಕಾಗ್ರತೆಯನ್ನು ತರಬೇಕು ಅಂತ ಹೇಳಿದರೆ ಯೋಗ ಭಾಳ ಮುಖ್ಯ ಆಗ್ತದೆ. ಯೋಗ ಕೋವಿಡ್ನಲ್ಲಿ ಶಾರೀರಿಕ ಮತ್ತು ಮಾನಸಿಕ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲು ಭಾಳ ಪ್ರಮುಖ ಪಾತ್ರ ವಹಿಸಿದೆ. ಯೋಗವೆಂದರೆ ಕೇವಲ ಪ್ರಾಣಾಯಾಮವಲ್ಲ, ಪ್ರಾಣಾಯಾಮ ಅಂತ ಅಷ್ಟ ಅಲ್ಲ, ಆಸನ ಧ್ಯಾನ ಇತ್ಯಾದಿಗಳನ್ನು ಕೂಡ ನಾವು ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥವು. ಯಾಕಂತ ಹೇಳಿದ್ರೆ ಕೇವಲ ಯೋಗ ಅಂದ್ರೆ ಕೆಲವೊಂದು ಮಂದಿ ಏನ್ ತಿಳ್ಕೊಂತಾರೆ, ಆಸನ ಬರೀ ಆಸನ ಹಾಕ್ಬಿಟ್ರೆ ಮುಗಿತ್ರಪ್ಪ, ಉಳಿದದ್ದೇನು ಅವಶ್ಯಕತೆ ಇಲ್ಲ. ಇಲ್ಲ, ಬರೀ ಆಸನ ಅಲ್ಲ, ಹಾಗಿರುವುದಿಲ್ಲ. ಅದು ಪ್ರಾಣಾಯಾಮ ಅಂತೂ ಅಲ್ಲ,
ಅದು ಧ್ಯಾನ ಎಲ್ಲದೂ ಸೇರಿ ಆಗ್ತಕ್ಕಂಥದ್ದೊಂದು ಯೋಗ. ಅದು ಪ್ರಾಣಾಯಾಮ ಇರಬಹುದು, ಆಸನಗಳಿರಬಹುದು, ಧ್ಯಾನಗಳಿರಬಹುದು, ಧ್ಯಾನಗಳಿರಬಹುದು ಇತ್ಯಾದಿಗಳು ಕೂಡ ಅತ್ಯಂತ ಅವಶ್ಯಕವಾಗಿವೆ. ಯೋಗದ ಮುಖ್ಯ ಉದ್ದೇಶಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಗ ಮಾಡೋದ್ರಿಂದ ಉಸಿರಾಟದ ಕ್ರಿಯಾಶಕ್ತಿಯನ್ನು ಹೆಚ್ಚಿಸ್ತದೆ. ಅವು ಎಲ್ಲವೂ ಯಾರೋ ಮಾತಾಡ್ತಾ ಇದ್ದಾರೆ. ಉಸಿರಾಟದ ಕ್ರಿಯಾಶಕ್ತಿಯನ್ನ ಹೆಚ್ಚಿಸ್ತಾ ಇದೆ, ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ, ಶ್ವಾಸಕೋಶದ ಜೀವಕೋಶಗಳಲ್ಲಿ ಉಂಟಾದ ಅವರೋಧವನ್ನು ಸಡಿಲಗೊಳಿಸಿ ಶ್ವಾಸ ಪ್ರಶ್ವಾಸ ಕ್ರಿಯೆಯನ್ನು ಹೆಚ್ಚಿಸ್ತದೆ, ಒತ್ತಡ ಮತ್ತು ಖಿನ್ನತೆಯನ್ನು ನಿವಾರಿಸ್ತದೆ. ಯೋಗವು COVID-19 ರೋಗಿಯಲ್ಲಿ ಮತ್ತು ರೋಗದ ನಂತರ ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕು. ಅವುಗಳಲ್ಲಿ ಕೆಲವೊಂದು ಯೋಗಗಳನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೋಡಿ, ನಾ ಅದ್ಲ ಈಗಾಗಲೇ ಹೇಳಿದೆ ನಿಮ್ಗೆ, ಕೆಲವೊಂದು ಜನ ಹೀಗೆ ತಿಳ್ಕೊತಾರೆ, ಇದು ಆಸನ ಹಾಕ್ಬೇಕು ಏನೋ ಬೇಡಪ್ಪ, ಏ ಇದು ಕೇವಲ ಏನು ಧ್ಯಾನ. ನೋಡಿ, ಧ್ಯಾನದಿಂದನೇ ಎಷ್ಟೋ ಅವ್ರಿಗೆ ಟೆನ್ಷನ್ ಕಡಿಮೆ ಮಾಡ್ತಕ್ಕಂಥದ್ದು. ಅದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಧ್ಯಾನ ಮಾಡಿಸ್ಲಿ, ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು. ಧ್ಯಾನ ಅಂದ್ರೆ ಏನು? ಭಾಳ ಸಿಂಪಲ್. ನೀವು ಏಕಾಗ್ರಚಿತ್ತದಿಂದ ಕುತ್ಕೊಂಡು ಯಾವುದೋ ಒಂದು ದೇವರನ್ನು ಧ್ಯಾನ ಮಾಡಿ, ಏಕಾಗ್ರಚಿತ್ತದ ಹತೋಟಿಯಲ್ಲಿ ತರ್ತಕ್ಕಂಥದ್ದು ಇದು ಧ್ಯಾನ ಅಂದ್ರೆ. ಮನಸ್ಸಿಗೆ ನೀವು ಖಿನ್ನತೆಗೆ ಒಳಗಾಗಿರ್ತೀರಿ, ಅದನ್ನು ಹತೋಟಿಗೆ ತರ್ತಕ್ಕಂಥದ್ದೇ ಧ್ಯಾನ. ಅದರ ಜೊತೆಗೆ ಆಸನಗಳನ್ನು ಮಾಡಿದರೆ, ಅದರ ಜೊತೆಗೆ ಪ್ರಾಣಾಯಾಮ ಮಾಡಿದರೆ, ಪ್ರಾಣಾಯಾಮ ಅಂತಂದ್ರೆ ಏನು? ಆ ಪ್ರಾಣಾಯಾಮದಿಂದ ಆಗ್ತಕ್ಕಂಥದ್ದು ನಮ್ಮ ರೆಸ್ಪಿರೇಟರಿ, ಈಗೇನು ಲಂಗ್ಸ್ ಇದಾವೆ ಆ ಲಂಗ್ಸ್ಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು. ನಮ್ಮ ಪ್ರಾಣ ಇರೋದೇ ಇಲ್ಲೇ ಲಂಗ್ಸಲ್ಲೇ, ಹಾರ್ಟ್ನಲ್ಲೇ ಇದೆ, ಎರಡು ಮತ್ತು ಉಸಿರಾಟದ ಪ್ರಕ್ರಿಯೆಗಳು ಸಹಿತ ಲಂಗ್ಸ್ನ ನಡೀತಾವೆ. ಹೀಗಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಈಗೇನು ನಮ್ಮ ಉಸಿರಾಟದ ಪ್ರಕ್ರಿಯೆಗೆ ತುಂಬ ಶಕ್ತಿ ಬರ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ. ಆಸನ ಹಾಕೋದ್ರಿಂದ ಸಹಿತ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ, ಮತ್ತು ಎಕ್ಸಸೈಸ್ ಅಂತ ಅನ್ಕೊಳ್ಬೇಕಾಗ್ತದೆ. ಹೀಗೆ ಧ್ಯಾನಗಳನ್ನು ಮಾಡೋದ್ರಿಂದ ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬತಕ್ಕಂಥದ್ದು, ಮಾನಸಿಕವಾಗಿ ಅವರು ತಮ್ಮಷ್ಟಕ್ಕೆ ತಾವೇ ಸದೃಢ ಆಗ್ತಕ್ಕಂಥ ವ್ಯವಸ್ಥೆಗೆ ಬರ್ತಾರೆ. ಹಾಗೆ ಅದರ ಉದ್ದೇಶಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೇನೆ. ಉಸಿರಾಟದ ಪ್ರಕ್ರಿಯೆ ಹೆಚ್ಚಿಸ್ತದೆ, ಶ್ವಾಸಕೋಶ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ, ಶ್ವಾಸಕೋಶ ಜೀವ ಉಂಟಾದ ಅವರೋಧಗಳನ್ನು ಸಡಿಲಗೊಳಿಸ್ತದೆ, ಒತ್ತಡ ಖಿನ್ನತೆಯನ್ನು ನಿವಾರಿಸ್ತದೆ. ಪರ್ಟಿಕ್ಯುಲರ್ಲಿ ಧ್ಯಾನ ಯೋಗ COVID-19 ರೋಗಿಯಲ್ಲಿ ಮತ್ತು ರೋಗದ ನಂತರ ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕು. ಅವುಗಳಲ್ಲಿ ಕೆಲವೊಂದು ಹೀಗಿವೆ. ಇವು ಆಸನಗಳು ನೋಡಿ, ದಯವಿಟ್ಟು ನಿಮಗೆ ಬೇಕಂದ್ರೆ ಇದನ್ನ ಸ್ಲೈಡ್ ಶೇರ್ ಅನ್ನು ತಗೊಳ್ಳಿ. ಕೆಲವೊಂದಿಷ್ಟು ಆಸನಗಳಂತ ಅಂದ್ರೆ ಶರೀರವನ್ನು ಗಟ್ಟಿಗೊಳಿಸ್ತಕ್ಕಂಥ ಆಸನಗಳು. ಸ್ಥೈರ್ಯ ಕಾರಣ ಶರೀರನೊಟ್ಟು ಆಸನ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಆಸನಗಳು ಶವಾಸನ, ತಾಡಾಸನ, ಸೂರ್ಯ ನಮಸ್ಕಾರ, ಅರ್ಧ ಕಟ್ಟ ಚಕ್ರಾಸನ, ತ್ರಿಕೋಣಾಸನ, ಭುಜಂಗಾಸನ, ಶಶಂಕಾಸನ, ವಜ್ರಾಸನ ಮತ್ತು ಉಷ್ಟ್ರಾಸನ. ಇವು ಆಸನಗಳು. ಇವುಗಳನ್ನು ನಾನು ಸ್ವಲ್ಪ ಮಟ್ಟಿಗೆ ಅಗದಿ ಇನ್ನೇನೋ ಒಂದು 5-10 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ತಾಡಾಸನ ನೋಡಿ, ಈಗ ನೇರವಾಗಿ ನಿಂತ್ಕೊಂಡಿದ್ದಾನೆ, ಅದರ ಮುಂದೆ ಕೈಗಳನ್ನು ಮುಂದ್ಗಡೆ ತಗೊಂಡ್ಬಂದು ಸ್ಟ್ರೆಚ್ ಮಾಡ್ಕೊಳ್ತಾನೆ. ಅದೇ ಸೇಮ್ ಕೈಗಳನ್ನು ಮೇಲ್ಗಡೆ ಎತ್ತಿ ಸ್ಟ್ರೆಚ್ ಆಗಿ ಹಿಡ್ಕೊಳ್ತಕ್ಕಂಥದ್ದು, ಸ್ಟ್ರೆಚ್ ಮಾಡಿ ಹಿಡ್ಕೊಳ್ತಕ್ಕಂಥದ್ದು, ಮೇಲ್ಗಡೆ ತಗೊಂಡು ಹೋಗಿ ಉಲ್ಟಾ ಮಾಡಿಕೊಂಡು ಸ್ಟ್ರೆಚ್ ಮಾಡಿ ಹಿಡ್ಕೊಳ್ತಕ್ಕಂಥದ್ದು, ಮತ್ತೆ ಸೇಮ್ ತಗೊಂಬಂದು ತಲೆ ಮೇಲೆ ಇಟ್ಕೊಳ್ತಕ್ಕಂಥದ್ದು, ಇದಕ್ಕೆ ತಾಡಾಸನ ಅಂತೀವಿ. ಇದ್ರ ಪರಿಣಾಮ ಅಂತ ಹೇಳ್ತೀನಿ ನಿಮಗೆ, ಇದರಿಂದ ಚೆಸ್ಟ್ಗಳಿಗೆ ಎರಡೂ ಎಕ್ಸಿಲರಿ ಇವು ಮೇಲ್ಗಡೆ ಹೋಗೋದ್ರಿಂದ ಇವುಗಳಲ್ಲಿ ಎರಡು ಲಂಗ್ಸ್ಗಳಿಗೆ ಆಕ್ಸಿಜನ್ ಸಪ್ಲೈ ತುಂಬ ಜಾಸ್ತಿ ಆಗ್ತದೆ. ಅದಕ್ಕೆ ತಾಡಾಸನ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಇದು ಚೆಸ್ಟ್ ಡಿಸಾರ್ಡರ್ಸ್ಗಳಲ್ಲಿ. ನೋಡ್ರಿ ಚಕ್ರಾಸನ, ಇದು ಮೊದಲ ಸ್ಟೆಪ್ ನೀವು ನೋಡ್ಕೊಡ್ರಿ. ಶವಾಸನ ತರ ಮಲಗಿದ್ದಾರೆ, ಆನಂತರ ಎರಡು ಕೈಗಳನ್ನ ಹಿಂದಿಟ್ಕೊಂಡಿದ್ದಾರೆ ತಲೆ ತಳಗಡೆ, ಮುಂದೆ ಎರಡು ಕಾಲುಗಳನ್ನ ಬಗ್ಗಿಸ್ಬೇಕು, ಬಗ್ಗಿಸಿ ಎರಡು ಕೈಗಳಿಂದ ಮುಂದೆ ನೆಲಕ್ಕೆ ಹಚ್ಚಿ ಕಾಲನ್ನ ನೆಲಕ್ಕೆ ಹಚ್ಚಿ ತಮ್ಮ ನಡವನ್ನ ಮೇಲೆ ಎತ್ತಕ್ಕಂಥ ವ್ಯವಸ್ಥೆ ನೋಡ್ರಿ. ಅದನ್ನ ನೀಟಾಗಿ ಅದನ್ನ ಡಯಾಗ್ರಾಮೆಟಿಕ್ ಆಗಿ ತೋರಿಸಿದ್ದೀನಿ. ಇದರಿಂದ ಕಂಪ್ಲೀಟ್ ಆಗಿ ನಾವು ಚಕ್ರಾಸನವನ್ನು ಮಾಡೋದ್ರಿಂದ
ನಮಗೆ ಬೆನ್ನಿನ ನೋವುಗಳಾಗಲಿ ಅಥವಾ ಎಬ್ಡಾಮಿನಲ್ಲಿರ್ತಕ್ಕಂಥ ಯಾವುದೇ ವೇದನೆಗಳಾಗಲಿ ಮತ್ತು ಚೆಸ್ಟ್ಗೆ ಸಂಬಂಧಪಟ್ಟಂಥದ್ದು ರೆಸ್ಪಿರೇಟರಿ ಡಿಸಾರ್ಡರ್ಸ್ಗೆ ಭಾಳ ಶಕ್ತಿ ಕೊಡ್ತಕ್ಕಂಥದ್ದು, ಆಕ್ಸಿಜನ್ ಸಪ್ಲೈ ಸಹಿತ ಹೆಚ್ಚಿಗೆ ಆಗ್ತಕ್ಕಂಥದ್ದು ನೋಡ್ರಿ. ಅದು ಒಂದು ಆರೋ ಮಾರ್ಕ್ ಯಾವ ಥರ ತೋರಿಸ್ತಾ ಇದೆ. ಆ ಥರ ನೀವು ಮಾಡಿದರೆ ಅದಕ್ಕೆ ಚಕ್ರ ಚಕ್ರ ಅಂತಂದರೆ ಸಿ ದಟ್ ದ ಅಲ್ಲಿ ಏನು ತೋರಿಸಿದೀವಿ ಅದಕ್ಕೆ ಚಕ್ರ ಅಂತ ಹೇಳ್ತೀವಿ. ಆ ಥರ ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ರೆಸ್ಪಿರೇಟ್ರಿ ಎಕ್ಸಸೈಸ್ ಅಂತೇವೆ. ಪ್ರಾಣಾಯಾಮಕ್ಕಿಂತ ಇವು ಸಹಿತ ಪ್ರಾಣಾಯಾಮ ಎಷ್ಟು ಮುಖ್ಯನೋ ಇವು ಅಷ್ಟೇ ಮುಖ್ಯ ಆಗ್ತವೆ. ಬರೇ ಪ್ರಾಣಾಯಾಮ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಯಾವ ಬ್ಲಾಕ್ಸ್ ಹೊರಗೆ ಬರೋದಿಲ್ಲ. ಈ ಥರ ಮಾಡೋದ್ರಿಂದ ಚೆಸ್ಟ್ನಲ್ಲಿ ಅಥವಾ ಲಂಗ್ಸ್ನಲ್ಲಿ ಇರ್ತಕ್ಕಂಥ ಬ್ಲಾಕ್ಸ್ಗಳು ಬೆವರಿನ ಮುಖಾಂತರ ಆಗಲಿ, ಉಸಿರಿನ ಮುಖಾಂತರ ಆಗಲಿ, ಇನ್ಯಾವುದೋ ಮುಖಾಂತರ ಆಗಲಿ ಹೊರಗೆ ಬರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಹಾಗೆ ತ್ರಿಕೋನಾಸನ ನೋಡಿ, ಸಿಂಪಲ್ ಆಗಿ ಒಂದು ಕಡೆ ಮೇಲ್ಗಡೆ ಹೇಳ್ತೀನಿ. ತ್ರಿಕೋನಾಸನ ಒಂದು ಕಾಲು ಮುಂದ್ಗಡೆ ಇಡೋದು, ದಿ ಟ್ರಾಂಗ್ಯುಲರ್ ಪೋಸ್ ಅಂತೀವಿ ನಾವು. ಒಂದು ಕೈ ಮುಂದ್ಗಡೆ ಇಡೋದು, ಒಂದು ಕಡೆ ಮೇಲ್ಗಡೆ ಮಾಡಿ ಮುಖವನ್ನ ಮೇಲ್ಗಡೆ ತಿರುಗಿಸೋದ್ರಿಂದ ಇದು ಸೇಮ್ ಎಕ್ಸಿಲರಿ ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು, ಚೆಸ್ಟ್ ಎಕ್ಸಸೈಸ್ ಅಂತ ಹೇಳಿ. ಎಲ್ಲ ಎಕ್ಸಸೈಸ್ಗಳು ಸಹಿತ ಸಂಬಂಧಪಟ್ಟಂತ ಇವು ಆಕ್ಸಿಜನ್ ಸಪ್ಲೈಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಯೋಗಾಸನಗಳಿವು. ಇದನ್ನ ಬಿಟ್ಟು ಬೇರೆ ಬೇರೆ ಯೋಗಾಸನಗಳು ತುಂಬಾ ಇದಾವೆ, ಬಟ್ ನಾನು ಸಂಬಂಧಪಟ್ಟಂಥ ಈ ಸಂಬಂಧಪಟ್ಟಂಥ ವಿಷಯಕ್ಕಷ್ಟೇ ನಾನು ಒಂದು 7-8 ಆಸನಗಳನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಭುಜಂಗಾಸನ ನೋಡಿ, ಭುಜಂಗಾಸನ ಭಾಳ ಸಿಂಪಲ್ ಆಗಿ ಮೊದಲೇ ದಿ ಕೊಬ್ರಾ ಹಾವು ನೋಡಿದಿರ್ಬೇಕು ಒಂದು ನಾವು ಅನ್ಕೊಂಡಿದೀವಿ. ಕೊಬ್ರಾ ಅಂತಂದ್ರೆ ಹಾವು, ನಾಗರ ಹಾವು. ಆ ಥರ ಅದನ್ನ ಮೊದಲು ಮಲ್ಕೊಂಡು ನೆಕ್ಸ್ಟ್ ಎರಡು ಕೈಗಳನ್ನ ಭೂಮಿಗೆ ತಾಗಿಸಿ ಮುಂದಿನ ಮುಖವನ್ನು ಮ್ಯಾಲೆ ಎಬ್ಬಿಸಿ ಎಬ್ಬಿಸೋದ್ರಿಂದ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಇಟ್ ಇಸ್ ಎ ಸ್ಟ್ರೆಚ್ ಟು ದಿ ಥೈ, ಥೈಯನ್ನು ಸ್ಟ್ರೆಚ್ ಮಾಡ್ತಕ್ಕಂಥದ್ದು. ಮತ್ತು ಬೆನ್ನು ಇಲ್ಲಿ ಬೆನ್ನು ಹುರಿಗೆ ಹುರಿ ಮೇಲೆ ಯಾವುದೇ ತರನಾದ ಅಲ್ಲಿರ್ತಕ್ಕಂಥ ವ್ಯಾಧಿಗಳನ್ನು ನಾವು ತಡಿಬೋದು. ಮತ್ತು ರೆಸ್ಪಿರೇಟ್ರಿಗೆ ಸಂಬಂಧಪಟ್ಟಂಥ ಯಾವುದೇ ಇದನ್ನು ತಡಿಬೋದು. ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡ್ಬೋದು. ಮತ್ತು ಈ ಎಕ್ಸಸೈಸ್ನಿಂದ ಇಲ್ಲಿಯೂ ಸಹಿತ ಅದೇ ಥರ ಇಲ್ಲಿ ಯಾವುದೋ ಬ್ಲಾಕೇಜ್ ಇರ್ಬೋದು, ಯಾವುದೋ ಇದನ್ನು ಸಹಿತ ನಾವು ಹೊರಗೆ ಹಾಕ್ತಕ್ಕಂಥ ವ್ಯವಸ್ಥೆ ಭುಜಂಗಾಸನದಲ್ಲಿದೆ. ಶಶಾಂಕಾಸನ ನೋಡಿ, ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಶಶಾಂಕಾಸನ ಅಂತ ಹೇಳಿದ್ರೆ ಕಾಲನ್ನು ಮಡಿಸಿ ಮಲಕ್ಕೊಳ್ಳೋದು, ಮುಂದೆ ಕಾಲು ಮಾಡಿ ಕೆಳಗಡೆ ಹಣೆ ಇಟ್ಟು ಮಲಕ್ಕೊಳ್ಳೋದು, ಭಾಳ ಸಿಂಪಲ್ ಆಸನ ಅದು. ಅದು ಸಹಿತ ಚೆಸ್ಟ್ಗೆ ಮತ್ತು ಇಲ್ಲಿ ಆಕ್ಸಿಜನ್ ಇದು ನೋಡಿ ಚೆಸ್ಟ್ಗೆ, ಇದು ಚೆಸ್ಟ್ ಎಕ್ಸಸೈಸೇ. ಯಾವಾಗಲೂ ನಾವು ಇತ್ತೀಚೆಗೆ ನಾವು ಹೇಳ್ತೇವೆ, ಯಾವುದೋ ಒಂದು ಕೋವಿಡ್ ಪೇಷಂಟ್ ಬಂದ ತಕ್ಷಣ ಡಬ್ ಮಲ್ಕೋಬೇಕು, ಕಾಲನ್ನು ಹಿಂದೆ ಚಾಚಬೇಕು, ಕೈಯನ್ನು ಮುಂದೆ ಚಾಚಬೇಕು, ಬೋರ್ಲ್ ಮಲ್ಕೋಬೇಕು ಅಂತ ಫಸ್ಟ್ ಹೇಳೋದು. ಅದನ್ನು ನಾವು ಫಸ್ಟ್ ಅಡ್ವೈಸ್ ಟು ದಿ ಪೇಷಂಟ್ ಡೈರೆಕ್ಟ್ಲಿ, ನೀವು ಇಲ್ಲ ನೀವು ಬೋರ್ಲ್ ಮಲ್ಕೊಳ್ಳಿ, ಡಬ್ ಮಲ್ಕೊಳ್ಳಿ, ಕೈ ಮುಂದೆ ಚಾಚಿ, ಕಾಲು ಹಿಂದೆ ಚಾಚಿ ಅಂತ ಹೇಳ್ತೇವೆ. ಅದಾದ ನಂತರ ಬಿಡುಗಡೆ ಕೈ ಕಿವಿ ಹತ್ರ ಇಟ್ಕೊಂಡು ಮಲ್ಕೋಬೇಕು, ಆಮೇಲೆ ಮತ್ತೊಂದು ಸೈಡು ಬಲಗಡೆ ಕಿವಿ ಹತ್ರ ಕೈ ಇಟ್ಟು ಮಲ್ಕೋಬೇಕು, ಆಮೇಲೆ ಶವಾಸನದಲ್ಲಿ ಮಲಗಬೇಕು. 4 ಆಸನಗಳನ್ನು 45 ನಿಮಿಷ ಮಾಡಿದರೆ ನಿಮಗೆ 90 ಇರ್ತಕ್ಕಂಥ SpO2 ಆಟೋಮೆಟಿಕ್ಲಿ ಇಟ್ ವಿಲ್ ಗೋ ಫಾರ್ 94-95. ನೀವು ಬೇಕಾದ್ರೆ ಇದನ್ನು ಪ್ರಯೋಗ ಮಾಡಿ ನೋಡಿ ಯಾವ ಥರ ಇವು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಇರುವ ವಜ್ರಾಸನ, ಕಾಲನ್ನು ಮಡಿಸಿ ಅದರ ಮೇಲೆ ತಮ್ಮ ಭಾರವನ್ನು ಹಾಕಿ ಕೈಯನ್ನು ತೊಡೆ ಮೇಲೆ ಇಟ್ಕೊಂಡು ನೇರವಾಗಿ ಕೂತ್ಕೊಳ್ತಕ್ಕಂಥದ್ದು. ಇದು ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಜಾಸ್ತಿ ಮಾಡ್ತಕ್ಕಂಥದ್ದು, ಆಕ್ಸಿಜನ್ ಸಪ್ಲೈಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಹೀಗೆ ಕೊಡೋದ್ರಿಂದ ಹಲವಾರು ಇದರಲ್ಲಿ ಉಪಯುಕ್ತ ಕ್ರಿಯೆಗಳಿವೆ, ಅವುಗಳನ್ನು ಇವುಗಳನ್ನು ಅಳವಡಿಸ್ಕೋಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಸೂರ್ಯ ನಮಸ್ಕಾರ ನೋಡಿ, 1-6 ದೆನ್ 6-2 ಹೇಗೆ ಸ್ಟಾರ್ಟ್ ಆಗ್ತದೆ. ನಂಬರ್ 1 ಕೈ ನಮಸ್ಕಾರ ಮುದ್ರೆಯಲ್ಲಿ ಎತ್ಕೊಳ್ತಾರೆ, ಅದೇ ಮುದ್ರೆಯನ್ನು ಮೇಲಕ್ಕೆ ತಗೊಂಡು ಹೋಗ್ತಾರೆ. 3 ಅದು ಬಗ್ತಾರೆ. 4 ಒಂದು ಕೈ ಕಾಲನ್ನು ಮುಂದ್ಗಡೆ ಇಟ್ಟು ಕೈಯನ್ನು ನೆಲಕ್ಕೆ ಹಚ್ಚಿ ಮುಖವನ್ನು ಮೇಲ್ ಮಾಡ್ತಕ್ಕಂಥದ್ದು. 5ನೇದು ಬಾಗಿ
ಕೈಯನ್ನ ಮುಂದ್ಗಡೆ ಇಡ್ತಕ್ಕಂಥದ್ದು, ಆರನೇದ್ದು ಕಾಲನ್ನ ಸ್ಟ್ರೆಚ್ ಮಾಡಿ ಹಿಂದ್ಗಡೆ ಇಟ್ಟು ಎದೆಯನ್ನ ಭೂಮಿಗೆ ಹಚ್ಚಿ ಕೈಯನ್ನ ಇಟ್ಟು ಪೇನ್ ಇಡ್ತಕ್ಕಂಥದ್ದು, ಏಳನೇದ್ದು ಹಾಗೇನೆ ಸೇಮ್ ಚೆಸ್ಟ್ ಅನ್ನ ಮೇಲೆ ಎಬ್ಸ್ತಕ್ಕಂಥದ್ದು, ಚೆಸ್ಟ್ ಅನ್ನ ಮೇಲೆ ಎಬ್ಸ್ತಕ್ಕಂಥದ್ದು, ಮುಖವನ್ನ ಮೇಲ್ನೋಟಕ್ಕೆ ಮೇಲ್ ನೋಡ್ತಕ್ಕಂಥದ್ದು, ಹಾಗೆ ಕಂಟಿನ್ಯೂ ಆಗಿ ಅದೇ ಸೇಮ್ ಪೊಸಿಷನ್ ಅಲ್ಲಿ ಮೇಲೆ ಹೇಳ್ತಕ್ಕಂಥದ್ದು, ಮತ್ತೆ ಅದ್ರ ಕಂಟಿನ್ಯೂ ಆಗಿ ಸೇಮ್ ಪೊಸಿಷನ್ಗೆ ಬರ್ತಕ್ಕಂಥದ್ದು, ಮತ್ತೆ ಬಾಗ್ತಕ್ಕಂಥದ್ದು, ಮೇಲೆ ಹೇಳ್ತಕ್ಕಂಥದ್ದು, ಮತ್ತೆ ನಮಸ್ಕಾರ ಮುದ್ರೆಯಲ್ಲಿ ಇರ್ತಕ್ಕಂಥದ್ದು, ಇದು ಸೂರ್ಯ ನಮಸ್ಕಾರ. ಇವುಗಳನ್ನ 5 ರಿಂದ 10 ದಿನನಿತ್ಯ ನೀವು ಬೆಳಗಿನ ಜಾವ 5 ರಿಂದ 6 ಗಂಟೆ ಒಳಗೆ ನೀವು ಮಾಡಿದ್ರೆ ನಿಮಗೆ ಉತ್ತಮವಾದಂತ 100%-90% ಫಲಿತಾಂಶವುಳ್ಳ ಯೋಗ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಇದಕ್ಕೆ ಎಷ್ಟು ರಿಸಲ್ಟ್ ಅಂತ ಹೇಳಿದ್ರೆ, ಇದರಲ್ಲಿ ಸಾಕಷ್ಟು ಫಲಿತಾಂಶಗಳನ್ನು ನಾವು ಹೇಳ್ಬೋದು. ಜೀರ್ಣಕ್ರಿಯೆ ಇರ್ಬೋದು, ಅಥವಾ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅಥವಾ ಶ್ವಾಸೋಚ್ಛ್ವಾಸಕ್ಕೆ ನೀವು ಚೆಸ್ಟ್ ರೆಸ್ಪಿರೇಟರಿ ಡಿಸಾರ್ಡ್ಸ್ಗಳನ್ನು ತಡಿತಕ್ಕಂಥದ್ದು ಇರ್ಬೋದು, ಎಲ್ಲವುಗಳು ಸಹಿತ ಸೂರ್ಯ ನಮಸ್ಕಾರಗಳಲ್ಲಿ ಬರ್ತವೆ ಅನ್ಕೊಂಡಿದ್ದೀನಿ. ಅದಾದ ನಂತರ ಶವಾಸನ. ಶವಾಸನ ಕಾಮನ್ ಆಗಿ ರಿಲ್ಯಾಕ್ಸ್ ಮೂಡಲ್ಲಿ ಎರಡು ಕೈ ಮತ್ತು ಎರಡು ಕಾಲುಗಳನ್ನು ರಿಲ್ಯಾಕ್ಸ್ ಮೂಡಲ್ಲಿ ಇಟ್ಟು ಮಲಗ್ಕೊಳ್ತಕ್ಕಂಥದ್ದು, ಕಣ್ಣು ಮುಚ್ಚಿ ಶ್ವಾಸೋಚ್ಛ್ವಾಸಗಳನ್ನು ನಾರ್ಮಲ್ ಸ್ಟೇಜ್ಗೆ ತರಲಿಕ್ಕೆ ಈ ಶವಾಸವನ್ನು ಎಲ್ಲ ಈ ಆಸನ ಮುಗಿದ ನಂತರ ಕೊನೆಯದಾಗಿ ನಾವು ಶವಾಸನವನ್ನು ಮಾಡಿಸ್ತೇವೆ. ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಮುಂದೆ ಧ್ಯಾನ. ರೋಗಿಗಳಲ್ಲಿ ವಿಶೇಷವಾಗಿ ಮಾನಸಿಕ ಒತ್ತಡ, ಖಿನ್ನತೆ, ಕಳವಳ, ಭಯ ಇತ್ಯಾದಿಗಳು ಸರ್ವೇ ಸಾಮಾನ್ಯ. ಇವುಗಳಿಗೆ ಪರಿಹಾರವೆಂದರೆ ಧ್ಯಾನ. ಧ್ಯಾನದ ಮೂಲಕ ಮಾನಸಿಕ ಆರೋಗ್ಯವನ್ನು ವೃದ್ಧಿಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡಿದರೆ ನಿದ್ರೆ ಕೂಡ ಸುಲಭವಾಗಿ ಬರುವುದು. ಪ್ರತಿನಿತ್ಯ 2 ಬಾರಿ ಸುಮಾರು 20-30 ನಿಮಿಷ ಯೋಗ ಧ್ಯಾನದ ಮೂಲಕ ಮತ್ತು ಪ್ರಾಣಾಯಾಮದ ಮೂಲಕ ಆಯುರ್ವೇದ ಆಚರಣೆ ಮೂಲಕ COVID-19 ತಡೆಗಟ್ಟಬಹುದು ಹಾಗೂ ಗುಣಮುಖಗೊಳಿಸಬಹುದು. ಇದರ ಜೊತೆಗೆ ನಾನು ಒಂದು ಶ್ಲೋಕಗಳ ಮುಖಾಂತರ ಈ ನನ್ನ ಈ ಒಂದು ಪ್ರೆಸೆಂಟೇಷನ್ ಅನ್ನ ಮುಕ್ತಾಯಗೊಳಿಸಲಿಕ್ಕೆ ಬಂದಿದ್ದೇನೆ. ಸಮದೋಷ ಸಮಗ್ನಿಚ್ಚ ಸಮಧಾತು ಮಲ ಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇದೆ ಬಿದಿ ಇತ್ತ ಬಿದಿ ಅಂತ ಹೇಳ್ತೇವೆ ನಾವು. ಸಮದೋಷ ಸಮಗ್ನಿಚ್ಚ ಸಮಧಾತು ಮಲ ಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತಿ ಬಿದಿ ಅಂತ. ಸ್ವಸ್ಥ ಪುರುಷ ಅಂದ್ರೆ ಏನ್ ಹಂಗದ್ರ? ಇದು ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಸ್ವಸ್ಥ ಪುರುಷ ಅಂದ್ರೆ ಏನು? ಸಮದೋಷ ಸಮಗ್ನಿಚ್ಚ ದೋಷಗಳು ಸಮನಾಗಿರಬೇಕು. ಯಾವುವು? ವಾತ ಪಿತ್ತ ಕಫಗಳು. ದೋಷಗಳು ಸಮಾನ ಆಗಿರಬೇಕು. ಯಾವುದು ಪ್ರಕೋಪ ಅಥವಾ ವೃದ್ಧಿಗಳಾಗಿರಬಾರ್ದು, ಸಮಾನಾಂತರವಾಗಿರಬೇಕು. ಸಮಾಗ್ನಿಚ್ಚ ಅಗ್ನಿಗಳು. ಅಗ್ನಿಗಳಂತಂದ್ರೆ ಜಾಟ್ರಾಗ್ನಿ, ಧಾತ್ವಾಗ್ನಿ ಅಂದ್ರೆ ಡೈಜೆಷನ್. ಎಲ್ಲ ಅಗ್ನಿಗಳು ಸಮಾನಾಂತರವಾಗಿರ್ಬೇಕು. ಎಲ್ಲ ಡೈಜೆಷನ್ನು ಕ್ರಿಯೆಗಳು ಸರಿಯಾಗಿ ನಡೀತಿರಬೇಕು. ಸಮದೋಷ ಸಮಾಗ್ನಿಚ್ಚ ಸಮಧಾತು ಮಲಕ್ರಿಯ ಧಾತುಗಳು, ರಸರಕ್ತ ಧಾತುಗಳು, ರಸ ರಕ್ತ ಮಾಂಸ ಮೇಧ ಇವೆಲ್ಲ ಧಾತುಗಳಿವು. ಇವು ಮತ್ತು ಮಲಕ್ರಿಯೆಗಳು, ಮಲಕ್ರಿಯೆಗಳು ಸಾಮಾನ್ಯವಾಗಿ ಪ್ರಾಕೃತಿಕವಾಗಿ ಅವು ನಡೀತಾ ಇರಬೇಕು. ತಮ್ಮಷ್ಟಕ್ಕೆ ತಾವೇ ನಡೀತಾ ಇರಬೇಕು. ಯಾವುದು ಫೋರ್ಸ್ಫುಲ್ ಆಗಿ ನಡೀತಕ್ಕಂಥದ್ದು ಬೇಡ. ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇದೆ. ಯಾರಿಗೆ ಆತ್ಮ ಪ್ರಸನ್ನವಾಗಿರುತ್ತದೆಯೋ, ಮನಸ್ಸು ಪ್ರಸನ್ನವಾಗಿರುತ್ತದೆಯೋ, ಆ ಮನುಷ್ಯನನ್ನ ಸ್ವಸ್ಥ ಪುರುಷ ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕೆ ಇದರ ಸದುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಒಂದು ವಿಷಯನ ಹೇಳಿ ಈ ಸಮದೋಷ ಸಮಾಗ್ನಿತ್ಯ ಸಮಧಾತು ಮಲ ಕ್ರಿಯ ಪ್ರಸನ್ನಾತ್ಮೆಯಿಂದ ಮನ ಸ್ವತಃ ಎತ್ತಿಬಿದೆಯತ್ತ ಅನ್ನೋ ಒಂದು ಕೊಟೇಶನ್ ನಮ್ಮ ಆಯುರ್ವೇದದಲ್ಲಿ ಹೇಳ್ತೇವೆ. ಸ್ವಸ್ಥ ಪುರುಷ ಅಂದ್ರೆ ಏನು ಅಂತ ಇಷ್ಟು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಇಷ್ಟು ಹೇಳಿ ನನ್ನ ಈ ಒಂದು ಪ್ರೆಸೆಂಟೇಷನ್ ಅನ್ನ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಕೋವಿಡ್ನ ಭಯ ಬೇಡ. ಅದರಿಂದ ನಾವು ತಡೆಯೋದು ತುಂಬಾ ಸರಳ. ಮಾಸ್ಕನ್ನು ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಂಡು ಆಮೇಲೆ ಅಂತರವನ್ನು ಕಾಪಾಡ್ಕೊಳ್ಳಿ. ಅಂತರ ಕಾಪಾಡೋದ್ರ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಸಾಬೂನನ್ನು ಬಳಸಿ ಸ್ವಚ್ಛವಾಗಿ ಕೈಯನ್ನು ತೊಳೀರಿ. ಯಾವುದನ್ನು ಮುಟ್ಟಬೇಕಾದರೂ ಸಹಿತ ಮುಟ್ಟಿ ಬಂದ ಮೇಲೆ ಸ್ವಚ್ಛವಾಗಿ ಕೈಯನ್ನು ತೊಳೆದು ಊಟ ಮಾಡಿದರೆ ಈ ರೋಗದಿಂದ ನಾವು ದೂರ ಇರ್ಬೋದು. ಸ್ವಾಸ್ಥಿಕ ಮಾನಸಿಕ ಸ್ವಾಸ್ಥ್ಯದ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಸಹಿತ ನಾವು ಕಾಪಾಡ್ಬೋದು.
ಮತ್ತು ಅದನ್ನು ಕಾಪಾಡಬೇಕಾದ್ರೆ ನಾವು ಮನೆ ಸ್ವಚ್ಛತೆಯನ್ನ, ನೈಸರ್ಗಿಕ ಸ್ವಚ್ಛತೆಯನ್ನ ಮತ್ತು ಗಿಡ ನೆಡೋದ್ರ ಮುಖಾಂತರ ಅದನ್ನು ಸಹಿತ ನಾವು ಇದರ ಅವಿಭಾಗ್ಯ ಅಂಗವನ್ನು ಮಾಡಿಕೊಂಡು ಆರೋಗ್ಯವಂತ ಪುರುಷನಾಗಿ ಹೊರಹೊಮ್ಮಬೇಕು ಅಂತೇಳಿ ಮುಖಾಂತರ ಮೆಸೇಜ್ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ನೈಸರ್ಗಿಕವಾಗಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಯೋಗ ಮತ್ತು ಆಯುರ್ವೇದದ ಮೂಲಕ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಕೇವಲ ದೈಹಿಕ ಆರೋಗ್ಯ ಒಂದೇ ಅಲ್ಲ, ಮಾನಸಿಕ ಆರೋಗ್ಯವನ್ನು, ಒತ್ತಡವನ್ನು ಕಡಿಮೆ ಮಾಡಿ ನಾವು ಹೇಗೆ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನುವುದನ್ನು ತುಂಬ ಅರ್ಥಪೂರ್ಣವಾಗಿ ತಮ್ಮ ಒಂದು ಸ್ಲೈಡ್ಗಳ ಮೂಲಕ ನಮಗೆ ತಿಳಿಸಿಕೊಟ್ರಿ. ಅದರಲ್ಲೂ ವಿಶೇಷವಾಗಿ ಮಿನಿಸ್ಟ್ರಿ ಆಫ್ ಆಯುಷ್ ಇಲಾಖೆಯಿಂದ ನಮಗೆ ಎಷ್ಟೆಲ್ಲ ಸಂದೇಶಗಳನ್ನು ಕೊಡ್ತಾ ಇದ್ರು ಸಹ ನಾವು ಎಲ್ಲೋ ಒಂದು ಕಡೆ ಈ ಧಾವಂತದ ಬದುಕಿನಲ್ಲಿ ನಮ್ಮ ಜೀವನ ಕ್ರಮವನ್ನು ಬದಲಿಸಿಕೊಂಡು ಒತ್ತಡಗಳನ್ನು ಕೃತಕವಾಗಿ ಸೃಷ್ಟಿಸಿಕೊಂಡು ನಾವು ಪಡವಾದ ಕಷ್ಟವನ್ನು ಪಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆಯುರ್ವೇದ ಕೇವಲ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂತಹ ಒಂದು ಚಿಕಿತ್ಸಾ ವಿಧಾನ ಇದು. ಅದರಲ್ಲೂ ಈ ತಿಂಗಳು ವಿಶೇಷವಾಗಿ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆರೋಗ್ಯದ ಮಹತ್ವವನ್ನು ಆಯುರ್ವೇದದ ಮೂಲಕ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಸರ್. ಈಗ ವೀಕ್ಷಕರು ನೇರವಾಗಿ ಡಾಕ್ಟರ್ ಬಸವರಾಜ್ ಸವಡಿ ಸರ್ ಅವರಿಗೆ ನಿಮ್ಮ ಅನುಮಾನ ಪ್ರಶ್ನೆಗಳಿದ್ರೆ ಕೇಳಬಹುದು. ಅವರು ಇನ್ನೂ 10-15 ನಿಮಿಷ ನಮ್ಮ ಜೊತೆಗೆ ಇರ್ತಾರೆ. ನೀವು ಪ್ರಶ್ನೆಗಳನ್ನ ಸರ್ ಅವರಿಗೆ ನೇರವಾಗಿ ಕೇಳಬಹುದು, ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸರ್ ಅದರ ಜೊತೆ ಸರ್ ಇದ್ದೀನಿ 1 3 4 3 ಅಲ್ಲಿ ಇನ್ನೊಂದು ಸ್ಲೈಡ್ ಬಿಟ್ಟಿದ್ದೀನಿ ಸರ್. ಅದೇ ತಮ್ಮ ಸ್ಲೈಡ್ ಕಾಣ್ತಾ ಇದೆಯಾ ಸರ್? ಆಯುಷ್ COVID-19 ಕೌನ್ಸಿಲಿಂಗ್ ಹೆಲ್ಪ್ ಲೈನ್ ಅಂತ ಮಾಡಿದೀವಿ, ಸರ್ಕಾರದಿಂದನೇ ಇದೆ ಅದು 1-3-4-3. ಯಾವುದೇ ಕ್ವೈರೀಸ್ ಇದ್ರು ಸಹಿತ ಆಯುಷ್ ಸೊಲ್ಯೂಷನ್ಸ್ ಆಫ್ COVID-19 ನಮ್ಮ ಆಯುರ್ವೇದ ಪದ್ಧತಿಯಲ್ಲಿನೇ ನಾವು ಆ ಸೊಲ್ಯೂಷನ್ ಅನ್ನ ಕೊಡ್ತಕ್ಕಂತ ಒಂದು ಹೆಲ್ಪ್ ಲೈನ್ ಅನ್ನ ಇದರಲ್ಲಿ ಮಾಡಿದ್ದೇವೆ. ಅದಕ್ಕೆ ಯಾವಾಗ್ಲೂ 24/7 ಇದು ಹೆಲ್ಪ್ ಲೈನ್ ಓಪನ್ ಇರ್ತದೆ. ನನಗೆ ಏನ್ ಸಾಧ್ಯ ಇದೆ ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮಾಡಿಕೊಡ್ತೇನೆ. ನನ್ನ ಕಡೆಯಿಂದ ಆಗ್ಲಾರದ ಸಹಿತ ತಾವು ಈ ನಂಬರ್ಗೆ ಕಾಲ್ ಮಾಡಿ ಅದರದ್ದು ಯಾವುದೇ ಕ್ಲಾರಿಫಿಕೇಶನ್ ಅನ್ನ ತಾವು ಯಾವ ಮುಖಾಂತರ ಆದರೂ ಪಡೆಯಬಹುದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೇನೆ. ಯಾರಾದ್ರೂ ಏನೋ ಡೌಟ್ ಇದ್ರೆ ಕೇಳಬಹುದು. ದಯವಿಟ್ಟು ವೀಕ್ಷಕರು ಗಮನಿಸಬೇಕು, 1-4-4-4-3 ಇದು ಆಯುಷ್ ಇಲಾಖೆಯ, ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಒಂದು ನಂಬರ್ ಇದು ಸರ್. ಇದಕ್ಕೆ ಯಾವ್ದಾದ್ರು ಫಿಕ್ಸ್ ಹಚ್ಚಬೇಕಾ? ಅಂದ್ರೆ ಎಸ್ಟಿಡಿ ಕೋಡ್ ಏನಿಲ್ಲ, ಡೈರೆಕ್ಟ್ ಆಗಿ ಡೈರೆಕ್ಟ್ ನಂಬರ್ ಸರ್ ಇದೆ. ಈವನ್ ಮೊಬೈಲ್ ನಿಂದಲೂ ಮಾಡಬಹುದು? ಹೌದೌದು, ಯಾವ್ದ್ರಿಂದನು ಮಾಡಬಹುದು ಸರ್. ಓಕೆ, ಇದು 24/7 ಇರುತ್ತೆ ಸರ್. 24/7 ಇರ್ತದೆ. ರೈಟ್ ರೈಟ್ ಸರ್. ವೀಕ್ಷಕರು ಗಮನಿಸಬೇಕು, 1-4-4-4-3 ಈ ನಂಬರ್ಗೆ ನೀವು ಆಯುರ್ವೇದ ಬರೀ ಕೋವಿಡ್ ಒಂದೇ ಅಲ್ಲ, ಆಯುಷ್ COVID-19 ಕೌನ್ಸಿಲಿಂಗ್ ಹೆಲ್ಪ್ ಲೈನ್ ಅಂತ ಇದನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ನಮಗೆ ಸಮಸ್ಯೆಗಳಿದ್ರು ದಿನದ ಯಾವ ಹೊತ್ತಿನಲ್ಲಾದರೂ ನೀವು ಉಚಿತವಾಗಿ ಈಗ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು, ಮತ್ತು ಸಮೀಪದ ಒಂದು ಆಯುರ್ವೇದ ಆಸ್ಪತ್ರೆಯ ಒಂದು ಸಹಾಯವನ್ನು ನೀವು ಪಡಲಿಕ್ಕೆ ಇವರು ಮಾರ್ಗದರ್ಶನವನ್ನು ಮಾಡ್ತಾರೆ. ಧನ್ಯವಾದಗಳು ಸರ್. ಈಗ ನೇರವಾಗಿ ವೀಕ್ಷಕರು ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಡಾಕ್ಟರ್ ಸಿದ್ದಣ್ಣ ಬ್ಯಾಡಗಿ ಅವರು, ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅಸ್ ಗುಡ್ ಇನ್ಫಾರ್ಮೇಶನ್ ಅಬೌಟ್ ಹೌ ಟು ಕೀಪ್ ಹೆಲ್ತ್ ಗುಡ್ ಅಂಡ್ ಇನ್ ದಿಸ್ ಪ್ಯಾಂಡಮಿಕ್ ಡೇಸ್. ಇಂತ ಒಂದು ಸನ್ನಿವೇಶದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಅಂತ ಡಾಕ್ಟರ್ ಸಿದ್ದಣ್ಣ ಬಾಡಗಿ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಈಗ ನೇರವಾಗಿ ಪ್ರಶ್ನೆಗಳನ್ನ ಕೇಳಬೇಕು ಅಂತ ನಾನು ವೀಕ್ಷಕರಲ್ಲಿ ಕೇಳ್ಕೊತೇನೆ. ಕೇವಲ ಕೋವಿಡ್ ಒಂದೇ ಅಲ್ಲ, BP ಶುಗರ್ಗೆ ಸಂಬಂಧಪಟ್ಟ ಹಾಗೆ ಆಯುರ್ವೇದದಲ್ಲಿ ಏನೆಲ್ಲ ಒಂದು ಚಿಕಿತ್ಸಾ ಕ್ರಮಗಳಿವೆ, ಏನ್ ಮಾಡಬಹುದು ಅನ್ನೋದನ್ನ ಸಹ ಕೇಳ್ಬೋದು. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಭಾಗ್ಯಶ್ರೀ ಸರ್.
ಸರ್, ಈಗೆಲ್ಲ ಚಾದೊಳಗ ಹೆಚ್ಚಾಗಿ ಅದ್ರಕ್ ಶುಂಠಿ ಮತ್ತ ಮೆಣಸದೆಲ್ಲ ಹಾಕೊಂಡ್ ಕುಡಿತಾ ಇದಾರಲ್ಲ ಸರ್, ಈಗ ಕರೋನಾ ಬಂದ್ಮೇಲೆ ಜಾಸ್ತಿ ಜನರು ಈ ತರ ಮಾಡ್ತಾ ಇದಾರಂತ ನಂಗ ಅನ್ಸುತ್ತೆ ಸರ್. ಹಾಗಾಗಿ ಎಷ್ಟೋ ಚಾಯ್ ಆಕ್ಚುಲಿ ಚಾ ಕುಡಿಯೋದು ಕೆಟ್ಟದಂತಾನು ಹೇಳ್ತಾರಲ್ಲ ಸರ್, ಹಾಗಾಗಿ ಇದು ಚಾ ಜೊತೆ ಈ ಆಯುರ್ವೇದ ಇವೆಲ್ಲ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅದ್ರದ್ದು ಪ್ರಭಾವ ಇರುತ್ತಾ ಅಥವಾ ಅದು ಕಳ್ಕೊಳ್ಳುತ್ತಾ ಅಂತ ಕೇಳ್ಬೇಕಾಗ. ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಮೇಡಮ್, ನೀವು ಕೇಳಿದ್ರಿ ಮೇಡಮ್. ನೀವು ನೋಡಿ, ಚಹಾ ವ್ಯವಸ್ಥೆಗಳು ದಿನನಿತ್ಯದ ಒಂದು ಅವಿಭಾಜ್ಯ ಅಂಗಾಗಿ ಅದು ಅಡಕ್ಷನ್ ಆಗ್ಬಿಟ್ಟಿದೆ. ಈ ಈ ಸಮಯದಲ್ಲಿ ಚಹಾ ಕುಡಿದನ್ನ ಬಿಟ್ಟು ನಾವೇನ್ ಹೇಳಿದೀವಿ, ಆಯುಷ್ ಕಷಾಯಗಳನ್ನಾಗ್ಲಿ ಅಥವಾ ಹಾಲಿನಲ್ಲಿ ಅರಿಶಿನವನ್ನ ಮಿಕ್ಸ್ ಮಾಡಿ ಕುಡಿಯೋದನ್ನಾಗ್ಲಿ ಅಥವಾ ಆಯುಷ್ ಹೊಟ್ಟೆಗಳನ್ನ ಸೇವನೆ ಮಾಡೋದಾಗ್ಲಿ ಮಾಡಿದ್ರೆ ಆ ಚಹಾದಲ್ಲಿ ಇರ್ತಕ್ಕಂಥ ಕ್ಯಾಫಿನ್ ಅದು ತುಂಬಾ ಆಘಾತಕಾರಿ ಅಂತ ನಾವು ಅನ್ಕೊಂಡಿದ್ದೇವೆ. ಅದರಿಂದ ಅಸಿಡಿಟಿ ಜಾಸ್ತಿ ಆಗ್ತದೆ, ಆಮೇಲೆ ಬಿ ಪಿ ಬರ್ತದೆ, ಶುಗರ್ ಬರ್ತದೆ, ಆಮೇಲೆ ಕಿಡ್ನಿ ಮೇಲೆ ಪರಿಣಾಮ ಬೀರ್ತಕ್ಕಂಥ ವ್ಯವಸ್ಥೆಗಳಿರೋದ್ರಿಂದ ಚಹಾವನ್ನ ಒಂದು ಇತಿಮಿತಿಯಲ್ಲಿ ಇಟ್ಕೊಂಡು, ಚಹಾವನ್ನ ಒಂದು ಇತಿಮಿತಿಯಲ್ಲಿ ಇಟ್ಕೊಂಡು ನೀವು ಕಷಾಯಗಳನ್ನ, ನಾನೀಗ ಒಂದು ಪೌಡರ್ ಹೇಳಿದ್ದೀನಿ, ಆ ಕಷಾಯ ಪೌಡರ್ ಅನ್ನ ಎಲ್ಲಾ ಫಾರ್ಮಸಿಯಲ್ಲಿ ಸಿಗ್ತಾವ ನಿಮ್ಗೆ, ಆಯುಷ್ ಕಷಾಯ ಚೂರ್ಣ ಅಂತ ಹೇಳಿದ್ದೀನಿ, ಆಯುಷ್ ಕಷಾಯವನ್ನ ಚೂರ್ಣ ತಗೊಳ್ಳಿ. ಜಸ್ಟ್ ನೀವು ಏನು ಚಹಾದಲ್ಲಿ ನೀವು ಹೇಗೆ ಚಹಾನ ಮಾಡ್ತಿರಲ್ಲ ಅದೇ ತರನಾಗಿ ಒಂದು ಎರಡು ಒಂದು ಗ್ಲಾಸ್ ಹಾಲ್ನಲ್ಲಿ ಆ ಎರಡು ಚಮಚ ಪೌಡರ್ನ ಹಾಕಿ, ನೀವು ಬೆಲ್ಲವನ್ನ ಹಾಕಿ ಅಥವಾ ನಿಮ್ಗೆ ಸಕ್ಕರೆ ಬೇಕಂದ್ರೆ ಸಕ್ಕರೆಯನ್ನ ಹಾಕಿ ನೀವು ಚಹಾದ ತನ ಕುಡಿರಿ. ಇದನ್ನು ಕುಡಿಯೋದಕ್ಕೂ ಚಹಾ ಕುಡಿಯೋದಕ್ಕೂ ಎಷ್ಟು ವ್ಯತ್ಯಾಸ ಆಗ್ತದೆ? ಚಹಾದಲ್ಲಿಂದ ಆಗ್ತಕ್ಕಂಥ ಪರಿಣಾಮಗಳು ಹಲವಾರು, ಅದು ಡಯಾಬಿಟಿಸ್ನಿಂದ ಹಿಡಿದು ಕಿಡ್ನಿಯಿಂದ ಹಿಡಿದು ಎಲ್ಲ ರೋಗಗಳಿಗೆ ತುತ್ತಾಗ್ತಕ್ಕಂಥದ್ದು. ಆ ಕೆಫಿನ್ ಅನ್ನೋ ಅಂಶ ಬಾಡಿಯಲ್ಲಿ ಪಾಯ್ಸನ್ ಆಗಿ ಹೋಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಚಹಾ ಅದು ಒಂದು ಭಾಗವಾಗಿ ಇಟ್ಕೊಂಡು ಏನೋ ಒಂದ್ಸಲ ಕುಡಿಬೇಕು ಅನಿಸ್ದಾಗ ಅಷ್ಟೇ ಅದನ್ನ ಮಾಡ್ಕೋಬೇಕು ಹೊರತು, ಕೆಲವೊಂದಿಷ್ಟು ಮಂದಿಗೆ ಅದು ಕಂಪಲ್ಸನ್, ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಬೇಕು, ಸಾಯಂಕಾಲ ಆದ ತಕ್ಷಣ ಚಹಾ ಬೇಕು, ಅದೊಂದು ಏನಾಗ್ಬಿಟ್ಟಿದೆ ಹೆರಿಡಿಟರಿ ತರ ಆಗ್ಬಿಟ್ಟಿದೆ. ಅದನ್ನು ದಯವಿಟ್ಟು, ನಾನು ಆಯುರ್ವೇದ ವೈದ್ಯನಾಗಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ, ಎಟ್ ಲೀಸ್ಟ್ ನೀವು ಕಷಾಯಕ್ಕೆ ಇಂಪಾರ್ಟೆನ್ಸ್ ಕೊಟ್ರೆ, ಚಹಾದ ಹೇಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅದನ್ನ ಕಷಾಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರೆ ಆ ಚಹಾ ಮರಿ ನೀವು ಚಹಾವನ್ನ ಮರಿತೀರಿ ನೋಡ್ರಿ. ನೀವು ಬೇಕಾದ್ರೆ ನೀ ಕಷಾಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ರಿ, ಆ ಚಹಾ ಈ ಕಷಾಯದಲ್ಲಿ ಮರೆತು ಅಬ್ಸರ್ವ್ ಆಗಿ ಹೋಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಬರೇ ಅದು ಕಷಾಯದ ಜೊತೆಗೆ ಬರೀ ಕಷಾಯ ನಿಮ್ಗೇನೋ ತೊಂದರೆ ಮಾಡ್ತದೆ ಅದೆಲ್ರಿ, ಹೆಂಗ ಜಸ್ಟ್ ಒಂದು ಗ್ಲಾಸ್ ಹಾಲಲ್ಲಿ ಅರಿಶಿನ ಪುಡಿ ಹಾಕ್ಕೊಡ್ರಿ, ಬೆಳಿಗ್ಗೆ ಒಂದು ಗ್ಲಾಸು ರಾತ್ರಿಗೆ ಒಂದು ಗ್ಲಾಸು, ಅದನ್ನು ಕುಡೀರಿ. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ನಿಮ್ಗೆ ಚಹಾ ಬದ್ಲಿ ನೀವು ಅದು ಆ ಪುಡಿ ಹಾಕೊಂಡು ಕಷಾಯ ಚೂರ್ಣ ಹಾಕೊಂಡು ಸಕ್ಕರೆ ಹಾಕೊಂಡು ಚಹಾದ ತರನೇ ಮಾಡಿಕೊಂಡು ನೀವು ಕುಡಿಬಹುದು. ಅದು ಚಹಾ ತರ ಅನ್ಕೋಬೇಕು ಮನಸ್ಸಿನಲ್ಲಿ, ಏ ಇದು ಚಹಾ ಕುಡಿತಾ ಇದ್ದೇನೆ ಏನ ಅಂತ ಅಂದಾಗ ಅದು ಮರಿತಾ 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 ಚಹಾ ಬಿಟ್ಟು ನೀವು ಕಷಾಯಗೆ ಹೊಂದ್ಕೊಳ್ತೀರಿ, ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತದೆ, ಯಾವುದೇ ರೋಗ ಬಂದರೂ ಸಹಿತ ತಡಿತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿಕೆ. ಥ್ಯಾಂಕ್ ಯು ಸರ್. ಸರ್, ನಂದು ಇನ್ನೊಂದು ಕ್ವಶನ್ ಇದೆ ಸರ್. ಕ್ವಶನ್ ನನ್ನದ್ಕಿಂತ ಸರ್, ಕರೋನಾ ಬರೋಕಿನ ಮೊದಲೇ ಸರ್ ಕರೋನಾ ಬರೋಕ್ಕಿಂತ ಸಿಂಪ್ಟಮ್ಸ್ ಅಂದ್ರೆ 10 ಅಥವಾ 15 ದಿನ ಮೊದಲು ಯಾವ್ದು ಸಿಂಪ್ಟಮ್ಸ್ ಕೆಲವೊಬ್ರಿಗೆ ಕಾಣಿಸಲ್ಲ ಅಂತ ಹೇಳ್ತಾರಲ್ಲ ಸರ್, ಆದ್ರೆ ನಾನು ಒಬ್ರು ಅಂದ್ರೆ ಯೋಗವನ ಬೆಟ್ಟದ ಒಬ್ರು ಗುರುಜಿಗಳ ಪ್ರಕಾರ ಅಂದ್ರೆ ಅವರು ಆಯುರ್ವೇದದ ಇದ್ ಮಾಡ್ತಿದ್ದಾರೆ ಸರ್, ಅವ್ರು ಯೋಗವನ ಬೆಟ್ಟ ಸರ್, ನಿಮ್ಗೆ ಗೊತ್ತಿರ್ಬೋದು ಸರ್. ಅವ್ರು ಹೇಳಿದ್ರು ಸರ್, ಉಸಿರಾಟದಲ್ಲಿ ಅವ್ರದ್ದು ಹೆಚ್ಚಿನ ಅಂದ್ರೆ ಸ್ಪೀಡ್ ಆಗಿ ಉಸಿರಾಡ್ತಾರ ಅವರು ಅಂತ. ಅದಾದ್ರೆ ಈ ಆಯುಷ್ ಮಂತ್ರಾಲಯ ಇಷ್ಟೆಲ್ಲ ಇವ್ರು ಯಾರು ಇದನ್ನ ಕಂಡು ಹಿಡ್ದಿಲ್ಲ ಅಥವಾ ಇನ್ನ ಅವ್ರು ಅಷ್ಟು ಜಲ್ದಿ ಗುರ್ತಿಡ್ದ್ರಲ್ಲ ಅಂತ ನಂಗೆ ಇದ್ರ ಬಗ್ಗೆ ಕೇಳ್ಬೇಕಂತ. ಈಗ ಅವರು ಸ್ವಾಮಿಗಳು ಹೇಳೋ ಪ್ರಕಾರ ಒಳ್ಳಿ ಉಸಿರಾಟದ ಜಾಸ್ತಿ ಆದಾಗ ಮಾತ್ರ ಇದು ಇಲ್ಲ ಸರ್, ಅಂದ್ರೆ ಸಿಂಪ್ಟಮ್ಸ್ ಯಾರು ಅದ್ರಕಿನ್ನ ಮೊದ್ಲು ಯಾವ್ದು ಸಿಂಪ್ಟಮ್ಸ್ ಗೊತ್ತಾಗಲ್ಲ ಅಂತ ಎಲ್ರು ಹೇಳಿದ್ರಲ್ಲ ಸರ್, ಆದ್ರೆ ಅವರು ಇಲ್ಲ ಸಿಂಪ್ಟಮ್ಸ್ ಒಂದ್ ಗೊತ್ತಾಗ್ತದ
ಪೇಷಂಟ್ ಗೊತ್ತಾಗದೆ ಇರಬಹುದು, ಆದ್ರೆ ಬಹಳ ಸಣ್ಣಾಗಿ ಅವ್ರದ್ದು ಉಸಿರಾಟ ಪ್ರಕ್ರಿಯೆಯಲ್ಲಿ ಅರ್ಥ ಆಯ್ತು ಹೆಚ್ಚಾಗ್ತದ ಅಂತ ಹೇಳ್ತಾರೆ. ನಿನ್ ಪ್ರಶ್ನೆ ಅರ್ಥ ಆಯ್ತಮ್ಮ ನನಗೆ. ಒಂದು ಸಿಂಪ್ಟಮ್ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ, ಒಂದು ಸಿಂಪ್ಟಮ್ ಇರದೇ ಇರ್ತಕ್ಕಂಥದ್ದು ಅಲ್ವಾ ನೀವು ಕೇಳ್ತಾ ಇರೋದು. ಈಗ ನೋಡಿ ನಾನು ಆಗಲೇ ಹೇಳಿದ್ದೀನಿ, ನಾನು ಸಿಂಪ್ಟಮ್ ಈಗ ಗೊತ್ತಾದ್ರೆ ಓಕೆ ಅದು COVID-19 ಇರ್ಬೋದು ಅಂತ ಅನ್ಕೊಳ್ತೀವಿ ನಾವು. ಈಗ ಅವ್ರಿಗೆ ಸಿಂಪ್ಟಮ್ ಇರೋದಿಲ್ಲ. ಹಲೋ ಸರ್. ಮೇಡಮ್ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತದೆ ಸರ್. ಈಗ ನಿಮ್ದು ಪ್ರಶ್ನೆ ಸರಿಯಾಗಿದೆಯಾ? ನಾನು ಹೇಳ್ತಾ ಇರೋದು ಸರ್ ಹೇಳಿ ಸರ್. ಸೌಡಿ ಸರ್, ಭಾಗ್ಯಶ್ರೀ ಹೇಳುವಂತ ಪ್ರಶ್ನೆ ನಾನು ತಿಳ್ಕೊಂಡ ಹಾಗೆ, ಮೋಸ್ಟ್ಲಿ ಕೋವಿಡ್ ಸಿಂಪ್ಟಮ್ಸ್ ಇರುವಂತಹ ರೋಗಿ ಉಸಿರಾಟದ ಪ್ರಕ್ರಿಯೆ ವೇಗವಾಗಿ ಸಾಗ್ತದೆ ಅನ್ನುವಂತಹ ಇದನ್ನ ಹೇಳ್ತಾ ಇದ್ದಾಳೆ ಸರ್. ಅದು ಒಪ್ಕೊಳ್ಳೋದು ಸರ್. ಯಾಕಂದ್ರೆ ಅದೇ ಆಕಿಗೆ ಡೌಟ್ ರೀ, ಇದನ್ನ ಯಾಕ ಐಸಿಯು ಮತ್ತು ಇದರಲ್ಲಿ ಯಾಕೆ ಕಂಡು ಹಿಡಿಲಿಲ್ಲ ಇದನ್ನ ಅಂತಂದ ಅಜ್ಜಾರ್ ಹೇಳಿದ್ದಂತ್ರಿ ಅದು. ಈಗ ಯೋಗಿ ಅಜ್ಜಾರ್ ಹೇಳಿರೋದು ಸತ್ಯ ಇದೆ ಸರ್, ಆದ್ರೆ ಇದು ಬರೀ ಉಸಿರಾಟದಿಂದ ಕಂಡು ಹಿಡಿತಕ್ಕಂಥದ್ದನ್ನ ನಾನು ಒಪ್ಪೋದಿಲ್ಲ ಸೈನ್ಸ್ ಪ್ರಕಾರ. ನಾನು ಅಲ್ಲ, ಗುರುಗಳು ಹೇಳಿದ್ದಾರೆ ಅದನ್ನ ಒಪ್ಪೋಣ, ಗುರುಗಳು ಹೇಳಿದ್ರಿಂದ ಒಪ್ಪೋಣ, ನಾನು ಅದನ್ನ ಅಲ್ಗಳೇ ಕಾಣಂಗಿಲ್ಲ. ಬಟ್ ಉಸಿರಾಟದ ಪ್ರಕ್ರಿಯೆಯಿಂದ ಈ ಕೋವಿಡ್ ಅನ್ನ ಕಂಡುಹಿಡಿಬಹುದು ಅನ್ನೋದು ನನ್ನ ಸೈನ್ಸ್ ಪ್ರಕಾರ ಒಪ್ಪಕ್ ಆಗುದಿಲ್ಲ. ಯಾಕಂದ್ರೆ ನೋಡ್ರಿ, ಇವತ್ತು ನಾನು ಕಣ್ಣು ಮುಂದೆನೆ ಜ್ವರ ಇಲ್ಲ, ಸುಸ್ತಿಲ್ಲ, ಉಸಿರಾಟ ಪ್ರಕ್ರಿಯೆ ನಾರ್ಮಲ್ ಇದೆ, ಒಣ ಕೆಮ್ಮನಿಲ್ಲ, ಮೈಕೈ ನೋವಿಲ್ಲ, ಗಂಟಲು ನೋವಿಲ್ಲ, ಏನೂ ಇಲ್ಲ. ಅವನಿಗೆ ಪಾಸಿಟಿವ್ ಬಂದಿದೆ, ಉಸಿರಾಟ ಪ್ರಕ್ರಿಯೆ ನಾರ್ಮಲ್ ಇದಾನ ಅವನು, ಅವನಿಗೆ ಪಾಸಿಟಿವ್ ಬಂದಿದೆ. ಅದಕ್ಕೇನು ಹೇಳೋದು ಉತ್ತರ? ಸೈಂಟಿಫಿಕಲಿ ದೀಸ್ ಆರ್ ಆಲ್ ದಿ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸ್ವಾಮೀಜಿ ಪ್ರಕಾರ ಅದರಲ್ಲಿ ಒಂದು ಭಾಗ ಇದೆ. ಏನಂತ ಹೇಳಿದ್ರೆ, ಈಗ ಈಗೇನು ನಾವು ಇವನೇನು ಹೇಳಿದೆ ನಾನು ಜ್ವರ ಮತ್ತು ಗಂಟಲು ನೋವು ಚಳಿ ಜ್ವರ, ಅದ್ರ ಜೊತೆಗೆ ಉಸಿರಾಟದ ತೊಂದರೆ, ಉಸಿರಾಟದ ಪ್ರಕ್ರಿಯೆ ಜಾಸ್ತಿ ಆಗೋದ್ರಿಂದನೂ ಸಹಿತ ಅಲ್ಲಿ ಲಂಗ್ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ಹಿಂಗಾಗಿ ಇದು ಕೋವಿಡ್ ಲಕ್ಷಣ ಆಗ್ಬಹುದು ಅಂತೇಳಿ ಸ್ವಾಮೀಜಿ ಹೇಳಿರ್ತಕ್ಕಂಥ ಒಂದು ಭಾಗ ಒಪ್ತಕ್ಕಂಥದ್ದು, ಒಂದು ಭಾಗ ಒಪ್ತಕ್ಕಂಥದ್ದು. ಬಟ್ ಎಂಥ ಇರಲಿ, ನಾವು ಉಸಿರಾಟದ ಪ್ರಕ್ರಿಯೆ ಮೇಲೇನೆ ಇದು ಕೋವಿಡ್ ಅನ್ನ ಕಂಡು ಹಿಡಿತಕ್ಕಂಥದ್ದನ್ನ ಸೈನ್ಸ್ ಪ್ರಕಾರ ಒಪ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕಂದ್ರೆ ಏನು ಇಲ್ದನೇ ನಾವು ನೋಡ್ರಿ, ನಿಮಗೆ ಗೊತ್ತಿಲ್ಲ ಸರ್, ನಾನು ಇದ್ದಿದ್ದು ಇನ್ನೊಂದು ಹೇಳ್ತೀನಿ. ಇದು ಬಂತಂದ್ರೆ ರಕ್ತ ಹೆಪ್ಪುಗಟ್ಟು ಸಾಯ್ತಕ್ಕಂಥ ಜನ ತುಂಬಾ ಜಾಸ್ತಿ ಆಗಿದ್ದಾರೆ. ಈಗ ಇತ್ತೀಚೆಗೆ ಉಸಿರಾಟ ಜಾಸ್ತಿ ಆಗ್ತದೆ, ಟೆಕಪ್ನಿ ಅಂತೀವಿ ನಾವು. ಟೆಕಪ್ನಿ ಯಾವಾಗ ಆಗ್ತದೆ? ಲಂಗ್ ಇನ್ವಾಲ್ವ್ಮೆಂಟ್, ಮೋರ್ ದ್ಯಾನ್ 40% ಲಂಗ್ ಇನ್ವಾಲ್ವ್ಮೆಂಟ್ ಆಗಿ ಇನ್ಫೆಕ್ಷನ್ ಆಗಿ ಅದು ಯಾವಾಗ ಆಗ್ತದೆ ಹಂಗಾದ್ರೆ? ಅದೆಲ್ಲ ಮೊದಲು ಲಕ್ಷಣಗಳು ಮನೇಲಿ ಇರ್ತವೆ ಐಸೋಲೇಷನ್ ಅಲ್ಲಿ. ಆ ಐಸೋಲೇಷನ್ ಇದ್ದಾಗ ಅವ್ರಿಗೆ ಏನು ಗೊತ್ತಾಗದನೆ, ಅದು ತಮಗೆ ತಿಳಿದನೇ ಆ ಜ್ವರಕ್ಕೆ ಯಾವ್ದೋ ಒಂದು ಪ್ಯಾರಾಸಿಟಮಲ್ ತಗೊಳ್ಳೋದು, ಯಾವ್ದೋ ಒಂದು ಕೆಮ್ಮಿಗೆ ಒಂದು ಯಾವ್ದೋ ಒಂದು ಎಣ್ಣೆ ತಗೊಳ್ಳೋದು, ಗಂಟಲು ನೋವಿಗೆ ಒಂದು ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು, ಈ ತರ ಮಾಡೋದ್ರಿಂದ ಕಾಂಪ್ಲಿಕೇಶನ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತೇವೆ ವಿನಃ ಅನ್ನೆಸರಿ ಡೈರೆಕ್ಟ್ ಆಗಿ ಉಸಿರಾಟದ ತೊಂದರೆಗೆ ಬರೋದಿಲ್ಲ. ಫಸ್ಟ್ ಲಕ್ಷಣಗಳು ಇವು ಕಂಡಾಗ ನೆಕ್ಸ್ಟ್ ಬರೋದು ಉಸಿರಾಟದ ಪ್ರಾಬ್ಲಮ್ಸ್. ಡೈರೆಕ್ಟ್ ಆಗಿ ಉಸಿರಾಟಕ್ಕೆ ಬರೋದಿಲ್ಲ, ಫಸ್ಟ್ ಈ ಸಿಂಪ್ಟಮ್ಸ್ ಕಂಡುಕೊಂಡು ಈ ಸಿಂಪ್ಟಮ್ಸ್ಗೆ ನಾವು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕಂಡುಕೊಂಡ್ರೆ ಉಸಿರಾಟದ ಮಟ್ಟ ಹೋಗೋದೇ ಇಲ್ಲ. ಇದು ಇನ್ಫೆಕ್ಷನ್, ಇದು ಪ್ರೈಮರಿ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಉಸಿರಾಟ ಪ್ರಕ್ರಿಯೆ ನಾರ್ಮಲ್ ಆಗಿ ಉಳಿತದೆ, ಎಲ್ಲವೂ ನಾರ್ಮಲ್ ಆಗಿ ಹೊರಗೆ ಬರ್ತೀವಿ ನಾವು. ಇನ್ ಕೇಸ್ ನಾವು ನೆಗ್ಲೆಕ್ಟ್, ವಿ ಹ್ಯಾವ್ ನೆಗ್ಲೆಕ್ಟ್ ದ ಟ್ರೀಟ್ಮೆಂಟ್ ಆಫ್ ಫೀವರ್ ಅಂಡ್ ಕಾಫ್ ಅಂಡ್ ಏನು ನಾವೇನು ಗಂಟಲು ನೋವು ಅಂತ ಹೇಳ್ತೀವಿ, ಆಮೇಲೆ ಲಾಸ್ ಆಫ್ ಟೇಸ್ಟ್. ನೋಡ್ರಿ, ನಮ್ಗೆ ಬಹಳ ಪೆಥಗ್ ನಮಗ್ ಸೈನ್ ಹೇಳ್ತೀವಿ ನಾವು ಇದನ್ನ, ಲಾಸ್ ಆಫ್ ಸ್ಮೆಲ್, ಲಾಸ್ ಆಫ್ ಟೇಸ್ಟ್, ಇವು ವಾಸನೆನ ಗೊತ್ತಾಗ್ತಿಲ್ಲ, ರುಚಿ ಗೊತ್ತಾಗ್ತಿಲ್ಲ. ಇವುಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಉಸಿರಾಟದ ತೊಂದರೆ ಆಗ್ತದೆ. ಏ ಇದೆಲ್ಲ ಏನು ಬಿಡಪ್ಪ, ಅದು ಹಂಗೆ ಆಗ್ತಾ ಇದೆ, ಅದನ್ನ ಯಾಕೆ ಅದಕ್ಕೆ ಔಷಧ ತಗೊಳ್ಳೋದು, ಅದನ್ನೆಲ್ಲ ಏನು ಅವು ಕಾಮನ್ ಆಗಿ ಜ್ವರ ಬಂದಿದೆ ಅದು ಏನು ಅದು ಎಂಥದ್ದು ಏನು ಇಲ್ಲ ಅಂತ ಏನು ತಿಳ್ಕೊಳ್ತಾರೆ. ಈ ಸಾರಿ ಆಗಿರೋದು ಅದೇ ಸರ್, ಈ ಸಾರಿ COVID-2 ಅಲೆ ಐಸೋಲೇಷನ್ ಹೋಮ್ ಐಸೋಲೇಷನ್ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆನೇ ಹಲವಾರು ಜನರು ಸಾವನ್ನಪ್ಪತಕ್ಕಂಥ ಮತ್ತು ಸೀರಿಯಸ್ ಆಗಿ ಆಸ್ಪತ್ರೆಗೆ ಬರ್ತಕ್ಕಂಥ ವ್ಯವಸ್ಥೆಗಳನ್ನ ನಾನು ನಮ್ಮ ಕೋವಿಡ್ ಆಸ್ಪತ್ರೆಯಲ್ಲಿ ನೋಡಿದ್ದೀನಿ. ಗೌರ್ಮೆಂಟ್ ಕೋವಿಡ್ ಹಾಸ್ಪಿಟಲ್ಗೆ ಸಾಕಷ್ಟು ಮಂದಿಯನ್ನ ನಾನು ಕಳಿಸಿದ್ದೀನಿ ಸಹ. ಯಾಕಂದ್ರೆ ನಾನು ಹೋಮ್ ಐಸೋಲೇಷನ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಸರ ಹೋಮ್ ಕೇರ್ ಇದ್ದಿಲ್ಲ, ಇದು ನಮಗೆ ಕೋವಿಡ್ ಕೇರ್ ಸಿಸ್ಟಮ್ ಸರ್ಕಾರದಿಂದ ಇರಲಿಲ್ಲ. ಹೀಗಾಗಿ ಹೋಮ್ ಐಸೋಲೇಷನ್ ಪದ್ಧತಿ ಇತ್ತು, ಹೀಗಾಗಿ ಹೋಮ್ ಐಸೋಲೇಷನ್ ಕೊಡ್ತಿದ್ರು. ಹೋಮ್ ಅಲ್ಲಿ ಹೋಮ್ ರೆಮಿಡೀಸ್ ತಮಗೆ ತಿಳಿದ ಇವ್ರು ಕೊಡ್ತಿದ್ರು ನಿಜ, ಟ್ಯಾಬ್ಲೆಟ್ಸ್ ಅನ್ನ, ಅದನ್ನ ಸರಿಯಾದ ಪ್ರಕ್ರಿಯೆಯಲ್ಲಿ ಅವರು ತಗೊಳ್ದೇ ಇರೋದು, ಬಿಸಿನೀರನ್ನ ಕಾಯಿಸಿ ಕುಡಿದ
ಕುಡಿಯದೆ ಇರೋದು, ಅವ್ರೇನು ಪಾಲನೆ ಮಾಡ್ತಕ್ಕಂಥ ವ್ಯವಸ್ಥೆಗಳೇನಾಗಿ, ಅಥವಾ ಅವ್ರು ಇನ್ನೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟು ಕಳಿಸ್ತಿದ್ರು, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ತಕ್ಷಣ ಕಾಲ್ ಮಾಡಿ. ಏನ್ ಹೆದರಿಕೆ ಅಂದ್ರೆ ಎಲ್ಲಿ ತಗೊಂಡು ಹೋಗಿ ನಮಗೆ ಒಳಗೆ ಹಾಕ್ತಾರೆ, ನಮ್ಮನ್ನ ತಗೊಂಡೆ ಅಂಬ್ಯುಲೆನ್ಸ್ ಅಂಬ್ಯುಲೆನ್ಸ್ನಾಗ ಹತ್ತಿದ್ರೆ ಹೆದರಿಕೆ ಸ್ಟಾರ್ಟ್ ಅಲ್ಲ ಸರ್, ಇದು ಬಂದಿರೋ ಪ್ರಾಬ್ಲಮ್ ಅಲ್ಲಿ, ಇಲ್ಲಿ ಅಂಬ್ಯುಲೆನ್ಸ್ ಹತ್ತಿಸ್ತಾರೆ ಅವನಿಗೆ ಸ್ಟಾರ್ಟ್ ಆಗುತ್ತೆ ಮಾನಸಿಕ ಕಾಯಿಲೆ, ತಗೊಂಡೋಗಿ ಒಳಗೆ ಹಾಕ್ತಾರೆ, ಐಸೋಲೇಟ್ ಮಾಡ್ತಾರೆ ವಾರ್ಡಲ್ಲಿ, ಅಲ್ಲಿ ಮಾನಸಿಕವಾಗಿ ಕುಗ್ತಕ್ಕಂತ ವ್ಯವಸ್ಥೆಗೆ ಯಾರು ಹೆದರಿ ಹೊರಗೆ ಬಂದು ಹೇಳಲಿಕ್ಕೆ ತಯಾರಾಗದೇ ಇರ್ತಕ್ಕಂಥ ವ್ಯವಸ್ಥೆಗೆ ನಾವು ರೆಸ್ಪಿರೇಟರಿ ಸ್ಟೇಜ್ಗೆ ಹೋಗ್ತಾ ಇದ್ದೇವೆ. ಯಾಕೆ ಹೋಗ್ತಾ ಇದೀವಿ ಅನ್ನೋದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲವನ್ನು ಹೇಳಿದ್ರೆ ಎಲ್ಲಿ ನಮ್ಮನ್ನ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡಾಗಿ ಆ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದು ನಮ್ಮನ್ನ ಮತ್ತೆ ಅಲ್ಲೆಲ್ಲ ಇದಕ್ಕೆ ಗುರಿ ಆಗ್ತೀವಿ ಅನ್ನೋ ಮಟ್ಟಕ್ಕೆ ಹೋದಾಗ ಈ ರೆಸ್ಪಿರೇಟರಿ ಸ್ಟೇಜ್ಗೆ ಹೋಗ್ತೇವೆ. ಉಸಿರಾಟ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಕೋವಿಡ್ ಪಾಸಿಟಿವ್ ಅಂತ ತಿಳ್ಕೊಬೇಕಾಗ್ತದೆ, ಲಂಗ್ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ತಿಳ್ಕೊಬೇಕಾಗ್ತದೆ. ಅವಾಗ ಆಟೋಮೆಟಿಕ್ಲಿ 30-40% ಲಂಗ್ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೆ, ಅವಾಗ ಮನುಷ್ಯ ಅಡ್ಮಿಟ್ ಆಗಬೇಕು, ಆಮೇಲೆ ಆತಗೆ ಬೇಕಾದಂಥ ಔಷಧಿಗಳನ್ನು ಮತ್ತು ಆಕ್ಸಿಜನ್ ಕೊಟ್ಟಾಗ ಮಾತ್ರ ಆತ ಬದುಕ್ತಾನೆ, ಇಲ್ಲ ಅಂದರೆ ಸಾವನ್ನಪ್ಪತಕ್ಕಂಥ ಹಲವಾರು ನಾವು ನಿದರ್ಶನಗಳನ್ನು ನೋಡಿದ್ದೇವೆ. ಥ್ಯಾಂಕ್ ಯು ಸರ್. ಓಕೆ ಸರ್, ನಾನು ಇನ್ನೂ ಒಂದು ಕ್ವೆಶನ್ ಕೇಳ್ಬೋದಾ? ಚೂರ್ಣ ಅಥವಾ ಹಳದಿ ಹಾಲು ಯಾವ್ದೇ ಆಗಿರ್ಲಿ ಸರ್, 15 ದಿನ ಅಥವಾ ಒಂದ್ ವಾರದ ಮಿನಿಮಮ್ 3 ತಿಂಗಳು, ನಮ್ಗೆಲ್ಲ ಆಯುರ್ವೇದ ಸಿಸ್ಟಮ್ಸ್ ಎಲ್ಲ 3 months ಅಮ್ಮ, ಯಾವ್ದು ಏನಾರ ತಗೊಳ್ಳಿ. ಅದಾದ್ಮೇಲೆ ನಡು ಗ್ಯಾಪ್ ಇರ್ಬೇಕಂತ ನಾನು ಕೇಳಿದ್ದೆ ಸರ್. ಇಲ್ಲಮ್ಮ, ಯಾವ್ದು ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿ ತಗೋಬೇಕು. ಯಾವ್ದು ಗ್ಯಾಪ್ ಮಾಡುವಂತಾಗಿಲ್ಲ, ಗ್ಯಾಪ್ ಮಾಡಿದ್ರೆ ಅದ್ರದ್ದು ಅಂಶನೇ ಹೋಗ್ಬಿಡ್ತದೆ. ವಿತೌಟ್ ಗ್ಯಾಪ್ ನೀವು ಕಂಟಿನ್ಯೂಸ್ ಆಗಿ ಆಯುರ್ವೇದಿಕ್ ಮೆಡಿಸಿನ್ ಅನ್ನು ತಗೊಂಡಾಗ ಅದ್ರ ಎಫೆಕ್ಟ್ ಜಾಸ್ತಿ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇರೆ ಪ್ರಶ್ನೆ ಕೇಳಬೇಕು ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಾನು ಚಂದ್ರಶೇಖರ್ ಅಂತ ರಾಯಚೂರಿಂದ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ತಮ್ಮಗ 15 ದಿನಕ್ಕೊಮ್ಮೆ ಬಾಯಿ ಹೊಡಿತದೆ ನೋಡಿ ಸರ್. 15 ದಿನಕ್ಕೊಮ್ಮೆ ನಿಮ್ಗೆ ಬಾಯಲ್ಲಿ ಅಲ್ಸರ್ ಆಗ್ತದೆ, ಬಾಯಿ ಹೊಡಿತದೆ ಸರ್. ಖಾರ ಗೀರ ಏನು ತಿನ್ಲಿಕ್ಕೆ ಸಾಧ್ಯ ಆಗವಲ್ಲ ಸರ್. ನನಗೆ ಅನ್ಸಿದ ಮಟ್ಟಿಗೆ ಅವ್ರಿಗೆ ಸರ್, ನನಗೆ ಅನ್ಸಿದ ಮಟ್ಟಿಗೆ ಅದು ಪ್ರಾವಿಜನಲ್ಲಿ ನಾನು ಹೇಳ್ಬೇಕಂದ್ರೆ ಅವ್ರಿಗೆ ಕಾನ್ಸ್ಟಿಪ್ಯೂಷನ್ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರಿಗೆ ಕಾನ್ಸ್ಟಿಪ್ಯೂಷನ್ ಇಂದ ಬಾಯಲ್ಲಿ ಹುಣ್ಣು ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಕಂಟಿನ್ಯೂಸ್ ಕಾನ್ಸ್ಟಿಪ್ಯೂಷನ್, ನೀವು ಒಟ್ಟ ನೀವು ಊಟ ಮಾಡ್ತಾರೆ ನಾರ್ಮಲ್ ಆಗಿ ಟಾಯ್ಲೆಟ್ಸ್ಗೆ ಹೋಗ್ಲಿಕ್ಕಾಗಲಿ, ಅಟ್ಲೀಸ್ಟ್ 2 ಸಲ ನಾವು ಟಾಯ್ಲೆಟ್ಗೆ ಹೋಗ್ಬೇಕಾಗ್ತದೆ ನಾರ್ಮಲ್ ಆಗಿ, ಅಥವಾ ಅಟ್ಲೀಸ್ಟ್ 1 ಸಲರಾದ್ರೂ ಹೋಗ್ಬೇಕು. ಊಟ ಮಾತ್ರ 3 ಸಲ ಮಾಡೋದು, 1-2 ಸಲ ಟಾಯ್ಲೆಟ್ ಹೋಗ್ಲಿಲ್ಲ ಅಂತಂದ್ರೆ ಜೀರ್ಣಕ್ರಿಯೆ ಸರಿ ಇಲ್ಲ, ಕಾನ್ಸ್ಟಿಪ್ಯೂಷನ್ ಜಾಸ್ತಿ ಆಗೋದ್ರಿಂದ ಬಾಯಲ್ಲಿ ಹುಣ್ಣು ಆಗ್ತದೆ. ಆ ಹುಣ್ಣು ಹೋಗ್ಬೇಕು ಅಂತ ಹೇಳಿದ್ರೆ 2 ಅದರಿಂದ ನಾವು ತಲ್ಸರ್ ಅಂತ ಹೇಳಿದ್ರೆ ಇದು ಯಾವ್ದು ಇನ್ಫೆಕ್ಷನ್ ಆಫ್ ನಾವು ಹೇಳ್ತೀವಿ, ಈಗ ಹಲ್ಲಿನಲ್ಲಿ ಯಾವುದು ಇನ್ಫೆಕ್ಷನ್ ಇದ್ರು ಸಹಿತ ಅಲ್ಸರ್ ಆಗ್ತಕ್ಕಂಥ ವ್ಯವಸ್ಥೆ. ಇವು 2 ರೀಸನ್ ಬಿಟ್ಟರೆ ನನಗೆ ಅನ್ಸಿದ ಮಟ್ಟಿಗೆ ಮೌತ್ ಅಲ್ಸರ್ ಆಗೋದು ಬೇರೆ ರೀತಿಯಿಂದ ಮೌತ್ ಅಲ್ಸರ್ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅವ್ರನ್ನ ಆದಷ್ಟು ಬೇಗ ನೀವು ನಮ್ಮ ಆಯುರ್ವೇದ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ, ಅಲ್ಲಿ ಹತ್ತಿರದ ಕನ್ಸಲ್ಟೆಂಟ್ಗೆ ಕಾನ್ಸ್ಟಿಪ್ಯೂಷನ್ಗೆ ಅನ್ಲೋಮ ಡಿಎಸ್ ಅಂತ ಬರ್ತದೆ, ಅನ್ಲೋಮ ಡಿಎಸ್ ಅಂತ ಟ್ಯಾಬ್ಲೆಟ್ ಬರ್ತದೆ, ಅದನ್ನ ನೈಟ್ ಮಲಗುವಾಗ 1 ಗುಳಿಗೆಯನ್ನ ಕೊಟ್ರೆ ಅವ್ರಿಗೆ ಕಾನ್ಸ್ಟಿಪ್ಯೂಷನ್ ಕಡಿಮೆ ಆಗ್ತದೆ. ಇನ್ ಕೇಸ್ ಅದು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ, ಯಾವುದು ಮೌತ್ ಅಲ್ಸರ್ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ, ನೀವು ಬಿಸಿನೀರಿನಲ್ಲಿ ಅಲ್ಲ ಉಪ್ಪು ಹಾಕಂಗಿಲ್ಲ ಸರ್, ಯಾಕಂದ್ರೆ ಮೌತ್ ಅಲ್ಸರ್ ಆಗಿರುತ್ತೆ ಒರಿಯುತ್ತೆ. ಬಿಸಿನೀರಿನಲ್ಲಿ ಒಕ್ಕಡಿನ ಲೋಷನ್ ಬರ್ತದೆ, ಅಥವಾ ನಮ್ದು ಕಷಾಯ ಚೂರ್ಣ ಈಗೇನ್ ಹೇಳಿದಿನಲ್ಲ, ಕಷಾಯ ಚೂರ್ಣ ಕುಡಿಲಿಕ್ಕೆ ಹೇಳಿದ್ನಲ್ಲ, ಅದನ್ನೇ ನೀವು ಆ ಬಿಸಿನೀರಿನಲ್ಲಿ ಹಾಕೊಂಡು ಜಸ್ಟ್ ಅದನ್ನ ಬಿಗಿ ಹಿಡ್ಕೊಂಡು 1-10-15 ನಿಮಿಷ ಹಾಕಿ ಆಮೇಲೆ ಅದನ್ನ ಉಗುಳ್ಬಹುದು, ಹೌದು ಬಾಯಿ ಮುಕ್ಕಳಿಸ್ಬಹುದು. ಬಹಳ ತುಂಬಾ ರಿಸಲ್ಟ್ ಇದೆ ಸರ್, ಅದು ಅದನ್ನ ಮಾಡಿ ಸರ್, ತುಂಬಾ ಒಳ್ಳೆ ಒಳ್ಳೆ ರಿಸಲ್ಟ್ ಇದೆ, ಅದನ್ನ ಫಾಲೋ ಮಾಡಿ ಸರ್. ಸರ್ ಊಟದ ಸರ್ ಹೀಟ್ ಪದಾರ್ಥ ಚಪಾತಿ ತಿನ್ಬೋದು? ಹೌದು ಹೌದು ಸರ್, ಅದು ಈಗ ಆಗ್ತಾ ಇರೋದು ಹಾಗೆ, ಈಗ ನೀವು ಹೆಚ್ಚಿಗೆ ಅವನು ಮೋಸ್ಟ್ಲಿ ಹೀಟ್ ಪದಾರ್ಥಗಳನ್ನ ಹೆಚ್ಚಿಗೆ ತಿಂತಾ ಇರೋದ್ರಿಂದ ಆತನಿಗೆ ಕಾನ್ಸ್ಟಿಪ್ಯೂಷನ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಹೀಟ್ ಪದಾರ್ಥ ಅಂದ್ರೆ ಚಪಾತಿ ಜಾಸ್ತಿ ತಿಂತಕ್ಕಂಥದ್ದು, ಅಥವಾ ಬೇಕರಿ ಐಟಮ್ಸ್ ಅನ್ನ ಜಾಸ್ತಿ ತಿಂತಕ್ಕಂಥದ್ದು,
ಅಥವಾ ನೀರನ್ನ ಜಾಸ್ತಿ ಕುಡಿದೇ ಇರ್ತಕ್ಕಂಥದ್ದು, ಇವು ಬೇಕಾದ್ರೆ ಅವನ ಕಂಟಿನ್ಯೂಸ್ ಬಿಸಿನೀರು ಅಥವಾ ಯಾವುದೇ ನೀರನ್ನ ಕಂಟಿನ್ಯೂಸ್ ಆಗಿ ಮಿನಿಮಮ್ 2.5-3 liter ಅಥವಾ ಕುಡಿದ್ರೆ ಮೋಸ್ಟ್ಲಿ ಕಾನ್ಸ್ಟಿಪೇಷನ್ ಆಗ್ಲಿಕ್ಕಿಲ್ಲ. 5 liter ಮಿನಿಮಮ್ ಹೇಳ್ತೀವಿ ನಾವು, ಬಟ್ ಅಟ್ ಲೀಸ್ಟ್ ಒಂದು 3-4 liter ಅಥವಾ ನೀರು ಕುಡಿದ್ರೆ ಕಾನ್ಸ್ಟಿಪೇಷನ್ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗಾಗಲೇ ಸರ್ ಹೇಳಿರುವ ಹಾಗೆ ನಮ್ಮ ಜೀವನ ವಿಧಾನ ತುಂಬಾ ಸರಳವಾಗಿ ಮತ್ತು ನೈಸರ್ಗಿಕವಾಗಿ ಇದ್ರೆ ಇಂತಹ ಯಾವ ಸಮಸ್ಯೆಗಳು ಬರುವುದಿಲ್ಲ. ಕೇವಲ ನಮ್ಗೆ ಸಂಕಟ ಬಂದಾಗ ವೆಂಕಟರಮಣ ಅಂದಾಗ, ನಮಗೆ ಕಷ್ಟ ಆದಾಗ ಅಷ್ಟೇ ಔಷಧ ತಗೊಳ್ತೀವಿ, ಆಮೇಲೆ ಬಂದ್ ಮಾಡ್ತೀವಿ, ಆಮೇಲೆ ನಾವು ಯೋಗ ಮಾಡೋದಿಲ್ಲ ಅಂತ ಆಗೋದಿಲ್ಲ. ನಾವು ನಮ್ಮ ಜೀವನ ವಿಧಾನವನ್ನ ಅಳವಡಿಸ್ಕೊಳ್ಬೇಕು. ಮತ್ತೆ ಕೆಲ ಹಾಗೆ ಚಹಾ ಅಭ್ಯಾಸ ಬದಲಿಗೆ ನಾವು ಕಷಾಯವನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಗೆ ಅದೇ ರುಚಿ ಅನಿಸ್ತದೆ. ನಾವು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ತೀವೋ, ಯಾವ್ದನ್ನ ಸರಿ ಅನ್ಸ್ಕೊಳ್ತೀವೋ ಜೀವನ ಅದಕ್ಕೆ ಒಗ್ಗಿಕೊಳ್ಬೇಕು. ಆ ಒಗ್ಗಿಕೊಂಡ್ರೆ ನಾವು ಒಳ್ಳೆ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ನಮ್ಮ ಗ್ರೂಪ್ ಅಲ್ಲಿ ಡಾಕ್ಟರ್ ನಿರ್ಮಲಾ ಕೆಳಮನಿ ಮೇಡಮ್ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇಂಗ್ಲಾಂಬಿಕ ಆಯುರ್ವೇದ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಬಸವರಾಜ್ ಸವಡಿ ಸರ್, ವಿಷಯ ಗೊತ್ತಿರಬಹುದು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್ ಅವರು ಇದ್ದಾರೆ. ಈ ಆಯುರ್ವೇದ ಅಂತಕ್ಕಂಥದ್ದು ಕೇವಲ ಇದು ಆಗ್ಬಾರ್ದು, ಅದು ನಮ್ಮ ಜೀವನ ವಿಧಾನ ಆಗ್ಬೇಕು. ಯೋಗ ಮತ್ತು ಆಯುರ್ವೇದ ಇವೆರಡೂ ನಮ್ಮ ಅವಿಭಾಜ್ಯ ಅಂಗ ಆದಾಗ ಮಾತ್ರ ಬಹುಶಃ ನಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಸರ್ ಈಗಾಗಲೇ ಹೇಳಿರುವ ಹಾಗೆ ಆಹಾರವೇ ಔಷಧ ಆಗ್ಬೇಕು, ಇಲ್ಲ ಅಂದ್ರೆ ಔಷಧನೇ ಆಹಾರ ಆಗ್ತದೆ. ಸರ್ ನಂದೊಂದು ಪ್ರಶ್ನೆ ಸರ್. ಹೇಳಿ. ಈ ಕಷಾಯ ಕುಡ್ದಾಗ ಅಥವಾ ಅರಿಶಿಣದ ಹಾಲು ಅದು ಕುಡ್ದಾಗ ಕೆಲವೊಬ್ರಿಗೆ ಹೀಟ್ ಆದಂಗಾಗಿ ಮೋಷನ್ ಗಟ್ಟಿ ಆಗ್ಬಿಡ್ತದ ಅಂತ ಹೇಳ್ತಾರಲ್ಲ ಸರ್, ಅದು ಖರೇನಾ ಅಥವಾ ಬೇರೆ ಕಾರಣದಿಂದ ಹಂಗಾಗಿರ್ತದೋ? ಇಲ್ಲ ಮೇಡಮ್, ನನಗೆ ಅನ್ಸಿದ ಮಟ್ಟಿಗೆ ಆಹಾರ ವಿಧಾನವನ್ನ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಕೋಬೇಕು. ಆಹಾರ ಅಂದ್ರೆ ಏನು? ನಾರಿನ ಅಂಶ ಇರ್ತಕ್ಕಂಥ ಆಹಾರವನ್ನ ಊಟ ಮಾಡಬೇಕು. ನಾರಿನ ಅಂದ್ರೆ ಏನು? ನಾರಿನ ಅಂಶ ಅಂದ್ರೆ ಏನು? ಗ್ರೀನ್ ವೆಜಿಟೇಬಲ್ಸ್ ಇರ್ತಕ್ಕಂಥ ಆಹಾರ ಮತ್ತು ಬೇರೆ ತಪ್ಪಲ ಪಲ್ಯಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥ ಆಹಾರ. ಇಂಥ ಆಹಾರವನ್ನು ಉಪಯೋಗ ಮಾಡಿ ನೀವು ಕಷಾಯನ ಕುಡಿಯೋದಲ್ಲ, ಏನು ಕುಡಿದ್ರು ನಿಮ್ಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ನೋಡಿ, ನೀವು ಪ್ರಯೋಗ ಮಾಡಿ ನೋಡಿ, ಏನು ಕುಡಿದ್ರು ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ವಿಧಾನಗಳನ್ನು ಪರಿವರ್ತನೆ ಮಾಡ್ಕೋಬೇಕು ಹೊರತು ನೀವು ಕಷಾಯದಿಂದ ಯಾಕೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣಗೊಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೈಪರ್ ಟೆನ್ಷನ್, ಹೈ ಬಿ ಪಿ ಸಲುವಾಗಿ ಯಾವ ಪ್ರಾಣಾಯಾಮ ಮತ್ತ ಯೋಗಾಸನ ಉಪಯೋಗ ಆಗುತ್ತೆ ಸರ್? ನೀವು ದಯವಿಟ್ಟು ಒಂದು ನಾವು ಸೂರ್ಯ ನಮಸ್ಕಾರನ ಹೇಳ್ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಬಹಳ ಮುಖ್ಯವಾದಂತದ್ದು. ಅದ್ರ ಜೊತೆಗೆ ವಜ್ರಾಸನ ಸರ್, ಎರಡು ಆಸನಗಳನ್ನ ನೀವು ಖಂಡಿತವಾಗಿ ಮಾಡಿ ಸರ್. ಆಮೇಲೆ ಅದ್ರ ಜೊತೆಗೆ ನೀವು ಕಂಟಿನ್ಯೂಸ್ ಆಗಿ ಧ್ಯಾನವನ್ನ ಮಾಡ್ರಿ. ಧ್ಯಾನವನ್ನ ಬೆಳಗಿನ ಜಾವ, ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ ಒಳಗೆ ಒಂದು 40 ನಿಮಿಷ ನೀವು ಧ್ಯಾನ ಮಾಡಿ ಸರ್. ಆಮೇಲೆ 6 ಗಂಟೆಯಿಂದ ಧ್ಯಾನ ಮಾಡಿ ಸರ್. ಅದ್ರ ಜೊತೆಗೆ ನಿಮ್ಗೆ ಇದು ಹೈಪರ್ ಟೆನ್ಷನ್, ಟೆನ್ಷನ್ ಇಂದ ಹೈಪರ್ ಆಗಿರ್ತಕ್ಕಂಥ ಇದಕ್ಕೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಇದು ಮೂಲಭೂತವಾಗಿ ಬೇರೆ ಬೇರೆ ರೂಪಗಳಿಂದ ಬಂದಿರತಕ್ಕಂತ ಒಂದು ಕಾಯಿಲೆ ಅನ್ಕೊಂಡಿದ್ದೀವಿ. ಇದು ಕಾಯಿಲೆ, ಇದು ಒಂದು ನಮ್ಮ ಅದು ಒಂದು ಗೆಳೆತನ. ಈಗ ಬಿ ಪಿ ಅಂದ್ರೆ ಅದೊಂದು ಫ್ರೆಂಡ್ ಇದ್ದಂಗೆ. ಈಗ ನಮ್ಗೆ ಅದು ಯಾರೋ ಇರ್ಲಿ, ಅದು ಬಿ ಪಿ ಬರ್ಲಿ ಶುಗರ್ ಬರ್ಲಿ ಅದು ಒಂದು ಫ್ರೆಂಡ್ ಆದಂಗೆ. ಅದನ್ನ ನಾವು ಫ್ರೆಂಡ್ ತರನ ನೋಡ್ಕೋಬೇಕು. ಅದು ನಮ್ಮ ವಿರೋಧ ಅಂತ ಹೇಳಿ ನಾವು ತಿಳ್ಕೊಂಡು ಅದಕ್ಕೆ ವಿರೋಧವಾಗಿ ನಾವು ಏನಾದ್ರು ಹೋದ್ರೆ ಅದು ನಮ್ಗೆ ತೊಂದರೆ ಮಾಡ್ತದೆ. ಅಂದ್ಕೊಂಡು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಅದು ಕೊಟ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನು ಸುಮ್ಮನಾಗಿರ್ತದೆ. ಅದಕ್ಕೆ ಎರಡು ವಿಷಯಗಳನ್ನ ನಾನು ಹೇಳಿ ಇಷ್ಟಪಡ್ತೇನೆ. ಒಂದು ವಜ್ರಾಸನ, ಎರಡು ಚಕ್ರಾಸನ, ಮೂರು ಮತ್ತು ಇದು ಏನು ಸೂರ್ಯ ನಮಸ್ಕಾರ. ಇವು ಮೂರನ್ನ ಹಾಕೊಳ್ರಿ ಸರ್. ಆಮೇಲೆ ಉಪ್ಪನ್ನ ಅಸಾಧ್ಯ ಆದಷ್ಟು ಉಪ್ಪನ್ನ ಬಿಟ್ಟರೆ ಕಡಿಮೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಉಪ್ಪು ಕಡಿಮೆ ಮಾಡಿದರೆ ಹೈಪರ್ ಟೆನ್ಷನ್ ಯಾವಾಗಲೂ ಕಡಿಮೆ ಆಗ್ತದೆ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಅದಕ್ಕೆ ತಾವು ಉಪ್ಪನ್ನು ಕಡಿಮೆ ಮಾಡೋದ್ರ ಜೊತೆಗೆ ಧ್ಯಾನವನ್ನು ಮಾಡೋದ್ರ ಜೊತೆಗೆ ಮತ್ತು ಈಗೇನು ನಾನು 3 ಆಸನಗಳನ್ನು ಹೇಳಿದ್ದೀನಿ, ಆಸನಗಳನ್ನು ಬೆಳಗಿನ ಜಾವ 5 ಗಂಟೆಯಿಂದ
ಆರು ಗಂಟೆ ಒಳಗಾಗಿ ಮಾಡಿದರೆ ಮೋಸ್ಟ್ಲಿ ನಿಮ್ಗೆ ಹೈಪರ್ ಟೆನ್ಷನ್ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಅದನ್ನು ನಿಮ್ಮ ಫ್ರೆಂಡ್ ಅಂತ ಸ್ವೀಕಾರ ಮಾಡಿ, ಅದಕ್ಕೆ ಬೇಕಾದಂಥ ನಾನು ಏನು ಹೇಳಿದ್ದೀನಿ ಈ ಸೂತ್ರಗಳನ್ನು ಅದಕ್ಕೆ ಹೇಳಿಕೊಡಿ, ಅದು ನಿಮ್ಮ ಮಾತನ್ನು ಅದಕ್ಕೆ ಹೇಳುತ್ತೆ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ಹಲೋ ಸರ್. ಹೇಳಿ ಸರ್. ಆಗಳೆ ಎಗ್ ತಿನ್ಬೇಕಂದ್ರಿ ಸರ್, ಬರೀ ಎಗ್ ವೈಟ್ ಅಷ್ಟೇ ತಿನ್ಬೇಕಾ, ಒಳಗಿಂದು ತಿನ್ಬೇಕಾ ಸರ್? ನೋಡಮ್ಮ, ಈಗ ಎಗ್ ಅನ್ನ ಅಂತಂತ ಹೇಳಿದ್ರೆ ಅದನ್ನ ಒಳಗಿಂದು ಸೇರಿ ತಿನ್ನೋದ್ರಿಂದ ಒಳ್ಳೇದನೆ, ಏನು ತೊಂದರೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಒಳಗಿಂದ್ರಲ್ಲಿ ಫ್ಯಾಟ್ ಇರ್ತದೆ, ಹೊರಗಿಂದ್ರಲ್ಲಿ ಪ್ರೋಟೀನ್ ಇರ್ತದೆ. ಈಗ ನೀವು ಫ್ಯಾಟು ಜೊತೆಗೇನೆ ನಾವು ಪ್ರೋಟೀನ್ ಬೇಕು ಅಂತ ಹೇಳಿದ್ರೆ ಟೋಟಲ್ ಆಗಿ ತಿನ್ಬೇಕು. ಬೇಡ ಅಂತ ಹೇಳಿ ಫ್ಯಾಟ್ ಬೇಡ ಅಂತ ಹೇಳಿದ್ರೆ ನೀವು ಫ್ಯಾಟ್ ಅನ್ನ ತೆಗೆದು ಬಿಟ್ಟು ಕೇವಲ ಪ್ರೋಟೀನ್ ಅನ್ನು ಸಹಿತ ನೀವು ತಗೋಬಹುದು. ಬಟ್ ನೀವು ಒಳ್ಳೆ ಒಳಗಿಂದ ಹಳದಿದ್ದು ನೀವು ತಗೊಂಡ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ. ಅದಕ್ಕೇನೆ ನಾವೇನ್ ಹೇಳ್ತೇವೆ, ಪೂರ್ಣ ಎಗ್ ಅನ್ನ ತಗೋಬೇಕು. ಅಂದಾಗ ಮಾತ್ರ ಪ್ರೋಟೀನು ಮತ್ತು ಫ್ಯಾಟು ಜೊತೆಗೇನೆ ಹೋಗ್ಬೇಕು ಹೊಟ್ಟೆಯಲ್ಲಿ. ಅಂದಾಗ ಮಾತ್ರ ಅದು ರಿಚ್ ಆಗಿ ಮನುಷ್ಯನ ದೇಹದಲ್ಲಿ ಸೇರ್ತದೆ ಪ್ರೋಟೀನ್ ಆಗಿ. ಮತ್ತು ಯಾವಾಗ್ಲೂ ಮನುಷ್ಯನ ದೇಹಕ್ಕೆ ಪ್ರೋಟೀನ್ ಬಹಳ ಅತ್ಯಗತ್ಯ, ಹಾಗೆ ಫ್ಯಾಟನು ಬೇಕು. ಫ್ಯಾಟ್ ಇರಲಿಲ್ಲ ಅಂತಂದ್ರೆ ನಡೆಯದಿಲ್ಲ. ಆ ಫ್ಯಾಟು ಮತ್ತು ಪ್ರೋಟೀನ್ ಬೇಕಂತಂದ್ರೆ ಎಗ್ ಅನ್ನ ಸೇವನೆ ಮಾಡಿ, ಅದ್ರಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ಕೋವಿಡ್ ಪೇಷಂಟ್ಗೆ ಏನ್ ಕೊಡೋದು? ಕೋವಿಡ್ ಪೇಷಂಟ್ಗೆ ಏನ್ ಟ್ರೀಟ್ಮೆಂಟ್ ಕೇಳ್ತಾ ಇದೀರಿ ಮೇಡಮ್, ಅಥವಾ ಏನ್ ಕೇಳ್ತಾ ಇದ್ದೀರಿ? ಅಮ್ಮ, ಈಗ ಅದನ್ನ ಬಾಯ್ಲ್ಡ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ನೀವು ಆಸ್ಪತ್ರೆಗೆ ಬಂದಿದ್ ನೋಡಿದ್ರೆ ಈಗ ಅದನ್ನ ಬಾಯ್ಲ್ಡ್ ಮಾಡಿರ್ತಾರೆ. ಅದನ್ನ ತೆಗೆದು ಹಳದಿ ತೆಗೆದು ಬರೇ ಹೊರಗಿನ ಕೊಡೋದು ಏನ್ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಅದನ್ನ ಎಗ್ ಅನ್ನ ಕೊಡ್ಬೋದು. ಅದ್ರ ಮ್ಯಾಗ ಒಂದ್ ಗ್ಲಾಸ್ ಹಾಲು ಕುಡಿಸಿದ್ರೆ ಇನ್ನೂ ಪರಿಣಾಮಕಾರಿಯಾದಂತ ರಿಸಲ್ಟ್ ಅನ್ನ ಕೋವಿಡ್ ರೋಗಿಗಳಲ್ಲಿ ನೀವು ಕಾಣಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ರಾಯಚೂರಿಂದ ನಾಗಭೂಷಣ ಅಂತ ಹೇಳಿ ಸರ್ ನಾನು. ಸರ್ ನಮಸ್ಕಾರ. ಎರಡು ಪ್ರಶ್ನೆ ಇದೆ ಸರ್ ನಂದು. ರಾತ್ರಿ ಮೊಸರು ಊಟ ಮಾಡ್ಬೇಕು ಇಲ್ಲ ಸರ್? ರಾತ್ರಿ ಮೊಸರು ಸರ್. ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ನಾನು ಸ್ವಲ್ಪ ಉಳಿ ಜಾಸ್ತಿ ಉಂಟ್ರೆ ಸಾಕು ನೆಕ್ಸ್ಟ್ ಡೇ ತಲೆನೋವು ಸ್ಟಾರ್ಟ್ ಆಗ್ತದೆ ಸರ್ ನನಗೆ, ಅಸಿಡಿಟಿ ಹೆಚ್ಚಾಗಿ. ಹಾಂ ಸರ್, ಇದಕ್ಕೆ ಪರಿಹಾರ ಉಪಾಯ ಏನು ಸರ್? ಸರ್, ನಿಮಗೆ 100% ನಿಮಗೆ ಅಸಿಡಿಟಿ ಇದೆ. ಹಾಂ ಸರ್. ಎಸಿಡಿಟಿ ಇದೆ ಅನ್ನೋದನ್ನ ಕಂಡುಕೋಬೇಕಾದ್ರೆ ನೀವು ಒಂದು ಎಂಡೋಸ್ಕೋಪಿ ಮಾಡಿಸ್ಕೋಬೇಕು. ಆ ಎಂಡೋಸ್ಕೋಪಿ ಮಾಡಿಕೊಂಡಾಗ ಮಾತ್ರ ಯಾವ ಮಟ್ಟದಲ್ಲಿ ಅಲ್ಸರೇಷನ್ ಇದೆಯಾ, ಅಥವಾ ಇಸೋಫಿಗಲ್ ಅಲ್ಸರೇಷನ್ ಇದೆಯಾ, ಅಥವಾ ಫಂಡಸ್ ಅಲ್ಸರೇಷನ್ ಇದೆಯಾ, ಅಥವಾ ಡಯಾಬಿಟಿಸ್ ಸ್ಟಮಕ್ ಅಲ್ಲಿ ಅಲ್ಸರೇಷನ್ ಇದೆಯಾ, ನೀವೇನಾದ್ರು ಇನ್ವೆಸ್ಟಿಗೇಷನ್ ಮಾಡಿಸಿದ್ರಾ ಸರ್? ಎಂಡೋಸ್ಕೋಪಿ ಮಾಡಿಸಿದ್ದೀನಿ ಸರ್, ಎಲ್ಲ ನಾರ್ಮಲ್ ಬಂದಿದೆ ಸರ್. ನಾರ್ಮಲ್ ಸರ್. ಹಂಗ ನಾರ್ಮಲ್ ಬಂದ್ರೆ ಇದು ನಾರ್ಮಲ್ ಆಗಿ ಬರ್ತಕ್ಕಂಥ ಅಸಿಡಿಟಿ ಇದು. ಯಾಕಂದ್ರೆ ಅಲ್ಲಿ ಎಂಜೈಮ್ಸ್ ಅಂತ ಇರ್ತವೆ ಸ್ಟಮಕ್ ಅಲ್ಲಿ, ಅವುಗಳು ಅಸಿಡಿಟಿ ಪ್ರಮಾಣವನ್ನ ನೀವು ನೋಡಿ. ಈಗ ನೀವು ಮೊಸರನ್ನ ಊಟ ಮಾಡ್ಬೇಕು ಬೇಡ ಅಂತ ಕೇಳ್ತೀರಿ, ಮೊಸರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನನ್ನ ಪ್ರಕಾರ. ಸ್ಪೆಷಲಿ ನೈಟ್ ಸರ್, ನೈಟ್ ಟೈಮ್ಸ್. ಇಲ್ಲ ಸರ್, ಮೊಸರು ಮಜ್ಜಿಗೆ ಬಹಳ ಶ್ರೇಷ್ಠ ಆಗಿ ಹೇಳ್ತೀವಿ ನಾವು. ರಾತ್ರಿ ಮಲಗುವಾಗ ಮಜ್ಜಿಗೆ ಹೆಚ್ಚಿಗೆ ಕೊಡಿರಿ ಅಂತ ಹೇಳ್ತೀವಿ. ಮೊಸರನ್ನ ಕಡಿಮೆ ಮಾಡಿ ಮಜ್ಜಿಗೆನ ಹೆಚ್ಚಿಗೆ ಕುಡಿಯಿರಿ. ಬಟ್ ಮೊಸರು ಊಟ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ ಆಗುದಿಲ್ಲ, ಆ ಸೈನ್ಸ್ ಅಲ್ಲಿ ಎಲ್ಲಿ ಹೇಳಿಲ್ಲ. ಬಟ್ ಡೈಜೆಷನ್ ತುಂಬಾ ಚೆನ್ನಾಗಿ ಆಗ್ತದೆ. ಮೊಸರು ತಿನ್ಬಾರ್ದು ಅಂತ ನಾನು ಎಲ್ಲಿ ಹೇಳಕ್ ಆಗುದಿಲ್ಲ, ಸೈನ್ಸ್ ಅಲ್ಲಿ ಆತರ ಯಾವ್ದು ಹೇಳಿಲ್ಲ. ಬಟ್ ಅದ ಮೊಸರು ಮಧ್ಯಾಹ್ನದ ಊಟದಲ್ಲಿ ಮೊಸರನ್ನ ಹೇಳ್ತೇವೆ, ರಾತ್ರಿ ಊಟದಲ್ಲಿ ನಾವು ಮಜ್ಜಿಗೆಯನ್ನು ಹೇಳ್ತೇವೆ. ಮಜ್ಜಿಗೆ ರಾತ್ರಿ ಕುಡೀರಿ, ಮಧ್ಯಾಹ್ನ ಮೊಸರು ತಿಂದ್ರೆ ಮೋಸ್ಟ್ಲಿ ನಿಮ್ಮ ಡೈಜೆಷನ್ ರೆಗ್ಯುಲೇಟ್ ಆಗ್ತದೆ. ಡೆಫಿನೆಟ್ಲಿ ಶುಡ್ ಹ್ಯಾವ್ ಏನ್ ಅಸಿಡಿಟಿ ಏನಿದೆ ಇದು ಮೋಸ್ಟ್ಲಿ ನೀವು ಬೇಕಾದ್ರೆ ನೋಡಿ. ಇದು ಒಂದು ಪರಿಣಾಮಕಾರಿಯಾದಂತ ಒಂದು ರಿಸಲ್ಟ್ ಆಗ್ತದೆ. ಒಂದು ಸೂತಶೇಖರ ರಸ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಸೂತಶೇಖರ ರಸ ಅಂತ ಒಂದು ಟ್ಯಾಬ್ಲೆಟ್ ಇದೆ. ಅದು ಜೇನುತುಪ್ಪದಲ್ಲಿ ಬೆಳಿಗ್ಗೆ ಎರಡು ಬರೇ ಹೊಟ್ಟೆಯಲ್ಲಿ ತಗೊಳ್ರಿ, ಖಾಲಿ ಹೊಟ್ಟೆಯಲ್ಲಿ ತಗೊಳ್ರಿ ಬೆಳಿಗ್ಗೆ ಎರಡು ಮತ್ತು ರಾತ್ರಿ ಎರಡು. ಖಾಲಿ ಹೊಟ್ಟೆಯಲ್ಲಿ ತಗೊಳ್ರಿ ಬೆಳಿಗ್ಗೆ ಎರಡು ಮತ್ತು ರಾತ್ರಿ ಊಟ ಆದ್ಮೇಲೆ ಎರಡು ತಗೊಳ್ರಿ. ಇದನ್ನ ಜೇನುತುಪ್ಪದಲ್ಲಿ ತಗೋಬೇಕು, ಸೂತಶೇಖರ ರಸ ಅಂತ ಹೇಳಿ. ಸೂತಶೇಖರ ರಸ ಏನ್ ಸರ್? ಹೌದು, ಸೂತಶೇಖರ ರಸ ಅಂತ ಅಲ್ಲಿ ಎಲ್ಲಾ ಕಡೆ ಸಿಗ್ತದೆ ಫಾರ್ಮಸಿಯಲ್ಲಿ. ಅಲ್ಲಿ ಮೇಡಮ್ ಲೈನ್ ಮೇಲೆ ಇದಾರೆ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅದನ್ನ ನೀವು ಜೇನುತುಪ್ಪದಲ್ಲಿ ತಗೊಳ್ಳಿ. ಅದನ್ನ 100% ಆಗಿ ನಿಮ್ಗೆ ಏನ್ ಅಸಿಡಿಟಿ ಇದೆ, ಪ್ಯಾಂಟಾಪ್ರಜೋಲು, ರ್ಯಾಮಿಪ್ರಜೋಲು ಎಲ್ಲಾ ಜೋಲ್ಸ್ ಇದಾವೆ, ಟ್ಯಾಬ್ಲೆಟ್ಸ್ ಇಲ್ಲ ಅಂತ ನಾ ಹೇಳೋದಿಲ್ಲ. ಅದರಿಂದ ಅಡ್ಡ ಪರಿಣಾಮಗಳಿರೋದ್ರಿಂದ
ಆಯುರ್ವೇದ ಪ್ರಕ್ರಿಯೆಗಳಿಂದ ನಿಮ್ಮ ಇದನ್ನ ನೀವು ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಮಜ್ಜಿಗೆನ ಹೆಚ್ಚಿಗೆ ಕುಡೀರಿ, ತಪ್ಪಲ ಪಲ್ಯಗಳನ್ನ ಹೆಚ್ಚಿಗೆ ಯೂಸ್ ಮಾಡ್ರಿ, ಆಹಾರ ವಿಧಾನಗಳಿಂದ ನೀವು ಇದನ್ನ ಕಡಿಮೆ ಮಾಡ್ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸ್ವಲ್ಪ ಉಳಿ ತಿಂದ್ರೆ ಸಾಕು, ನೆಕ್ಸ್ಟ್ ಡೇ ತಲೆನೋವು ಸ್ಟಾರ್ಟ್ ಆಗ್ತದೆ ಸರ್, ಅದಕ್ಕೆ ಏನ್ ಮಾಡ್ಬೇಕು? ಡೆಫಿನೆಟ್ಲಿ ಸರ್, ಅದು ಅದು ಒನ್ ಆಫ್ ದಿ ಕಾಸ್, ಅಸಿಡಿಟಿ ಕಾಸ್ ಆಫ್ ಹೆಡ್ಏಕ್ ಇಸ್ ಒನ್ ಆಫ್ ದಿ ಕಾಸ್. ಸರ್ ಮತ್ತೆ ಒಂದು ಪ್ಯಾರಾಸಿಟಮಾಲ್ ಯೂಸ್ ಮಾಡಿದ್ರೆ ಬೇಡ ಬೇಡ, ಇದು ಟಾಕ್ಸಿಸಿಟಿ ಅಂತೀವಿ ನಾವು. ಆ ತಲ್ಯೂಗೆ ಈ ಇದನ್ನ ತಿನ್ನೋದ್ರಿಂದ ತಲ್ಯೂ ಬಂದೈತೆ ಅಂತೀರಿ, ತಲ್ಯೂಗ್ ಮತ್ತೆ ಪ್ಯಾರಾಸಿಟಮ್. ಹೌದು ಸರ್. ಹಲೋ ಸರ್, ಧ್ವನಿ ಬರ್ತಾ ಇಲ್ಲ ಸರ್. ನೋಡ್ಕೊಂಡ್ರಲ್ಲ ಆಯುರ್ವೇದದಲ್ಲಿ ಕಂಡ್ಕೊಳ್ಳೋದು ಏನು, ಒಂದು ನೀವು ಅಸಿಡಿಟಿ ಇದೆ ಅಂತ ನಿಮ್ಗೆ ಕನ್ಫರ್ಮ್ ಮೇಲೆ ನಿಮ್ಮ ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಏನ್ ಚೇಂಜ್ ಮಾಡ್ಕೋಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಾಲನ್ನು ಕುಡಿತಕ್ಕಂಥದ್ದು, ಯಾವುದು ಚಹಾ ನೀವು ಚಹಾ ಕುಡಿತಿದ್ರೆ ಕಂಪ್ಲೀಟ್ ಚಹಾನ ಬಿಡ್ತಕ್ಕಂಥದ್ದು, ಆಮೇಲೆ ಮಧ್ಯಾಹ್ನ ಮುಂಜಾನೆ ಹಾಲು ಕುಡಿತಕ್ಕಂಥದ್ದು, ಮಧ್ಯಾಹ್ನ ಊಟದ ಜೊತೆಗೆ ಮಜ್ಜಿಗೆಯನ್ನು ಹೆಚ್ಚಿಗೆ ಸೇವನೆ ಮಾಡ್ತಕ್ಕಂಥದ್ದು, ರಾತ್ರಿನೂ ಸಹಿತ ನೀವು ಮೊಸರು ಉಪಯೋಗ ಮಾಡ್ಲಿಕ್ಕೆ ನಂದು ಯಾವುದು ತೊಂದರೆ ಇಲ್ಲ. ಮಧ್ಯಾಹ್ನ ನೀವು ಮೊಸರು ಉಪಯೋಗ ಮಾಡ್ರಿ, ಮೋಸ್ಟ್ಲಿ ನಿಮಗೆ ತಲೆನೋವು ಬರೋದಿಲ್ಲ. ರಾತ್ರಿ ಮಜ್ಜಿಗೆ ಉಪಯೋಗ ಮಾಡ್ರಿ, ನಿಮಗೆ ತಲೆನೋವು ಬರೋದಿಲ್ಲ. ಆದಷ್ಟು ಖಾರ ಮತ್ತು ಹುಳಿಯನ್ನು ಕಡಿಮೆ ಊಟ ಮಾಡ್ರಿ, ಹಸಿ ಖಾರ ತಿನ್ನೋದನ್ನ ಕಡಿಮೆ ಮಾಡ್ರಿ, ನಿಮ್ಮ ಎಸಿಡಿಟಿ ಕಡಿಮೆ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ ಸರ್, ಬೆಳಿಗ್ಗೆ ಖಾಲಿ ಹೊಟ್ಟೆ ಜೇನುತುಪ್ಪ ಸ್ವಲ್ಪ ನಿಂಬೆ ಒಂದು ಎರಡನೇ ನಿಂಬೆ ರಸ ಬಿಸಿ ನೀರು ಕುಡಿತೀನಿ ಸರ್ ಡೈಲಿ ಡೈಲಿ ಸರ್. ಬಹಳ ಬೆಸ್ಟ್, ಬಹಳ ಬೆಸ್ಟ್ ಸರ್ ಅದು. ಬಟ್ ಅದು ಅತಿ ಏರಿಯಕವಾಗಿ ಯೂಸ್ ಮಾಡಿದ್ರು ಅಸಿಡಿಟಿ ಆಗ್ತದೆ. ಪ್ರತಿನಿತ್ಯವಾಗಿ ನೀವು ಸ್ವಲ್ಪ ತಗೊಳ್ಳಿ, ಏನು ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ. ಯಾಕಂದ್ರೆ ಅದು ಕಾಮನ್ ಆಗಿ ನಾವು ಅಲ್ಲ, ನೀವು ಜೇನುತುಪ್ಪ ಬಿಸಿನೀರು ಕುಡಿದ್ರೆ ಅಷ್ಟೇ ಸಾಕು, ಲಿಂಬೆಹಣ್ಣು ಕುಡಿಬೇಕಂತ ಏನಿಲ್ಲ. ಲಿಂಬೆಹಣ್ಣು ಬಿಸಿನೀರು ಕುಡಿದ್ರು ಸಾಕು, ಯಾವ್ದಾರು ಒಂದು ಉಪಯೋಗ ಮಾಡ್ಕೊಡಿ. ಜೇನುತುಪ್ಪ ಬಿಸಿನೀರು ಒಂದು ಕುಡೀರಿ, ಇಲ್ಲ ನೀ ಬಿಸಿನೀರು ಸ್ವಲ್ಪ. ಧ್ವನಿ ಬರ್ತಾ ಇಲ್ಲ ಸರ್, ಧ್ವನಿ. ಹಲೋ ಬರ್ತದೆ ನಾಗಭೂಷಣ್ ಅವರು, ಸ್ವಲ್ಪ ವೇಟ್ ಮಾಡಿ, ಈ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ ಸರ್, ಓಕೆ. ಅವರು ಕಂಟಿನ್ಯೂ ಮಾತಾಡ್ತಾ ಇದ್ದಾರೆ, ಬಟ್ ಅವರಿಗೆ ಅಲ್ಲಿ ಕೇಳಿಸ್ತಾ ಇಲ್ಲ ನಮಗೆ, ನೆಟ್ವರ್ಕ್ ಪ್ರಾಬ್ಲಮ್. ಹೌದೌದು. ಬಸವರಾಜ್ ಸರ್, ನಿಮ್ಮ ಕ್ಯಾಮ್ರಾ ಆನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಲೋ ಕೇಳಿಸ್ತಾ ಇದೆ ಸರ್. ಸರ್ ಏನಿಲ್ಲ, ಆಹಾರ ವಿಧಾನದಲ್ಲಿ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಡ್ರಿ, ವಿಹಾರ ವಿಧಾನದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಡ್ರಿ. ಆಹಾರ ವಿಧಾನ ಅಂತಂದ್ರೆ ಏನು, ಬೆಳಗಿನ ಜಾವ ನೀವು ಉಪವಾಸ ಇರೋದನ್ನ ಟೈಮ್ ಶೇರ್, ನಿಮ್ಗೆ 8:30 ಅಂದ್ರೆ 8:30 ನಿಮ್ಗೆ ಏನ್ ಬೇಕು ಸ್ವಲ್ಪ ಖಾರ ಇಲ್ಲದನ್ನ ಊಟ ಮಾಡಿ. ಮಧ್ಯಾಹ್ನ ತಪ್ಪಲ ಪಲ್ಯಗಳನ್ನ ಹಸಿರು ಹಸಿರು ಸೌತೆಕಾಯಿ ಗಜ್ಜರಿ ಮತ್ತು ಅದ್ರ ಜೊತೆಗೆ ಹಣ್ಣು, ಈ ಸೀಸನಬಲ್ ಫ್ರೂಟ್ಸ್ ಅಂತ ಬರ್ತವೆ, ಆ ಸೀಸನಬಲ್ ಫ್ರೂಟ್ಸ್ ಅನ್ನು ಯೂಸ್ ಮಾಡ್ಕೊಡ್ರಿ. ರಾತ್ರಿ ಆದಷ್ಟು ಆಹಾರವನ್ನು ಕಡಿಮೆ ಊಟ ಮಾಡಿ, ಜೊತೆಗೆ ಫ್ರೂಟ್ಸು ಮತ್ತು ಏನು ಮಜ್ಜಿಗೆ ಇದನ್ನ ತಗೊಳ್ರಿ, ನಿಮ್ಮ ಅಸಿಡಿಟಿ ಕಡಿಮೆ ಆಗಿ ಆಗ್ತದೆ 100%. ಅದ್ರ ಜೊತೆಗೆ ಸೂಪ್ ಶೇಖರ್ ಜೊತೆಗೆ ಜೇನು ತಗೊಳ್ರಿ, ನಿಮ್ಮ ಅಸಿಡಿಟಿ ನನಗೆ ಅನಿಸ್ತದೆ ತಲೆ ಬರೋದಿಲ್ಲ, ಪ್ಯಾರಾಸಿಟಮಾಲ್ ಅವಶ್ಯಕತೆ ಬರುತ್ತೆ. ನಾನು ಬಿಸಿ ನೀರಲ್ಲಿ ಕುಡಿಬೇಕಾ ಸರ್? ಯಾವ್ದು ಸರ್? ಇದು ನಿಮ್ದು ಹೇಳಿದ್ರಲ್ಲ ಸರ್, ಅದು ಲಿಕ್ವಿಡ್ ಇರ್ತದೆ ಸರ್? ಇದು ಬಿಸಿನೀರಲ್ಲೇ ಕುಡಿಬೇಕು. ಹೌದೌದು, ಬಿಸಿನೀರಲ್ಲೇ ಕುಡಿಬೇಕು ಸರ್. ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಎಷ್ಟು ಹಾಕೋಬೇಕು ಸರ್? ಅದು ಅಲ್ಲ ಟ್ಯಾಬ್ಲೆಟ್ ಸರ್, ಅದು ಟ್ಯಾಬ್ಲೆಟ್ ಏನು ಸರ್? ಅದು ಎರಡು ಟ್ಯಾಬ್ಲೆಟ್ಸ್ ಅನ್ನ ಬಿಸಿನೀರಲ್ಲಿ ತಗೊಂಡ್ಬಿಡ್ಬೇಕು ಸರ್ ಬೆಳಿಗ್ಗೆ ಎದ್ದ ತಕ್ಷಣ. ಬರೀ ಹೊಟ್ಟೆಗೆ ಒಂದು ಗ್ಲಾಸ್, ಒನ್ ಅವರ್ ಬಿಟ್ಟು ನೀವು ಟಿಫನ್ ಮಾಡ್ಬೇಕು ಸರ್. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಒಂದು 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 ಇದು ಒಂದು ಸಬ್ಮಿಷನ್ ಏನಂದ್ರೆ, ಈಗ ಡಾಕ್ಟರ್ ಹೇಳಿದ್ದನ್ನ ಡೈರೆಕ್ಟ್ ಆಗಿ ಅದನ್ನ ನೀವು ಮೆಡಿಸಿನ್ ಫಾರ್ಮಸಿಗೆ ಹೋಗಿ ತಗೊಂಡು ಯೂಸ್ ಮಾಡಬೇಡಿ. ನಿಮ್ಮ ಆಯುರ್ವೇದ ಡಾಕ್ಟರ್ ಹತ್ತಿರದ ವೈದ್ಯರು, ಹತ್ತಿರ ವೈದ್ಯರನ್ನ ಕಾಣ್ರಿ, ಕಾಂಡು ನಿಮ್ಮ ಪ್ರಕೃತಿಯನ್ನ ನೋಡ್ತಾರೆ, ಅವ್ರು ಫಿಸಿಕಲಿ ನಿಮಗೆ ನೋಡಿ ಅವ್ರು ಸಜೆಸ್ಟ್ ಮಾಡಿ ಮಾಡ್ತಾರೆ. ಈಗ ಸರ್ ಹೇಳೋದು ಒಂದು ಮಾರ್ಗದರ್ಶನ, ಬಟ್ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನೀವು ಹತ್ತಿರದ ಆಯುರ್ವೇದ ಕಂಡು ಇದನ್ನ ರೆಫರೆನ್ಸ್ ಹೇಳಿ, ಈ ತರ ಹೇಳಿದರೆ ನಾನು ತಗೋಬಹುದು ಅಂತ ಹೇಳಿ ಅವರು ಪ್ರಮಾಣವನ್ನ ನಿರ್ಧಾರ ಮಾಡಿ ನಿಮಗೆ ಮಾಡ್ತಾರೆ. ಹೀಗಾಗಿ ಇಲ್ಲ, ನಮ್ಮ ಮಧ್ಯದಲ್ಲಿ ಹೇಳಿದ್ರೆ ಮೇಡಮ್ ಇದಾರೆ, ಅವರಿಗೆ ತಾವು ರೆಫರೆನ್ಸ್ ಮಾಡ್ಕೋಬಹುದು ಅಂತ ಹೇಳಿ. ಇಂಗ್ಲಾಂಬಿಕಾ ಆಯುರ್ವೇದ ಮಹಾವಿದ್ಯಾಲಯದಿಂದ ಮೇಡಮ್ ಭಾಗವಹಿಸಿರೋದ್ರಿಂದ ಅವರು ಕೇಳಿಸ್ಕೊಳ್ತಾ ಇದಾರೆ. ಮೋಸ್ಟ್ಲಿ ಅವರಿಗೆ ನೀವು ಹೋಗಿ ಭೇಟಿಯಾಗಿ ಹತ್ರದಲ್ಲಿ
ಫೋನ್ ಮುಖಾಂತರ ಕೇಳ್ಕೊಳ್ಳಿ ಸರ್, ಏನ್ ತೊಂದ್ರೆ ಇಲ್ಲ. ಬಟ್ ತಮ್ಮ ಪ್ರಕೃತಿ ಗೊತ್ತಾಗ್ಬೇಕು, ಯಾಕಂದ್ರೆ ಇದರಲ್ಲಿ ವಾತಜ ಪ್ರಕೃತಿ, ಪಿತ್ತಜ ಪ್ರಕೃತಿ, ಕಫಜ ಪ್ರಕೃತಿ ಅಂತ ಇದಾವೆ. ನಿಮ್ದು ಯಾವ ಪ್ರಕೃತಿಯಲ್ಲಿ ಬರ್ತದೆ ಅನ್ನೋ ಮಾತನ್ನ ನಾವು ನೋಡಿದಾಗ ಗೊತ್ತಾಗ್ತದೆ ಹೊರತು ಊರಲ್ಲಿ ಹೇಳಿಕೆ ಮೇಲೆ ಪ್ರಕೃತಿಗಳನ್ನ ಕಂಡುಹಿಡಿಯಕಾಗಿಲ್ಲ. ಹೆಚ್ಚಾನ ಹೆಚ್ಚು ಪಿತ್ತಜ ಪ್ರಕೃತಿ ಅವರಿಗೆ ಇದು ಗ್ಯಾಸ್ ಟ್ರಬಲ್ಸ್ ತುಂಬಾ ಕಾಡ್ತದೆ. ಅದಕ್ಕೆ ಆ ಪ್ರಕೃತಿ ನಿಮ್ದು ಯಾವ್ದು ಅನ್ನೋದನ್ನ ಕಂಡು ಹಿಡಿದು ಅದ್ರ ತಕ್ಕಂತ ನಾವು ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಗುಣಮುಖ ಆಗ್ತದೆ. ಅದಕ್ಕೆ ಒಂದ್ ದಿವಸ ನೀವು ಫ್ರೀ ಟೈಮ್ ನೋಡ್ಕೊಂಡು ಗುಲ್ಬರ್ಗ ಹತ್ರ ಆಗ್ತಿದ್ರೆ ಅಲ್ಲಿ ಹೋಗ್ರಿ. ಇನ್ನಿದ್ರೆ ರಾಯಚೂರಲ್ಲಿ ಇನ್ಯಾವ್ದು ಹತ್ರ ಆಗ್ತಿದ್ರೆ ಬಿಜಾಪುರಕ್ ಬನ್ರಿ, ಇಲ್ಲ ಬ್ಯಾಡ ಅಂತಂದ್ರೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕೊಪ್ಪಳಕ್ ಬನ್ರಿ, ನಿಮ್ಗೆ ಆರಾಮ ಮಾಡಿ ಕಳಿಸ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಸರ್. ರೆಡ್ಡಿ ಸರ್, ನಿಮ್ ಧ್ವನಿ ಕೇಳ್ತಾ ಇಲ್ಲ ಸರ್. ಹಲೋ, ಹಲೋ ಸರ್. ಈಗ ನೇರವಾಗಿ ಮತ್ತೆ ಪ್ರಶ್ನೆ ಕೇಳ್ಬಹುದು ನಾವು. ಡಾಕ್ಟರ್ ಬಸವರಾಜ್ ಸವಡಿ ಸರ್ ಅವರ ಫೋನ್ ನಂಬರ್ ಅನ್ನ ಕೊಡ್ತೇವೆ. ಈಗಾಗಲೇ ಆಯುರ್ವೇದಿಕ್ ಏನೋ ಆಯುಷ್ ಇಲಾಖೆಯ 24x7 ನಂಬರ್ ಅನ್ನ ಕೊಟ್ಟಿದ್ದೇವೆ, ಮತ್ತೆ ಅವ್ರ ನಂಬರ್ ಅನ್ನು ನಾವು ಶೇರ್ ಮಾಡ್ತೇವೆ. ಮತ್ತೆ ನಮ್ಮ ಗುಲ್ಬರ್ಗ ಮತ್ತು ರಾಯಚೂರಲ್ಲಿ ಲೋಕಲ್ ನಿಮಗೆ ಅವೈಲೇಬಲ್ ಇರುವಂತಹ ಆಯುರ್ವೇದ ಆಯುಷ್ ಇಲಾಖೆಯ ಫೋನ್ ನಂಬರ್ಗಳನ್ನು ಸಹ ನಾವು ನಿಮಗೆ ಪ್ರೊವೈಡ್ ಮಾಡ್ತೇವೆ. ಬಹುಶಃ ಪ್ರಶ್ನೆಗಳು ಏನು ಸಂಬಂಧ ಪ್ರಶ್ನೆಗಳೆಲ್ಲ ಮುಗಿದು ಅಂತ ತಿಳ್ಕೊಂಡು ನಾವೀಗ ಕಾರ್ಯಕ್ರಮದ ಕೊನೆಯ ಒಂದು ಹಂತಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಮೊದಲು ನಮ್ಮ ಮುಂದಿನ ಶುಕ್ರವಾರ ದಿವಸ ನಾವು ನಮ್ಮ ಜೊತೆಗೆ ವಿಜಯಪುರದ 18/6/2021 ಶುಕ್ರವಾರ ದಿವಸ ವಿಜಯಪುರದ ಡಾಕ್ಟರ್ ಆನಂದ್ ಪಿ ಅಂಬ್ಲಿ ಅವರು ನಮ್ಮೊಂದಿಗೆ ಇರಲಿದ್ದಾರೆ. ಅವರು ವೃದ್ಧಾಪ ಚಿಕಿತ್ಸಾ ತಜ್ಞರು, ಜಿರಿಟ್ರಾಶಿ ಅಂತ. ಅವರು ವೃದ್ಧರ ಕಾಳಜಿ ಮತ್ತು ನಿರ್ವಹಣೆಯ ಬಗ್ಗೆ ನಮ್ಮೊಂದಿಗೆ ಅವರು ಚರ್ಚೆ ಮಾಡಲಿದ್ದಾರೆ ಶುಕ್ರವಾರ ದಿವಸ. ಮತ್ತೆ ಬರುವ ರವಿವಾರದಂದು ನಿಮಗೆ ಈಗಾಗಲೇ ನಾವು ಹೋದ ರವಿವಾರದಂದು ಮಾಡಿದ ಹಾಗೆ ಧಾರವಾಡದಲ್ಲಿ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಒಂದು ಕೃತಿ ಮನೋವೈದ್ಯನ ಆತ್ಮಕಥನ, ಈ ಕೃತಿಯನ್ನ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ ಅವತ್ತು ಆನ್ಲೈನ್ ನಲ್ಲಿ. ಅವತ್ತು ನೀವು ಆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬಹುದು. ಅಲ್ಲಿ ಲಿಂಗಾಲೇಶ್ವರ ಸ್ವಾಮಿಗಳು ಅವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಮತ್ತೆ ಪಾಂಡುರಂಗಿ ಅವರು, ಆನಂದ್ ಪಾಂಡುರಂಗಿ ಸರ್ ಅವರು ಸಹ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ, ಅವತ್ತು ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರೆಡ್ಡಿ ನೌಕರರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರತಕ್ಕಂತಹ ಶೇಖರ್ ಗಿರೆಡ್ಡಿ ಅವರು ವಂದನಾರ್ಪಣೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಶರಣು ಶರಣಾರ್ಥಿಗಳು. ಶ್ರೀ ಗುರುವೇ ಸತ್ರಿಯೇ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತ್ತಿಗೆ ಮಂಗಳವಿತ್ತು ರಾಗದಿಂ ಬೇಗ ಕೃಪೆಯಾಗು ಎಂದು ಹರಗುರು ಚರಮೂರ್ತಿಗಳ ರನ್ಮನಕ್ಕೆ ಹಣೆ ಮಣಿದು ಇಂದಿನ ಈ ಒಂದು ಕಾರ್ಯಕ್ರಮದ ಹಿರಿಯ ಜೀವಿಗಳಾದಂತಹ ಜಾಲಿಹಾಳ ಗೌರಮ್ಮ ಸಂಗನಬಸಯ್ಯ ಹಿರೇಮಠ ಪ್ರತಿಷ್ಠಾನ ಹಾಗೂ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ರೆಡ್ಡಿ ನೌಕರರ ಸಂಘ ಬೆಂಗಳೂರು ಇವರ ಸಹಯೋಗತ್ವದಲ್ಲಿ ನಡೆದಂತಹ ಸಾಪ್ತಾಹಿಕ ಸ್ವಾಸ್ಥ್ಯ ಸಂಪದ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ನಮ್ಮ ಕರೆಗೆ ಓಗೊಟ್ಟು ಸುಮಾರು 2 ಗಂಟೆಗಳು ಆಗ್ತಾ ಇದೆ ಹತ್ರ ಹತ್ರ. ಈ 2 ಗಂಟೆಗಳ ಕಾಲ ತಮ್ಮ ಕಾರ್ಯಭಾರದ ಒತ್ತಡವನ್ನು ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಂದಿಗ್ಧ ಸಮಯದಲ್ಲಿ ಬಹಳ ಸೊಗಸಾದಂತಹ ಒಂದು ಸುಮಾರ್ಗವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ಸವಡಿ ಸರ್, ಪ್ರಾಂಶುಪಾಲರು, ಶ್ರೀ ಗವಿಸಿದ್ದೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಕೊಪ್ಪಳ, ಇವರಿಗೆ ಈ ವೀಕ್ಷಕರ ಬಳಗದ ಪರವಾಗಿ ಹಾಗೇನೆ ಈ ಮೂರು ಪ್ರತಿಷ್ಠಾನದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದಂತಹ ತುಂಬ ಹೃದಯದ ಶರಣು ಸಮರ್ಪಣೆಯನ್ನ ಮಾಡ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಹಾಗೇನೆ ಈ ಕಾರ್ಯಕ್ರಮವನ್ನ ಬಹಳ ಸೊಗಸಾಗಿ
ನಡೆಸ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಶ್ರೀ ಎಸ್ ಎಸ್ ಹಿರೇಮಠ್ ದಂಪತಿಗಳಿಗೂ ಕೂಡ ಈ ಮೂರು ಬಳಗದ ಪರವಾಗಿ ಹಾಗೇನೆ ಸರ್ವ ವೀಕ್ಷಕರ ಪರವಾಗಿ ನಾನು ವೈಯಕ್ತಿಕವಾಗಿಯೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತೇನೆ. ಹಾಗೇನೆ ಈ ಕಾರ್ಯಕ್ರಮದ ಸಂಯೋಜಕರಾಗಿ ನಮ್ಮ ಜೊತೆಗೆ ಸದಾ ಆತ್ಮೀಯರಾಗಿರುವಂತಹ ಶ್ರೀಯುತ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಸರ್ ಇವರಿಗೂ ಕೂಡ ಸರ್ವ ಒಂದು ಬಳಗದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿಯೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ವಂದನಾರ್ಪಣೆಗಳನ್ನ ಸಲ್ಲಿಸ್ತೇನೆ. ಅಣ್ಣ ಬಸವಣ್ಣ ಹೇಳಿದ ಹಾಗೆ ಇವನಾರವನೆಂಬ ಭಾವ ತೊರೆದು ಇವ ನಮ್ಮವನೆಂಬ ಭಾವ ಮೆರೆದು ಬಂದು ಸೇರಿರ್ತಕ್ಕಂತಹ ಈ ಎಲ್ಲ ಶರಣ ಬಂಧುಗಳಿಗೆ ನಮ್ಮವರೇ ಆಗಿರ್ತಕ್ಕಂತಹ ಡಾಕ್ಟರ್ ನಿರ್ಮಲಾ ಮೇಡಮ್ ಅವ್ರನ್ನ ಇಲ್ಲಿ ನೆನಪಿಸ್ಕೊಳ್ತೇನೆ. ಹಾಗೇನೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ವಿರೂಪಾಕ್ಷ ಹಾದಿಮನಿ ಸರ್, ಹಾಗೇನೆ ಮುದುಳು ತಾಲೂಕ ಕನ್ನಡ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಸಿದ್ದಣ್ಣ ಬಾಡಿಗೆ ಅವರನ್ನು ಕೂಡ ಜೊತೆಗೆ ಎಲ್ಲ ಶರಣ ಬಂಧುಗಳಿಗೂ ಕೂಡ ಈ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಎಲ್ಲರಿಗೂ ಕೂಡ.